ಓಕೆ. ಸೊ ಕರ್ತನಲ್ಲಿ ಪ್ರೀತಿಯಂತ ಸಹೋದರ ಸಹೋದರಿಗಳೇ, ಕಳೆದ ಒಂದು ವಾರದಲ್ಲಿ ನಾವು 6ನೇ ಒಂದು ವಾಲ್ಯೂಮ್ನಲ್ಲಿ 3ನೇ ಚಾಪ್ಟರ್ನ ನಾವು ಏನು ಮಾಡ್ತೀವಿ, ಸ್ಟಡಿ ಮಾಡ್ತಾ ಇದ್ರೆ. ಸೊ ಈ ಒಂದು ವಾರ ಕೂಡ ನಾವು ಏನು ಮಾಡೋಣ, ಅದನ್ನೇ ಕಂಟಿನ್ಯೂ ಮಾಡೋಣ. ಇಂಗ್ಲೀಷಲ್ಲಿ ಪೇಜ್ ನಂಬರ್ 127, ಇಂಗ್ಲೀಷಲ್ಲಿ ಪೇಜ್ ನಂಬರ್ 69, ಸಾರಿ ಕನ್ನಡದಲ್ಲಿ 69, ಇಂಗ್ಲೀಷಲ್ಲಿ ಪೇಜ್ ನಂಬರ್ 127. ಯಾರ್ಯಾರ ವಾಲ್ಯೂಮ್ಸ್ ಓದೋಕ್ಕೆ ಆಸೆ ಇದ್ದರೆ, ನಿಮ್ಮ ನಿಮ್ಮ ಕೈಗಳನ್ನ ಎತ್ತಿದ್ರೆ ಅವ್ರಿಗೆ ಅವಕಾಶಗಳು ಕೊಡೋಕ್ಕೆ ನಮ್ಗೇನಾಗ್ತದೆ, ಅನುಕೂಲ ಆಗ್ತದೆ. ಥ್ಯಾಂಕ್ ಯು. ಓಕೆ ಸರಿ, ಇವಾಗ ನೋಡ್ಬೇಕಾದ್ರೆ ನಾವು ಕಳೆದ ವಾರ ನೋಡ್ಬೇಕಾದ್ರೆ ಏನಪ್ಪ ನೋಡಿದೆ ಅಂದರೆ, ಆ ಒಂದು ದೇವ್ರ ಕರೆದಂಥ ಕಾಲಲ್ಲಿ ಆ ಕಾನ್ಸಿಕ್ರೇಷನ್ ಅಂತ ಕಾನ್ಸೆಪ್ಟಲ್ಲಿ ನೋಡ್ಬೇಕಾದ್ರೆ ಮುಖ್ಯವಾಗಿ ಎರಡು ಗುಂಪು ಅಂತ ಬರ್ತಾರೆ ಅಂತ ನೋಡಿದ್ರಿ. ಆ ಎರಡು ಗುಂಪು ಯಾವ ಥರ ದೇವರನ್ನ ಸಪ್ರೇಷನ್ ಮಾಡ್ತಾರೆ ಅಂತ ಕೂಡ ನಾವೇನು ಮಾಡಿದ್ವಿ ನೋಡಿದೆ ಅದರ. ಸೊ ಕಾನ್ಸಿಕ್ರೇಷನ್ ಮಾಡ್ಕೊಡೋದು ಮಾತ್ರ ಅಲ್ಲ, ಕಾನ್ಸಿಕ್ರೇಷನ್ ಪ್ರಕರಣ ನಡೆಯೋದು ಏನಾಗಿದೆ ಅಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿದೆ ಅಂತ ನಾವೇನು ಮಾಡ್ತೀವಿ ನೋಡ್ತೀರಿ ಅದರ. ಸೊ ಅದರಲ್ಲಿ ಎರಡು ಗುಂಪಲ್ಲಿ ಒಂದು ಲೇವಿಗೆ ಏನು ಮಾಡ್ತಾರೆ ಕಂಪೇರ್ ಮಾಡ್ತಾರೆ, ಇನ್ನೊಬ್ಬ ಯಾಜಕರಿಗೆ ಏನು ಮಾಡ್ತಾರೆ ಕಂಪೇರ್ ಮಾಡ್ತಾರೆ. ಸೊ ಲೇವಿಗಳು ಯಾರಪ್ಪ ಅಂತ ನೋಡ್ಬೇಕಾದ್ರೆ, ಯಾರೋ ಬಂದ್ಬಿಟ್ಟು ಏನಂದ್ರೆ ಅಂಗಳದಲ್ಲಿ ಮಾತ್ರ ಇರ್ತದೆ ಹೊರತು ದೇವ್ರಿಗೆ ಏನ್ ಮಾಡಕ್ಕೆ ಹೋಗಲ್ಲ, ತ್ಯಾಗಗಳನ್ನ ಮಾಡೋದಕ್ಕೆ ಹೋಗ್ದಿರಂತವ್ರಲ್ಲ. ಆದ್ರೆ ಯಾಜಕರು ಅಂತ ನೋಡ್ಬೇಕಾದ್ರೆ ದೇವ್ರಿಗಾಗಿ ಸಂಪೂರ್ಣವಾಗಿ ತನ್ನ ಒಂದು ಏನ್ರಿ ಯಜ್ಞಗಳನ್ನ ಸಲ್ಸಂತ ಒಂದು ಗುಂಪು. ಸೊ ಇದು ಸಂತೋಷವಾಗಿ ಅದು ಅಲ್ವರ. ಅದಕ್ಕೆ ನೋಡ್ಬೇಕಾರೆ ಕಾನ್ಸಿಕ್ರೇಷನ್ ಅಂತ ನೋಡ್ಬೇಕಾರೆ, ಇದು ಯಾವತ್ತು ನಾವು ಜ್ಞಾಪನ ಇಟ್ಕೊಬೇಕು, ವಾಲಂಟರಿ ಸ್ಯಾಕ್ರಿಫೈಸ್. ಅದರ ದೇವ್ರ ಚಿತ್ತಕ್ಕಾಗಿ ನಾವು ನಮ್ಮನ್ನ ನಾವೇ ಏನ್ ಮಾಡೋದು ಸಂಪೂರ್ಣವಾಗಿ ಒಪ್ಪಿಸ್ಕೊಟ್ಟು ಏನ್ರಿ ಕೆಲವೊಂದು ವಿಚಾರಗಳನ್ನ ನಾವು ಸ್ಯಾಕ್ರಿಫೈಸ್ ಮಾಡೋದಕ್ಕೆ ಏನಾಗಿರ್ಬೇಕು, ಮನಸ್ಪೂರ್ವಕವಾಗಿ ಏನಾಗಿರ್ಬೇಕು, ನಾವು ಸಿದ್ಧವಾಗಬೇಕು ಸಂತೋಷಕ್ಕೆ. ಕ್ರಿಸ್ತ ನಿಮಿತ್ತವಾಗಿ ಎಲ್ಲ ತರ ಒಂದು ಅಂದ್ರೆ ಒಂದು ಬಾಧೆಗಳನ್ನ ಹಿಂಸೆಗಳನ್ನ ಸತ್ಯದ ನಿಮಿತ್ತವಾಗಿ ಅನುಭವಿಸೋದಕ್ಕೆ ಏನಾಗಿರ್ಬೇಕಂತೆ, ಅಲ್ಲಿ ಅಲ್ಲಿ ಸಿದ್ಧವಾಗಿರ್ಬೇಕು ಅಂತ ನಾವು ನೋಡ್ತೀರಿ ಅದರ. ಅದರಿಂದ ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರರೇ, ಇದ್ರಲ್ಲಿ ನೋಡ್ಬೇಕಾದ್ರೆ ಏನಂತ ನೋಡ್ತಿದ್ರೆ, ಈ ಒಂದು ದೊಡ್ಡ ಸಮೂಹ ಬಂದ್ಬಿಟ್ಟು ದೇವರಲ್ಲಿ ನಿಷ್ಠಾವಂತಿಕಾಗಿರ್ತಾರೆ. ಹೆಂಗೆ ಅಂತಂದ್ರೆ ಬರೀ ಹೃದಯದಲ್ಲಿ ಮನ್ಸಲ್ಲಿ ಏನಾಗಿರ್ತಾರೆ ದೇವ್ರಿಗೆ ಒಂದು ಏನಂತಾರೆ ಫೇತ್ಫುಲ್ ಆಗಿರ್ತಾರೆ. ಬರೀ ಮನ್ಸಲ್ಲಿ ಮಾತ್ರ ಫೇತ್ಫುಲ್ ಆಗಿದ್ರೆ ಸಾಕ ಅಂತಂದ್ರೆ ಖಂಡಿತ ಹೋಗೋ ಸಾಲಲ್ಲ ಅದರ. ಅದು ಆರಂಭದಲ್ಲಿ ಏನ್ ಮಾಡ್ತಾರೆ ದೇವರು ನಮ್ಮ ಉದ್ದೇಶಗಳೆಲ್ಲ ನೋಡ್ತಾರೆ. ಆದ್ರೆ ಹೋಗ್ತಾ 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 ಅದನ್ನ ಸರಿಯಾದ ರೀತಿಯಲ್ಲಿ ಮಾಡ್ಕೋ, ಕ್ರಿಯೆಯಲ್ಲಿ ತರಬೇಕು ಅಂತಂದ್ಬಿಟ್ಟು ದೇವ್ರು ಹೆಂಗ್ ಮಾಡ್ತಾರೆ ಅದನ್ನು ಕೂಡ ಎದುರು ನೋಡ್ತಾರೆ. ಅದರ ಸದ್ ನೋಡ್ಬೇಕಾರೆ ಆ ಕ್ರಿಯೆಯಲ್ಲಿ ತರೋದಕ್ಕೆ ಏನ್ ಮಾಡ್ಬೇಕಂದ್ರೆ ಅನೇಕ ಒಂದು ಕಷ್ಟ ಸಂಕಟಗಳನ್ನ ಜಯಿಸೋ ರೀತಿಯಲ್ಲಿ ಮಾಡ್ಬೇಕು ನಾವು ಎಫರ್ಟ್ಸ್ ಹಾಕ್ಬೇಕು. ಅದರ ಅದು ಎಫರ್ಟ್ಸ್ ಹಾಕಿದವಾಗ ಏನಾಗುತ್ತೆ ಅಂದ್ರೆ ಇದನ್ನ ಪ್ರಯತ್ನ ಮಾಡಿ ಇದನ್ನ ಕ್ರಿಸ್ತನ ಸ್ವಾರ್ಥ ಬೆಳೆಯೋದಕ್ಕೆ ಸಾಧ್ಯ. ಅದಕ್ಕೆ ನೋಡ್ಬೇಕಾರೆ ದೊಡ್ಡ ಸಮೂಹಕ್ಕೂ ಚಿಕ್ಕ ಹಿಂಡಿಗೂ ನೋಡ್ಬೇಕಾರೆ ಏನಪ್ಪಾ ಮುಖ್ಯವಾಗಿರೋಂತ ಒಂದು ವ್ಯತ್ಯಾಸಗಳು ನೋಡ್ಬೇಕಾರೆ, ಆಸಕ್ತಿ ಉತ್ಸಾಹ ದೇವರಲ್ಲಿರೋಂತ ಒಂದು ಆಸಕ್ತಿ ದೇವರಂತ ಉತ್ಸಾಹ ಏನಂತ ಬರ್ತಾ ಬರ್ತಾ ಕಮ್ಮಿ ಆಗ್ತಾರಂದ ಏನಾಗುದಿಲ್ಲ ಅವ್ರಿಗೆ, ದೇವ್ರಿಗೆ ಒಂದು ಮೆಚ್ಚುಗೆ ಇರ್ತಿಲಿ ಅವ್ರು ಬಾಳೋದಿಲ್ಲ ಅದರ. ಅದೇ ರೀತಿ ನೋಡ್ಬೇಕ್ರೆ ಏನ್ರಿ ಈ ಒಂದು ಒಂದು ಆರಂಭದಲ್ಲಿರುವಂತ ಉತ್ಸಾಹ ಒಂದು ಪ್ರೀತಿ ಯಾರಲ್ಲಿ ಕಂಡು ಬರೋದಿಲ್ಲ ಅಂತ ನೋಡ್ಬೇಕ್ರೆ ಈ ಒಂದು ದೊಡ್ಡ ಸಮೂಹದಲ್ಲಿ ನಾವು ಕಂಡು ಬರೋದಿಲ್ಲ ಅಲ್ವರ. ಅದಕ್ಕೆ ನಾವು ನೋಡ್ಬೇಕ್ರೆ ಅದು ಎಷ್ಟೋ ಒಂದು ನಾನು ಕಳೆದ ವಾರ ಎಷ್ಟೋ ಸತಿ ಎಕ್ಸಾಂಪಲ್ ನೋಡಿದ್ರಿ, ಆ ಓಮ್ ಒಂದು ಸಮಯ ಬಿತ್ತುವನ ಸಮಯದಲ್ಲಿ ನೋಡ್ತೀರಿ ಏನ್ ನೋಡ್ತೀರಿ ಅಂದ್ರೆ ಬೀಜ ಬಂದ್ಬಿಟ್ಟು ಏನಂತಂತೆ ಒಂದು ಮುಳ್ಳುಗಳ ನಡುವೆ ಬಿತ್ತು ಅಂತ ನೋಡ್ತೀರಿ. ಅದು ಏನ್ರಿ ಚೆನ್ನಾಗಿ ಬೆಳೀತಾ ಇತ್ತು, ಆ ಮುಳ್ಳುಗಳು ಏನ್ ಮಾಡ್ತಂತೆ ಅದನ್ನ ಅದನ್ನ ತಡೆ ಮಾಡ್ಬಿಡ್ತು. ಅನೇಕ ಒಂದು ವಿದ್ವಾಂತ ಒಂದು ಶೋಧನೆಗಳು, ಲೌಕಿಕವಂತ ಚಿಂತೆಗಳು, ಪ್ರಪಂಚದ ಆಸೆಗಳು ಅದರ ಇವೆಲ್ಲ ಏನ್ ಮಾಡ್ತಾ ಅಂದ್ರೆ ಅದನ್ನ ಅಡಗಿಸ್ಬಿಡ್ತಾರೆ. ಅದು ಬೆಳವಣಿಗೆ ಆಗದೇ ಇರ್ತಿಲ್ಲ ಏನ್ ಮಾಡ್ತಂತೆ ಫಲಗಳನ್ನ ಕೊಡ್ತಾ ಇರ್ತಿಲ್ಲ ಅಡಗಿಸ್ಬಿಡ್ತಾರೆ ಅಂತಂದ್ರ. ಸೊ ಇದು ಒಂದು ಟೆಂಪ್ಟೇಷನ್ ಅದರ. ಇನ್ನೊಂದೇನಂತಂದ್ರೆ ಏನ್ರಿ ತಣ್ಣಗೂ ಇಲ್ಲ ಬೆಚ್ಚಕ್ಕೂ ಇಲ್ದಿರೋದು ಅದರ. ಸೊ ತಣ್ಣಗೂ ಇಲ್ದಿರೋದು ಬೆಚ್ಚಕ್ಕೂ ಇಲ್ದಿರೋದ್ರಿಂದ ಏಸು ಕುಸಿ ಮಾಡ್ತಾವ್ನ ಕಾರ್ ಬಿಡ್ತಾರೆ ಅಂತಂದ್ರೆ ನಾವು ದೇವರಲ್ಲಿ ಆಸಕ್ತಿ ಉಳ್ಳವರಾಗೆ ಇರಬೇಕು ಅಲ್ಲರ. ಏನೋ ಒಂದು ಆಸಕ್ತಿ ಇಲ್ದಿರೋ ತರ ಏನ್ರಿ ಸುಮ್ನೆ ಏನೋ ಒಂದು ಕೇರ್ಲೆಸ್ ಆಗಿ ಏನೋ ಒಂದು ರೀತಿಯಲ್ಲಿ ನಾವು ಸತ್ಯಲ್ದಿರೋದಲ್ಲ. ದೇವ್ರ ಮಕ್ಳು ಏನಂತಂದ್ರೆ ಇದು ದೇವ್ರಿಗೋಸ್ಕರ ದೇವ್ರ ನಿಮಿತ್ತವಾಗೆ ನಾವು ಸತ್ಯಲ್ದಿರೋಂತ ಒಂದು ಒಂದು ಪ್ರೀತಿ ಒಂದು ನಮ್ಮಲ್ಲಿ ಏನಾಗಿರ್ಬೇಕು ಅದ್ರಲ್ಲಿ ಯಾವತ್ತೋ ಆ ಒಂದು ದೇವ್ರ ಮೇಲಿನಂತ ಒಂದು ಒಂದು ರೆಸ್ಪೆಕ್ಟ್ ಒಂದು ಲವ್ ಯಾವತ್ತೂ ನಮ್ಮಲ್ಲಿ ಏನಾಗ್ತಿರ್ಬೇಕು ಉರಿತಾ ಇರ್ಬೇಕು ಅಲ್ವರ. ಸೊ ಈ ಒಂದು ಝೀಲ್ ನಮ್ಮಲ್ಲಿ ಏನಾಗಿರ್ಬೇಕಂತೆ ಯಾವತ್ತು ಇರ್ಬೇಕು ಅಲ್ವರ. ನಮ್ಗೆ ಏನ್ರಿ ಕೆಲವು ಜನ ಒಬ್ರು ನಮ್ಗೆ ಏನ್ರಿ ನಮ್ಮ ಒಂದು ಟೀಚರ್ಗೆ ನನಗೆ ಪಾಠ ಹೇಳ್ಕೊಟ್ಟವ್ರಿಗೆ ಒಬ್ರು ಟೀಚರ್ ಇದ್ರು ಅದರ. ಅವ್ರ ಹೆಸರು ಚಾರ್ಲ್ಸ್ ಜಯಪ್ಪ ಅಂತ ಅದರ. ಅವರು ಎಷ್ಟು ಆಸಕ್ತಿ ಅಂತ ಇದ್ರು ಅಂತಂದ್ರೆ ಇಡೀ ಕರ್ನಾಟಕಗೆ ಅವ್ರ ಸೈಕಲ್ನ ತಿರುಗ್ಬಿಟ್ಟು ಏನ್ ಮಾಡಾರೆ ಒಂದು ಈ ಸತ್ಯಗಳನ್ನ ಹೇಳ್ಕೊಟ್ಟಾರೆ ಆ ಕಾಲದಲ್ಲಿ. ಎಷ್ಟು ವರ್ಷ ಒಂದು ನಿಯರ್ಲಿ ಒಂದು 40 ಇಯರ್ಸ್ 50 ಇಯರ್ಸ್ ಬಿಫೋರ್ ಅಂತ ಹೇಳ್ಬೇಕಾರೆ ಅವ್ರಿಗೆ ಎಷ್ಟು ಆಸಕ್ತಿ ಇತ್ತು ಅಂತಂದ್ರೆ ನಾನು ಸತ್ಯಕ್ಕೆ ಬರ್ಬೇಕಾದ್ರೆ ಅವ್ರ ನಿಯರ್ಲಿ ಎಷ್ಟೋ ತುಂಬಾ ವಯಸ್ಸಾಗಿತ್ತು. ಆ ವಯಸ್ಸಲ್ಲಿ ಮುದಿ ವಯಸ್ಸಲ್ಲಿ ಕೂಡ ಏನ್ ಮಾಡೋರು ಅಂದ್ರೆ ಟಿಪ್ ಟಾಪ್ ಆಗಿ ಸೂಟ್ ಹಾಕೊಂಡು ಏನ್ರಿ ಟೈ ಹಾಕೊಂಡು ಎಂತ ಕ್ಲಾಸ್ ಇದ್ರು ಸರಿ ಕ್ಲಾಸಿಗೆ ಮಾಡೋದು ಬರೋದು ಅದೇ ಸೇಮ್ ಇಂಟ್ರೆಸ್ಟ್ ಅದೇ ಸೇಮ್ ಏನ್ರಿ ಒಂದು ಪ್ರೀತಿ ಉತ್ಸಾಹ ಅಲ್ವರ. ಬೈಬಲ್ ವಚನಗಳನ್ನ ನೋಡಿದ್ರೆ ಏನ್ ಮಾಡೋರು ಅಂತ ಹೇಳೋರು ಅಂತಾರೆ. ನೀವೇನಾರು ಇಲ್ಲೇ ತಪ್ಪು ತಪ್ಪಾಗಿ ಹೋದ ಅಂತಂದ್ರೆ ನಾನು ಸುಮ್ಮನೆ ಏನಾದ್ರು ಲೈಟ್ ಆಗಿ ಅಂದ್ರೆ ನೀವೆಲ್ಲ ನೆಕ್ಸ್ಟ್ ಟೈಮ್ ಓದೋದೇ ಬಿಟ್ಬಿಡ್ತೀರಾ. ಅವರೆಲ್ಲ ಹಂಗಲ್ಲ, ಹೆಂಗೆ ಕರೆಕ್ಷನ್ ಮಾಡೋರು ಅಂತಂದ್ರೆ ಏನ್ರಿ ನೀವೇನೋ ತಪ್ಪಾಗೋದ್ರೆ ಆ ವಚನ ಹಂಗೆ ನಿಲ್ಸ್ಬಿಟ್ಟು ಅವರೇ ಬಾಯಿ ಪಾಟ್ ಬಾಯಿನ ಏನ್ ಮಾಡೋರು ಅಂತ ಅದನ್ನ
ಅದನ್ನ ಹೇಳೋರು. ಆದ್ರೆ ಅಷ್ಟೊಂದು ಏನ್ರಿ ಅವ್ರಿಗೆ ಅವ್ರಿಗೆ ಒಂದು ಆಸಕ್ತಿ ಇಂಟ್ರೆಸ್ಟ್ ಆರ್ ಹತ್ರ ಒಂದು ಝೀಲ್ ನಮ್ಮಲ್ಲಿ ಏನಾಗಿರ್ಬೇಕು ಅವರ ಓಟ ಆರಂಭದಲ್ಲಿ ಮಾತ್ರ ಅಲ್ಲ, ಓಟದ ಅಂತ್ಯವ್ರಿಗೆ ಏನಾಗಿರ್ಬೇಕು ಅದಿರ್ಬೇಕು. ಅದರ ಯಾರು ನಮ್ಮ ಸಂಗಡ ಇರ್ತಾರ ಇಲ್ಲ, ಅದರ ಅವ್ರು ನೋಡ್ಬೇಕಾರೆ ಅವ್ರ ಕುಟುಂಬದಲ್ಲಿ ಯಾರೋ ಸತ್ಯಕ್ಕೆ ಬಂದಿಲ್ಲ. ಆದ್ರೆ ಈ ಬ್ರದರ್ದ ಝೀಲ್ ಮತ್ತೆ ಇಂಟ್ರೆಸ್ಟ್, ದೇವಂತ ಒಂದು ಪ್ರೀತಿ ಮಾತ್ರ ಯಾವತ್ತು ಏನ್ರಿ ಕಮ್ಮಿ ಆಗಿಲ್ಲ ರೀ. ಇದ್ದು ನಮ್ಮಲ್ಲಿ ಏನಾಗಿರ್ಬೇಕು ಯಾವತ್ತು ಇರಬೇಕು, ಅವಾಗೇ ನಾವು ಸತ್ಯದಲ್ಲಿ ದೃಢವಾಗಿ ನಿಲ್ಲಕ್ಕೆ ನಮ್ಗೆ ತುಂಬಾ ಸಾಧ್ಯ. ಅದಕ್ಕೆ ಎಸ್ಕಿಸಿಡೋದು ನಿನ್ನ ಆಲಯ ಅಭಿಮಾನವೋ ನಾನು ಏನ್ ಮಾಡ್ತಾರೆ ಬೆಂಕಿ ಅಂತೆ ದಹಿಸ್ತದೆ. ಅದರ ದೇವಚಿತ್ತ ಮಾಡೋದು ಏನ್ರಿ, ನನ್ನ ಆಹಾರ ನನ್ನ ಭೋಜನ, ಯಾರು ನನ್ನ ಸಹೋದರ ಸಹೋದರಿಯರು, ಯಾರು ನನ್ನ ತಂದೆ ತಾಯಿ, ಅಂದ್ರ ಯಾರಂದ್ರೆ ದೇವಚಿತ್ತ ಅನುಸಾರವಾಗಿ ದೇವರು ಅಂತ ಹೇಳ್ತಾರೆ. ಅದ್ರ ಅದಕ್ಕೆ ನೋಡ್ಬೇಕಾರೆ ಅಯ್ಯೋ ನಿಮ್ಗೆ ಜನ್ಮ ಕೊಟ್ಟರು ಭಾಗ್ಯವಂತರು ಅಂತ ಹೇಳ್ಬೇಕಾರೆ ಯೇಸು ಕ್ರಿಸ್ತ ಹೇಳ್ತಾರೆ, ಜನ್ಮ ಕಟ್ಟರಲ್ಲಪ್ಪ ಭಾಗ್ಯವಂತರು. ಏನ್ರಿ ಸತ್ಯಗಳು ಕೇಳ್ತೀರಿ ಗೊತ್ತಾ, ಕಿವಿಗಳು ನಿಮ್ಮ ಕಿವಿಗಳು ಏನಾಗಿದೆ ಧನ್ಯರು ಅಂತ ಹೇಳ್ತಾರೆ. ಅದಕ್ಕೆ ನೋಡ್ಬೇಕಾರೆ ದಟ್ ಈಸ್ ಮೋರ್ ಬ್ಲೆಸ್ಡ್. ಅಂದ್ರೆ ನೋಡ್ಬೇಕಾರೆ ನಾವ್ ಎಲ್ಲಿಂದ ಬಂದಿದ್ದೀರಿ, ಯಾರಿಂದ ಬಂದಿದ್ದೀರಿ, ನಮ್ ಬರ್ತ್ಡೇ ಅದೆಲ್ಲ ಯಾವ್ದು ಇಂಪಾರ್ಟೆಂಟ್ ಅಲ್ಲ. ದೇವ್ರ ಮಕ್ಳು ಅದೆಲ್ಲ ಕಂಟು ಮುಟ್ಟೆ ಕಟ್ಬಿಟ್ಟು ತಿಪ್ಪೆಗೆ ಸಿಗ್ಬೇಕು. ಅದರ ಅದೆಲ್ಲ ಸತ್ಯಕ್ಕೆ ಬರೋರ್ಗ ಅಷ್ಟೇ, ಸತ್ಯಕ್ಕೆ ಬಂದ್ಮೇಲೆ ಅದೆಲ್ಲ ಮುಖ್ಯತ್ವ ಅಲ್ಲ. ಯಾವ್ದು ಮುಖ್ಯತ್ವ ಅಂತಂದ್ರೆ ಸತ್ಯದಲ್ಲಿ ನಾವ್ ಹೆಂಗಿರ್ತಾ ಇದ್ರಿ, ಸತ್ಯದಲ್ಲಿ ದೇವ್ರ ವಿಚಾರದಲ್ಲಿ ನಾವ್ ಹೆಂಗಿರ್ತಾ ಇದ್ರಿ ಅಂತಂದ್ರೆ ಅದ್ ನೋಡ್ಬೇಕ್ರೆ ಏನ್ರಿ ಏನ್ರಿ ಇವೆಲ್ಲ ಒಂದು ಕಾರ್ಯಗಳು. ಇದು ಏನಾಗ್ತಾರೆ ಅಂದ್ರೆ ನಮ್ಮ ಒಂದು ಏನ್ರಿ ದೇವರ ದೃಷ್ಟಿಯಲ್ಲಿ ನಾವು ಯಾವ ತರ ಇದ್ರಿ ಅಂತ ಏನಾಗ್ತಾವಲ್ಲ, ದೇವರು ನಮ್ಮನ್ನ ನಿರ್ಧಾರ ಮಾಡ್ತಾರೆ. ಓಕೆ, ನಾವು ಇಲ್ಲಿವರೆಗೂ ಏನ್ ಮಾಡಿದ್ ನೋಡಿದ್ರಿ, ಈ ವಾರ ನಾವು ಕಂಟಿನ್ಯೂ ಮಾಡೋಣ. ಮೊದಲನೇದಾಗೆ ನಮ್ಮ ಮಧ್ಯದಲ್ಲಿ ಸಿಂಧು ಸಿಸ್ಟರ್ ಓದ್ಬೇಕಂತ ಕೇಳ್ಕೊತೀನಿ. ಸಿಂಧು ಸಿಸ್ಟರ್ ಪೇಜ್ ನಂಬರ್ 69 ನಲ್ಲಿ ಮೇಲ್ಗಡೆ ಮೇಲ್ಗಡೆ ಪುಟದಿಂದ ಮೊದಲನೇ ಒಂದು ಪ್ಯಾರಾ ಏನಂತದೆ, ನಾವು ಈಗಾಗಲೇ ಕರ್ತನ ನಾವೀಗಾಗಲೇ ಕರ್ತನ ನಿಜವಾದ ಪ್ರತಿಷ್ಠೆ ಹೊಂದಿದ ಈ ಮಹಾಸಮೂಹದ ಜನರ ಬಗ್ಗೆ ಪ್ರಕಟಣೆ 7:13-15 ಹೇಳಿರುವುದನ್ನು ಗಮನಿಸಿದ್ದೇವೆ. ಅದೇನೆಂದರೆ ಇವರು ಆ ಮಹಾಹಿಂಸೆಯನ್ನು ಅನುಭವಿಸಿ ಬಂದವರು. ಯಜ್ಞದ ಕುರಿಯಾದ ತನ್ನ ರಕ್ತದಲ್ಲಿ ತಮ್ಮ ನಿಲುವಂಗಿಗಳನ್ನು ತೊಳೆದು ಶುಭ್ರ ಮಾಡಿದ್ದಾರೆ. ಈ ಕಾರಣದಿಂದ ಅವರು ದೇವರ ಸಿಂಹಾಸನದ ಮುಂದೆ ಇದ್ದುಕೊಂಡು ಅದರಲ್ಲಿ ಅಲ್ಲ, ಆತನ ಆಲಯದಲ್ಲಿ ದೇವಾಲಯದಲ್ಲಿ ಅಗಲಿರುಳು ನಿರಂತರವಾಗಿ ಆತನ ಸೇವೆ ಮಾಡುತ್ತಾ ಇದ್ದಾರೆ. ಸಿಂಹಾಸನದಲ್ಲಿ ಕೂತಿರುವಾತನು ಗುಡಾರದಂತೆ ಅವರನ್ನು ಆವರಿಸುವನು. ಆತನು ತನ್ನನ್ನು ತನ್ನ ಮಹಿಮೆಯುಳ್ಳ ವಧುವನ್ನು ಆತ್ಮಿಕ ಪರಿಸ್ಥಿತಿ ಮತ್ತು ಸೇವೆಯಲ್ಲಿ ಅವರ ಸಹವಾಸಕ್ಕೆ ಸೇರಿಸುವವನು. ಬುದ್ಧಿ ಇಲ್ಲದ ಕನ್ಯೆಯರು ಅವರು ಸಹ ಮದಲಿಕತ್ತಿಯ ಸದಸ್ಯರಾಗುವ ಅವಕಾಶವನ್ನು ಕಳಕೊಂಡುವರು. ಆದರೆ ಈಗಿದ್ಯಾಗೂ ಅವರು ಕನ್ಯೆಯರು ತಮ್ಮ ಹೃದಯದ ಉದ್ದೇಶಗಳಲ್ಲಿ ಅವರು ನಿಷ್ಕಳಂಕರು. ಅವರು ತಮ್ಮ ಬಹುಮಾನವನ್ನು ಕಳಕೊಂಡರು. ಆದರೆ ನಂತರದಲ್ಲಿ ಕ್ಲಿಷ್ಟಕರ ಪರೀಕ್ಷೆಗಳ ಮೂಲಕ ಮಧುಮಕ್ಕಳೊಂದಿಗೆ ಮದುವೆಯ ಔತಣದಲ್ಲಿ ಭಾಗವಹಿಸುವ ಅವಕಾಶವನ್ನು ಪಡಕೊಳ್ಳುತ್ತಾರೆ. ಆಕೆಯು ಬೂಟೆದಾರಿ ಕಸೂತಿ ಕೆಲಸದ ವಸ್ತ್ರಗಳನ್ನು ಧರಿಸಿಕೊಂಡು ಸಖಿಯರಾದ ಕನ್ಯೆಯರ ಪರಿವಾರದೊಡನೆ ಅರಸನ ಬಳಿಗೆ ಬರುವಳು. ಕೀರ್ತನೆ 45:14-15. ಲೇವಿಯರಂತೆ ಅವರು ಸಹ ರಾಜವಂಶಸ್ಥರಾದ ಯಾಜಕೋದ್ಯಾಗ್ಯ ಬಹುಮಾನವನ್ನು ಪಡೆಯುವಲ್ಲಿ ವಿಫಲರಾಗಿದ್ದಾರೆ. ಆದರೆ ಇನ್ನು ಲೇವಿಯರಾಗಿ ಆತನ ಮಹಿಮಾ ಮಂದಿರದಲ್ಲಿ ಅವರು ಅದರ ಕಂಬಲವಾಗಲಿ ಜೀವವುಳ್ಳ ಕಲ್ಲುಗಳಾಗಲಿ ಅಲ್ಲವಾದರೂ ಆ ದೇವಾಲಯದಲ್ಲಿ ದೇವರ ಸೇವೆ ಮಾಡಬಹುದಾಗಿದೆ. ಪ್ರಕಟಣೆ 3:12-19:6-7 ಮತ್ತು ಕೀರ್ತನೆ 45:14-15. ಎರಡನೆಯ ಹೇಳಿಕೆಯನ್ನು ಅನುಸರಿಸುವ ವಾಕ್ಯವು ಇಸ್ರಾಯೇಲರಿಗೆ ದೈಹಿಕ ರೀತಿಯಲ್ಲಿ ಪಿತೃಗಳು ಎಂದು ತಿಳಿದಿದ್ದ ಇಂದಿನ ಕಾಲದ ಲೇವಿಯ ಪ್ರತಿ ಸಂಖ್ಯೆಯವರ ಬಗ್ಗೆ ನಮ್ಮ ಗಮನ ಸೆಳೆಯುತ್ತದೆ. ಅವರನ್ನು ಇಡೀ ಲೋಕದ ಅಧಿಕಾರಿಗಳನ್ನಾಗಲಿ ಮಾಡಲಾಗುವುದು ಎಂಬ ಭರವಸೆಯನ್ನು ಮೂಡಿಸುತ್ತದೆ. ಥ್ಯಾಂಕ್ ಯು ಸಿಸ್ಟರ್. ಸದ್ನ ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಗಳೇ ನೋಡ್ಬೇಕಾದ್ರೆ ಈ ದೊಡ್ಡ ಸಮೂಹದ ಬಗ್ಗೆ ನಾವು ಆಲ್ರೆಡಿ ಏನ್ ಮಾಡಿದಿರಿ, ಪ್ರಕಟಣೆ 1 ಅಧ್ಯಾಯದಲ್ಲಿ ಓದಿದಿರಿ. ಅದರ ಯಾರಿಗಾರ ಜ್ಞಾಪನ ಇದೆಯಾ ಯಾವ ಅಧ್ಯಾಯದಲ್ಲಿ ದೊಡ್ಡ ಸಮೂಹದ ಬಗ್ಗೆ ಓದಿದಿರಿ ಅಂತ? ಹಳೆ ಒಡಂಬಡಿಕೆಯಲ್ಲಿ, ಸಾರಿ 1000 ಒಡಂಬಡಿಕೆಯಲ್ಲಿ, ಪ್ರಕಟಣೆ ಪುಸ್ತಕದಲ್ಲಿ ಯಾವ ಅಧ್ಯಾಯ? 7:7. ವೆರಿ ಗುಡ್. ಅದರ ಪ್ರಕಟಣೆ 7 ಅಧ್ಯಾಯ, ಅದರ ಓದನ ಅದ್ನ ಪ್ರಕಟಣೆ 7:13-15. ಇದನ್ನು ನೋಡಿ ಹಿರಿಯರಲ್ಲಿ ಒಬ್ಬನು ಬಿಳಿ ನಿಲುವಂಗಿಯನ್ನು ತೊಟ್ಟುಕೊಂಡಿರುವವರಾದ ಇವರು ಯಾರು, ಎಲ್ಲಿಂದ ಬಂದರು ಎಂದು ನನ್ನನ್ನು ಕೇಳಲು, ಅಯ್ಯ
ನೀನೇ ಬಲ್ಲೆ ಅಂದೆನು. ಅವನು ನನಗೆ, ಅವರು ಆ ಮಹಾಹಿಂಸೆಯನ್ನು ಅನುಭವಿಸಿ ಬಂದವರು, ಯಜ್ಞದ ಕುರಿಯಾದಾತನ ರಕ್ತದಲ್ಲಿ ತಮ್ಮ ನಿಲುವಂಗಿಯನ್ನು ತೊಳೆದು ಶುಭ್ರ ಮಾಡಿದ್ದಾರೆ. ಈ ಕಾರಣದಿಂದ ಅವರು ದೇವರ ಸಿಂಹಾಸನದ ಮುಂದೆ ಇದ್ದುಕೊಂಡು ಆತನ ಆಲಯದಲ್ಲಿ ಹಗಲಿರುಳು ಆತನ ಸೇವೆ ಮಾಡುತ್ತಾ ಇದ್ದಾರೆ. ನೋಡ್ರ, ಇಲ್ಲಿ ನೋಡ್ಬೇಕಾದ್ರೆ ಏನಂತ ನೋಡ್ತಾನೆ, ಈ ಬಿಳಿ ನಿಲುವಂಗಿಗಳನ್ನ ತೊಟ್ಕೊಂಡಿದ್ರಂತೆ ಅಲ್ವರ. ಅವರು ದೇವರ ಒಂದು ಆಲಯದಲ್ಲಿ ಏನ್ರಿ ಕಂಟಿನ್ಯೂಸ್ ಆಗಿ ಕೆಲಸ ಮಾಡ್ತಾ ಇದ್ರಂತೆ. ಆಮೇಲೆ ಎಲ್ಲಿದ್ರು ಅಂದ್ರೆ ಸಿಂಹಾಸನದ ಮುಂದೆ ಇದ್ರು ಅಂತ ಹೇಳ್ತಾರೆ. ಏನಕ್ಕಾಗಿ ಸಿಂಹಾಸನದ ಮುಂದೆ ಇದ್ರು ಅಂತ ಹೇಳ್ತಾರೆ ಅಂದ್ರೆ, ಅವರು ತನ್ನ ನಿಲುವಂಗಿಯನ್ನ ಏನ್ರಿ ಯೇಸು ಕ್ರಿಸ್ತನ ಒಂದು ರಕ್ತದಿಂದ ತೊಳ್ಕೊಂಡ್ ಬಂದಂತೆ. ಎಲ್ಲಿ ಅಂತಂದ್ರೆ ಆ ಮಹಾಹಿಂಸೆಯಲ್ಲಿ ಅಂತಂತ ಹೇಳ್ತಾರೆ. ಅಂದ್ರೆ ಏನಪ್ಪ ಇದು ಅಂತಂದ್ರೆ ನೋಡ್ರಿ, ಕಾನ್ಸಕ್ರೇಷನ್ ಮಾಡ್ಕೊಂಡಿದ್ಮೇಲೆ ಶೋಧನೆ ಅಂತೂ ಎಲ್ಲರಿಗೂ ಬಂದೇ ಬರ್ತದೆ ಅದರ. ಅದು ನಾವು ಖಂಡಿತವಾಗೂ ಯಾರು ತಪ್ಪಿಸ್ಕೊಳಕ್ ಸಾಧ್ಯನೇ ಇಲ್ಲ. ಯೇಸು ಕ್ರಿಸ್ತ ಏನ್ ಹೇಳ್ಕೊಟ್ರು, ಸಫಿಷಿಯಂಟ್ ಫಾರ್ ದ ಡೇ ದ ಈವಿಲ್ ಡೇರ್ ಆಫ್ ಅಂತ ಹೇಳ್ತಾರೆ ಕನ್ನಡದಲ್ಲಿ. ಏನಂತಾರೆ ಅದಕ್ಕೆ, ಆ ದಿನದ ಒಂದು ಏನ್ರಿ ಏನಂತಾರೆ ಕನ್ನಡದಲ್ಲಿ, ಆ ಹೊತ್ತಿನ ಸಂಕಟ ಏನ್ ಹೇಳ್ತಾರೆ, ಆ ಹೊತ್ತಿನ ಕಾಟ ಆ ಹೊತ್ತಿಗೆ ಸಾಕು ಅಂತ ಹೇಳ್ತಾರೆ. ಹಂಗಾರೆ ಏನರ್ಥ, ದೇವ್ರ ಮಕ್ಳ ಜೀವನದಲ್ಲಿ ಈ ಹಿಂಸೆ ಒಂದು ಕಾಟ ಬಂದೇ ಬರ್ತಾರೆ, ಇದನ್ನ ಯಾರು ತಡೆಯಕ್ ಸಾಧ್ಯ ಇಲ್ಲ. ಅದಕ್ಕೆ ಯೇಸು ಕ್ರಿಸ್ತ ಇನ್ನೊಂದ್ ಕಡೆ ಹೇಳ್ತಾರೆ, ಎಲ್ಲರ ಲೋಕದಲ್ಲಿ ಹಿಂಸೆ ಸಂಕಟಗಳು ಬರಲೇಬೇಕು, ಅದನ್ನ ಯಾರು ಅವಾಯ್ಡ್ ಮಾಡಕ್ ಆಗಲ್ಲ. ಆದ್ರೆ ಯಾರಿಂದ ಬರ್ತಾರೋ ಅವ್ನ್ ಅಯ್ಯೋ ಅಂತ ಏನ್ ಮಾಡ್ಬಿಟ್ರು ಹೇಳ್ತಾರೆ. ಅದರ ಇಲ್ಲ ಇಲ್ದಿರಂತ ಚಿಕ್ಕಲ್ಲೊಬ್ರಿಗೆ ಯಾರೋ ಸ್ಟಮ್ಲಿಂಗ್ ಬ್ಲಾಕ್ ಆಗಿದ್ರೆ ಅವ್ನ್ ಅಯ್ಯೋ ಅಂತ ಏನ್ ಮಾಡ್ತಾರೆ ಹೇಳ್ತಾರೆ. ಅಂದ್ರೆ ಏನಪ್ಪ ಅರ್ಥ ಅಂದ್ರೆ, ಶೋಧನೆಗಳು ಮಾತ್ರ ಖಂಡಿತವಾಗೂ ಇದ್ದೇ ಇರ್ತಾರೆ, ಹಿಂಸೆಗಳಂತೂ ಜೀವನದಲ್ಲಿ ಇದ್ದೇ ಇರ್ತಾರೆ. ಸರಿ, ಹಿಂಸೆಗಳು ಏನಕ್ಕೆ ದೇವ್ರು ನಮ್ಗೆ ಕೊಡೋದು ಅಂತ ನೋಡ್ಬೇಕಾದ್ರೆ ಏನ್ರಿ, ನಮ್ಮ ಒಂದು ಏನ್ರಿ ಪರೀಕ್ಷೆಗಾಗಿ, ನಮ್ಮ ಒಂದು ಏನ್ರಿ ಶೋಧನೆಗಾಗಿ. ಉದಾಹರಣೆ ನೋಡ್ಬೇಕಾದ್ರೆ, ಇವಾಗ ದೇವರು ಯೋಬಿನ್ ಜೀವನದಲ್ಲಿ ಏನ್ ಮಾಡಿದ್ರು, ಭಯಂಕರ ಕಷ್ಟ ಬಿಟ್ರು. ಸರಿ, ಯೋಬಿನ್ ಜೀವನದಲ್ಲಿ ಕಷ್ಟ ಬಿಟ್ಟು ಏನ್ ಪ್ರಯೋಜನ ಆಯ್ತು, ದೇವ್ರಿಗೆ ಏನೋ ಯೂಸ್ ಆಯ್ತಾ? ಏನ್ ಏನಕ್ ಬಿಟ್ಟಿದ್ ಹೇಳಿ, ನಿಮ್ಗೆಲ್ಲ ಚೆನ್ನಾಗ್ ಗೊತ್ತಲ್ಲ ಏನಕ್ ಬಿಟ್ಟಿದ್ ಯೋಬಿನ್ ಜೀವನದಲ್ಲಿ ಕಷ್ಟನ. ನಂಬಿಕೆ ಪರೀಕ್ಷೆ ಬ್ರದರ್, ನಂಬಿಕೆ ಪ್ರಶ್ನೆ. ವೆರಿ ಗುಡ್, ನಂಬಿಕೆ ಪರೀಕ್ಷೆ. ಅದರ ಯೋಬನ ಹತ್ರಕ್ಕೆ ಇವನ್ ಸೇತನ್ ಕೂಡ ಬರಕ್ ಆಗ್ತಾ ಇರಲ್ಲ. ಅವನೇನ್ ಮಾಡ್ತಾನೆ, ದೇವತ ಪರ್ಮಿಷನ್ ಇಸ್ಕೊಂಡ್ ಬರ್ತಾನೆ. ಅಂದ್ರೆ ದೇವ್ರ ಅನುಮತಿ ಇಲ್ದಿರೋ ಅವ್ನ ಜೀವನದಲ್ಲಿ ಏನೋ ಆಗ ಸಾಧ್ಯನೇ ಇರ್ತಾ ಇರಲ್ಲ. ಅದರ ಅವ್ನ ನಂಬಿಕೆ ಪರೀಕ್ಷೆ ಅಂದ್ರೆ, ಆ ಪರೀಕ್ಷೆನ ಅನುಮತಿ ಮಾಡಿದವ್ರು ಯಾರು ಅಂತಂದ್ರೆ ದೇವರು. ಅವ್ನ ನಂಬಿಕಸ್ತನಾಗಿರ್ತಾನೋ ಇಲ್ಲ ನೋಡೋದಕ್ಕೆ ಅಂತ. ಅದೇ ತರ ಅಬ್ರಾಹ್ಮ್ ನೋಡ್ತೀರಿ, ಅಬ್ರಾಹ್ಮ್ನ ನೋಡ್ಬೇಕಾದ್ರೆ ಏನ್ ಹೇಳ್ತಾರೆ, ಆ ವಚನ ಹೇಳ್ಬೇಕಾದ್ರೆ ದೇವರು ಅಬ್ರಾಹ್ಮ್ನ ಪರೀಕ್ಷೆ ಮಾಡಕ್ಕೆ ಶುರು ಮಾಡೋದ. ಗಾಡ್ ಡಿ ಟೆಸ್ಟ್ ಅಬ್ರಾಹಮ್ ಅಂತ ಹೇಳ್ತಾರೆ. ಯಾವಾಗ ಇಸಾಕನ ತೊಗೊಂಡು ಬಲಿ ಕೊಡು ಅಂತ ಹೇಳ್ತಾರೆ ಗೊತ್ತಾ, ಅವಾಗ ಆ ವಚನ ಮೊದಲನೇ ವಚನ ಅದ ಹೇಳೋದು. ಹೇಳ್ಬಿಟ್ಟು ನೆಕ್ಸ್ಟ್ ಏನ್ ಮಾಡ್ತಾರೆ, ನೀನ್ ತೊಗೊಂಡೋಗ್ಬಿಟ್ಟು ನೀನ್ ಪ್ರೀತಿಯಾದಂತ ಒಂದ್ ಮಗನಾಗಿರಂತ ಇಸಾಕನ ಏನ್ ಮಾಡೋದು, ನೀನು ನೋಡ್ಸಂತ ಪರ್ವತದ ಮೇಲೆ ಬಲಿ ಹಾಕೊಡು ಅಂತ ಹೇಳ್ತಾರೆ. ಹಂಗ ದೇವ್ರಿಗೆ ಏನ್ ಬೇಕಾಗಿಲ್ಲ ಏನ್ರಿ, ಈ ತ್ಯಾಗ ಕೊಡೋದಾಗ್ಲಿ ಅವ್ನ ನಾಶ ಮಾಡೋದಾಗ್ಲಿ ಬೇಕಾಗಿಲ್ಲ. ಆದ್ರೆ ಇವೆಲ್ಲ ಅನುಮತಿ ಮಾಡ್ಬೇಕಾದ್ರೆ ಅವರು ದೇವ್ರಿಗೆ ಎಷ್ಟು ನಂಬಿಕಸ್ಥರಾಗಿರ್ತಾರೆ ಅದು ಏನಾಗ್ಬೇಕಾಯ್ತು ದೇವ್ರಿಗೆ ಬೇಕಾಗಿದೆ. ಇದೇ ಏನ್ರಿ ಟೆಸ್ಟ್, ಸಿವಿಯರ್ ಆಗಿರೋ ಟೆಸ್ಟ್ ಅಲ್ರ. ಆ ಟೈಮಲ್ಲಿ ಅದರ ಇವರೆಲ್ಲ ತೊಗೊಂಡಂತ ನಿರ್ಧಾರಗಳು ಹೆಂಗಪ್ಪ ಆಯ್ತು ಅಂದ್ರೆ, ದೇವ್ರಿಗೆ ಪ್ರೀತಿವಾದಂತ ರೀತಿಯಲ್ಲಿ ಆ ಹಿಂಸೆಗಳನ್ನೇ ಮಾಡೋದಂತ ಅದನ್ನ ಫೇಸ್ ಮಾಡೋದು ಅಂತ ಹೇಳ್ತಾರೆ. ಅದೇ ತರ ನೋಡಿ, ಪ್ರತಿಯೊಬ್ಬರ ಜೀವಿತದಲ್ಲಿ ಹಿಂಸೆ ಇದ್ದೇ ಇರ್ತಾರಲ್ಲ, ನಮ್ಮ ಜೀವಿತದಲ್ಲಾಗ್ಲಿ ಯಾರ ಜೀವಿತದಲ್ಲಾಗ್ಲಿ ಇದ್ದೇ ಇರ್ತಾರೆ. ಇವಾಗ ಇದ್ರಲ್ಲಿ ಈ ದೊಡ್ಡ ಸಮೂಹದವ್ರು ಏನ್ ನೋಡ್ತೀರಿ, ಮಹಾಹಿಂಸೆಯಿಂದ ಆ ವಸ್ತ್ರ ತೊಳ್ಕೊಂಡ್ಬಂದ್ರು ಅಂತ ಹೇಳ್ತಾರೆ. ಏನಕ್ಕೆ ಅದು ಏನಾಯ್ತು ಅಂದ್ರೆ, ವಸ್ತ್ರ ಏನಾಗಿರ್ಬೇಕು, ಗಲೀಜಾಗಿರ್ಬೇಕು. ಅದರ ಹೆಂಗ್ ಗಲೀಜಾಯ್ತು, ಯಾವ್ದು ವಸ್ತ್ರ, ನಮ್ಗೆಲ್ಲ ಚೆನ್ನಾಗ್ ಗೊತ್ತು ಯೇಸು ಕ್ರಿಸ್ತ ನಮ್ದಾಗ ಬರೋಂತ ನೀತಿ ವಸ್ತ್ರ. ನಾವು ಅವಾಗವಾಗ ನಾವು ಆಲೋಚನೆಗಳಲ್ಲಿ ನಡೆ ನುಡಿಗಳಲ್ಲಿ ಪಾಪ ಮಾಡ್ಬೇಕನ್ನ ಒಂದ್ ಕರೆ ಬೀಳ್ತಾರೆ. ಈ ಕರೆ ಬಿದ್ದಿದ ತಕ್ಷಣ ಏನ್ ಮಾಡ್ಬೇಕು, ನಾವು ತೊಳ್ಕೊಂಡ್ಬಿಡ್ಬೇಕು. ಹೆಂಗ್ ತೊಳಿಬೇಕು ಅಂದ್ರೆ, ನಮ್ಮ ಪ್ರಾರ್ಥನೆಯಲ್ಲಿ ಯೇಸುಕ ಸಮೂಲವಂತ ರಕ್ತದಿಂದ ನಾವೇನ್ ಮಾಡ್ಕೋ, ನಾವು ನಮ್ಮ ಪಾಪಗಳನ್ನ ಅವತ್ತಿನ ಅವತ್ತೇ ಮಾಡ್ಕೋ, ಲೆಕ್ಕಚುಕ್ತ ಮಾಡಿ ಕ್ಲೋಸ್ ಮಾಡ್ಬಿಡ್ಬೇಕು. ಅದರ ಕೆಲವೊಂದು ಹೆಂಗಿರ್ತಾರೆ ಅಂದ್ರೆ, ನಮ್ಮ ಸಹೋದರ ಸಹೋದರಿಗಳ ವಿರುದ್ಧವಾಗಿ ಮಾಡೋಂಥದ್ದು ಇರ್ತವೆ. ಅಂತ ಟೈಮಲ್ಲಿ ಏನ್ ಮಾಡ್ಬೇಕು, ನಾವು ಯಾರಿಗಾರ ಒಬ್ರು ತೊಂದರೆ ಮಾಡಿದ್ರೆ, ನಮ್ಮಿಂದ ಯಾರಿಗಾರ ಒಂದು ಹಾನಿ ಆಗಿತ್ತು ಅಂತ ಗೊತ್ತಾದ್ರೆ ಏನ್ ಮಾಡ್ಬೇಕು, ನಾವು ಪ್ರಾರ್ಥನೆ ಮಾಡೋಕ್ಕಿಂತ ಮುಂಚೆ ಆ ಸಹೋದರ ಒಬ್ರು ಫಸ್ಟ್ ಏನ್ ಮಾಡ್ಬೇಕು ಅಂತ ಹೇಳ್ತಾರೆ, ರೀಕನ್ಸಲ್ ಆಗಿ ಅಂತ. ಏನಕ್ಕೆ ಅಂದ್ರೆ, ದಟ್ ಇಸ್ ಅ ಡೆವಲಪ್ಮೆಂಟ್ ಕ್ಯಾರೆಕ್ಟರ್. ಅದರ ಇಲ್ಲ ನಾನು ಆಗಲ್ಲ, ನನ್ನ ಮನ್ಸು ದೇವ್ರಿಗೆ ಗೊತ್ತು ಅಂತಿತ್ತಂದ್ರೆ ಧಾರಾಳಾಗಿರ್ಬೋದು. ಅದ್ರ ಮೇಲೆ ಏನಾಗ್ತದಂದ್ರೆ, ನಮ್ಮ ಒಂದು ಕ್ಯಾರೆಕ್ಟರ್ ಡೆವಲಪ್ಮೆಂಟು ದೇವ್ರ ನಮ್ಗೆ ಕೊಡೋಂಥ ಜಜ್ಮೆಂಟ್ ಏನಾಗ್ತದ ಮೇಲೆ ಡಿಪೆಂಡ್ ಆಗ್ತದ. ಅವಾಗ ಏನಾಗ್ತಾರೆ ಅಂತಂದ್ರೆ, ನಮ್ಮ ವಸ್ತ್ರಗಳ ಮೇಲೆ ಇರೋಂಥ ಕರೆಗಳು ಹಂಗೆ ಏನಾಗ್ತಾರೆ ಉಳಿತಾ ಹೋಗ್ತದ. ಲೌಕಿಕವಾಗಿ ನಾವು ಎಷ್ಟೆಷ್ಟೆಲ್ಲ ನಿರ್ಧಾರಗಳು ತೊಗೊಂತೀವಿ, ಲೌಕಿಕವಾಗಿ ಎಷ್ಟೆಷ್ಟೆಲ್ಲ ಬಾಳ್ತಿರೋ, ಪ್ರತಿ ಒಂದು ಸನ್ನಿವೇಶಗಳಲ್ಲಿ ನಮ್ಮ ವಸ್ತ್ರದ ಮೇಲೆ ಕರೆ ಬೀಳ್ತಾನೆ ಇರ್ತದೆ. ಈ ವಸ್ತ್ರದಲ್ಲಿ ಬಿದ್ದಿರೋಂಥ ಕರೆಗಳನ್ನ ನಾವು ತೊಳಿಬೇಕು ಅನ್ನೇನೋ. ಸುಮ್ಮನೆ ನಾನು ಇವಾಗ ನಾನು ಕೂತ್ಕೊಂಡು ಚೆನ್ನಾಗಿ ಏನ್ರಿ ಟಿವಿ ಗಿವಿ ನೋಡ್ಬಿಟ್ಟು ಅದರ ಚೆನ್ನಾಗೆಲ್ಲ ಎಂಜಾಯ್ ಮಾಡ್ಬಿಟ್ಟು
ಅಯ್ಯೋ ದೇವ್ರೆ ನನ್ನ ಕ್ಷಮಿಸ್ಬಿಡು, ನಾನು ಟಿವಿ ನೋಡ್ಬಿಟ್ಟೆ, ನಾಳೆ ನೋಡಲ್ಲ ಅಂದ್ಬಿಟ್ಟು ತಿರ್ಗಾ ನಾನು ಅದೇ ಕೆಲಸ ಮಾಡ್ತಾ ಕೂತ್ಕೊಂಡು. ಅದೇ ಏನ್ರಿ ಕಾನ್ಸಿಕ್ರೇಷನ್ ಮಾಡ್ದಾಗಿಂದ ಹಿಡಿದು ಎಂಡ್ವರೆಗೂ ಅದೇ ಕೂತ್ಕೊಂಡು ಎಕ್ಸಾಂಪಲ್ ಹೇಳ್ತಾರ ನಾನು, ಇದನ್ನೇ ಮಾಡ್ತಾ ಕೂತಿದ್ದ ಅಂತಂದ್ರೆ ಅವಾಗ ನನ್ನ ವಸ್ತ್ರನ ದೇವ್ರು ಅವತ್ತಿನ ಅವತ್ತು ತೊಳೆದ್ಬಿಡ್ತಾರ? ಇಲ್ಲ. ಅದೇನಾಗ್ತಾರೆ ಅಂದ್ರೆ ಕರೆ ಹಂಗೆ ಕೂತಿರ್ತಾರೆ, ಇದನ್ನೆಲ್ಲ ತೊಳೆಯೋದಿಕ್ ಆಗಲ್ಲ, ತಗೊಂಡೋಗಿ ಎಲ್ಲ ಆಗ್ತಾರೆ ಅಂತಂದ್ರೆ ಮಹಾಹಿಂಸೆಗೆ ಆಗ್ತಾರೆ. ಯಾಕೆ ಮಹಾಹಿಂಸೆಗೆ ಆಗ್ತಾರೆ ಅಂದ್ರೆ ಲೋಕನ ತುಂಬಾ ಆಸೆ ಪಟ್ಟಿರೋದ್ರಿಂದ ಲೋಕದ ಮುಖಾಂತರ ಹಿಂಸೆ ಬರತ್ತರ ದೇವರ ಮಾಡ್ತಾರೆ, ಲೋಕದ ಮುಖಾಂತರ ತೊಂದರೆಗಳನ್ನ ಅನುಮತಿ ಕೊಡ್ತಾರೆ, ಅದೇ ಹಿಂಸೆ. ಆ ಲೋಕದ ಮುಖಾಂತರ ತೊಂದರೆಗಳು ಬಂದಾವಾಗ ಏನ್ ಮಾಡ್ತಾರೆ ಇವರು ಅಂತಂತಂದ್ರೆ ಲೋಕನ ದ್ವೇಷಿಸ್ತಾರೆ. ಯಾವ ಲೋಕನ ಪ್ರೀತಿ ಮಾಡಿದ್ರು ಅದೇ ಲೋಕನ ದ್ವೇಷ ಮಾಡೋ ರೀತಿಯಲ್ಲಿ ಏನ್ ಮಾಡ್ತಾರೆ ದೇವರವ್ರಿಗೆ ಅಲ್ಲಿಗೆ ಕೊಡ್ತಾರೆ ಅಂತಂದ್ರೆ ಅವಾಗ ಏನಾಗ್ತಾರೆ ಕೆಟ್ಟದ್ನ ಬಿಟ್ಟು ದೇವ್ರ ಕಡೆ ತಿರ್ಗೋದಿಕ್ಕೆ ಏನ್ ಮಾಡ್ತಾರೆ ಪ್ರಯತ್ನ ಮಾಡ್ತಾರೆ. ಅಂದ್ರೆ ಅವಾಗ ಇಟ್ ವಿಲ್ ಬಿ ಟೂ ಲೇಟ್. ವಾಲಂಟರಿ ಆಗಿ ಇವ್ರು ಮಾಡ್ಬೇಕಾದ ಕೆಲಸನ ದೇವ್ರೇನ್ ಮಾಡ್ತಾರೆ ಫೋರ್ಸ್ಫುಲ್ ಆಗಿ ಮಾಡ್ದವಾಗ ಏನಾಗ್ತಾರೆ ಅಂತಂದ್ರೆ ಅವರು ರಿವಾರ್ಡ್ ಏನ್ ಮಾಡ್ತಾರೆ ಅಲ್ಲಿ ಕಳ್ಕೊಂತಾರೆ ಅಲ್ವರ. ಅದಕ್ಕೆ ನೋಡ್ಬೇಕ್ರೆ ನಾವು ಕೆಲವು ವಿಚಾರಗಳು ದೇವ್ರು ನಮ್ಗೆ ಏನ್ ಹೇಳ್ತಾರೆ ವಾಲಂಟರಿ ಬಿಟ್ಟು ಕೊಡ್ತಾರೋ ಇಲ್ಲೋ ಅಂತ ಎದುರು ನೋಡ್ತಾರೆ. ಎದುರು ನೋಡಿದವಾಗ ನಾವೇನ್ ಮಾಡ್ಬೇಕು ಅದನ್ನ ಬಿಟ್ಕೊಡಕ್ ನಾವೇನಾಗಿರ್ಬೇಕು ಸಿದ್ಧವಾಗಿರ್ಬೇಕು. ಈ ದೊಡ್ಡ ಸಮೂಹದವರು ಅದನ್ನೇ ಏನ್ ಮಾಡೋದಿಕ್ ಹೋಗಲ್ಲ, ಮಾಡೋದಿಕ್ಕೆ ಹೋಗೋದಿಲ್ಲ. ಅಂದ್ರೆ ಅವಾಗ ಆಗಂತ ಒಂದು ಪ್ರಾಬ್ಲಮ್ ಏನಾಗುತ್ತೆ ಆ ವಸ್ತ್ರ ಮೇಲೆ ಬೀಳಂತ ಒಂದು ಕರೆಗಳು. ಅದ್ರ ಇದು ವೆರೈಟಿ ವೆರೈಟಿ ಏನಂತ ಇರ್ಬೋದ್ರಿ. ಅದರ ನಮ್ಗೆ ಒಬ್ಬೊಬ್ರಿಗೂ ಒಂದೊಂದರ ಶೋಧನೆ ಇದೆ. ಇದು ಒಬ್ಬೊಬ್ರು ಆ ಪ್ರಶ್ನೆಗಳ ಮನ್ಸಲ್ಲಿ ಹಾಕೊಂಡು ನಾವು ಯಾವ ತರ ನಾವು ಬಾಳ್ತಾ ಇದ್ರಿ, ನಾವು ಯಾವ ತರ ನಾವು ನಮ್ಮ ಇದಲ್ಲಿ ಇದ್ರಿ, ಯಾವ ತರ ನಮ್ಮ ವಸ್ತ್ರಗಳ ಮೇಲೆ ಕರೆಗಳು ಬೀಳ್ತಾರೆ ಅಂದ್ಬಿಟ್ಟು ನಾವೇನ್ ಮಾಡ್ಬೇಕು ಇದನ್ನ ಚಿಂತೆ ಮಾಡ್ಬೇಕು. ಅದರ ಅದರಿಂದ ನಮ್ಮ ಒಂದು ಎಂತ ಕಿರೀಟ ಏನಾಗ್ತಾರೆ ಡಿಸೈಡ್ ಆಗ್ತಾರೆ ಅಲ್ವರ. ಅದಕ್ಕೆ ನೋಡ್ಬೇಕಾರೆ ಯೇಸು ಕ್ರಿಸ್ತನ ಮೊದಲ ಗಿತ್ತಿ ಏನಂತ ನೋಡ್ತೀರಿ ನಾವು? ಯಾರಂತೆ ಯೇಸು ಕ್ರಿಸ್ತನ ಮೊದಲ ಗಿತ್ತಿ? ಸಭೆ. ಸಭೆ ಬಂದ್ಬಿಟ್ಟು ಏನ್ರಿ ಪ್ರಕಟಣೆ 19:7 ವಚನ ನೋಡ್ಬೇಕಾರೆ ಏನಂತಾರೆ ಯಜ್ಞದ ಕುರಿಯಾದ ಆತನ ವಿವಾಹ ಬಂತು ಏನ್ರಿ ಆತನ ಮೊದಲ ಗಿತ್ತಿ ಏನ್ ಮಾಡಿದಳಂತೆ ತನ್ನ ಏನ್ ಮಾಡಿದಾರಂತೆ ರೆಡಿ ಮಾಡ್ಕೊಂಡಿದ್ದಾಳಂತೆ. ಶಿ ಹಸ್ ಮೇಡ್ ಅರ್ ಸೆಲ್ಫ್ ರೆಡಿ ಅಂತ ಹೇಳ್ತಾರೆ. ಏನ್ ರೆಡಿ? ಇವಾಗ ನೋಡಿ ಇಲ್ಲಿ ಎಷ್ಟೋ ಜನಕ್ಕೆ ಮದ್ವೆ ಆಗಿದೆ ಅಲ್ವರ. ನೀವೆಲ್ಲ ಮದ್ವೆ ಆಗ್ಬೇಕಾದ್ರೆ ಹೆಂಗ್ ರೆಡಿ ಆಗಿರ್ತೀರ? ಮದ್ವೆ ಆತ ನೀವು ಹೋಗಿಲ್ಲ, ನಿಮ್ ಮದ್ವೆ ಆಗಿಲ್ಲ ಸರಿ, ಮದ್ವೆ ಟೈಮಲ್ಲಿ ನೀವ್ ಯಾರು ನೋಡಕ್ ಹೋಗಿರ್ತೀರ ಅದರ ಮದ್ವೆ ಟೈಮಲ್ಲಿ ಹೆಂಗ್ ರೆಡಿ ಆಗಿರ್ತಾರೆ ಹುಡುಗಿರು ಅದರ ಯಾವ ಚೆನ್ನಾಗಿರ್ತಾರೋ ಎಲ್ಲ ಅವತ್ತಿನ ದಿನ ಮಾತ್ರ ಅಲಂಕಾರವಾಗಿ ಮಾಡಿ ಚೆನ್ನಾಗಿ ಕಾಣಿಸ್ಕೊಂಡಿರ್ತಾರೆ. ಏನ್ ಮಾಡ್ತಾರೆ ಫುಲ್ ಬ್ಯೂಟಿಫುಲ್ ಆಗಿರ್ತಾರೆ ಅಲ್ವಾ, ಎಲ್ಲಾ ತರ ವಸ್ತ್ರ ಹಾಕೊಂಡು ಅದಕ್ಕೇನ್ರಿ ಪ್ರಿಪರೇಷನ್ಗಳು, ಆ ವಸ್ತ್ರ ತಗೊಳೋದು ಈ ವಸ್ತ್ರ ತಗೊಳೋದು ಅದ್ ಬೇಕಂತ ಎಕ್ಸ್ಪೆನ್ಸಸ್ ಮಾಡೋದು ಸುಮ್ನೆನ ಮದುವೆ ಮಾಡ್ಕೊಂಡು ಖರ್ಚು ಎಷ್ಟು ಖರ್ಚಾಗ್ತಾರೆ. ಆ ಖರ್ಚನ್ನೆಲ್ಲ ಹೆಂಗೆ ಬೇರ್ ಮಾಡ್ತಾರೆ ಅದಕ್ಕೆ ಸ್ಯಾಕ್ರಿಫೈಸ್ ಮಾಡ್ತಾರೆ. ಸುಮ್ನೆ ಮರದಲ್ಲಿ ಬಿಟ್ಟಿರ್ತಾರ ದುಡ್ಡುಗಳು ಏನ್ ಮಾಡ್ತಾರೆ ಅದಕ್ಕೆ ಕುಡ್ಸಿರ್ತಾರೆ, ಕುಡ್ಸಿರ್ಬೇಕು ಹೆಂಗ್ ಮಾಡ್ತಾರೆ ತ್ಯಾಗಗಳು ಮಾಡಿರ್ತಾರೆ ಪ್ರಿಪೇರ್ ಮಾಡ್ಕೊಂತಾರೆ. ಇದೇ ತರ ನಾವು ಯೇಸು ಕ್ರಿಸ್ತನ ಒಂದು ಮೊದಲಿಂಗನ ಮದುವೆ ಆಗ್ಬೇಕು ಅಂದ್ರೆ ಪ್ರಿಪ್ರೇಷನ್ ಮಾಡ್ಕೊಬೇಕು ಅಲ್ವರ. ನಾವು ಯೋಚನೆ ಮಾಡಿರ್ತೀನಿ ಮದುವೆ ವಸ್ತ್ರದ ಒಂದು ಸಂದರ್ಭದಲ್ಲಿ ಆ ಸ್ತ್ರೀ ಬಂದ್ಬಿಟ್ಟು ಆ ಟೈಮಲ್ಲಿ ಬಿಳಿ ವಸ್ತ್ರ ಬದಲು ಬ್ಲ್ಯಾಕ್ ಆಗಿರೋ ಡ್ರೆಸ್ ಹಾಕೊಂಡ್ಬಂದು ಹೆಂಗಿರ್ತಾರೆ, ಅಥವಾ ಬಿಳಿ ವಸ್ತ್ರದ ಮೇಲೆ ಒಂದು ಕಪ್ಪು ಕರೆ ಬಿತ್ತು ಅಂತ ಹೆಂಗಿರ್ತಾರೆ, ಒಂದು ದೊಡ್ಡಕ್ಕ ಒಂದು ಬ್ಲ್ಯಾಕ್ ಸ್ಪಾಟ್ ಇತ್ತು ಹೆಂಗಿರ್ತಾರೆ ಅದರ ನೋಡಿದ್ರ ಮುಂದೆ ಹೆಂಗಿರ್ತಾರೆ ಏನಪ್ಪ ಇದು. ಇದೇ ತರ ಯೇಸು ಕ್ರಿಸ್ತ ಇದು ನೋಡ್ತಾರೆ ಅದರ ನಮ್ಮಲ್ಲಿ ಎಷ್ಟು ಒಂದು ಏನ್ರಿ ಪ್ಯೂರಿಟಿ ಇದೆ ಅದರ. ಅದಕ್ಕೆ ಏನ್ರಿ ಇದೊಂದು ಟೆಸ್ಟ್ ಅಲ್ಲಿ ಏನ್ ಮಾಡ್ತಾರೆ ಇವರು ಏನಂತಾರೆ ಹಿಂದಕ್ಕೆ ಬಿದ್ದೋಗ್ತಾರೆ. ಅವಾಗ ಏನ್ ಮಾಡ್ತಾರೆ ಅಂದ್ರೆ ತನ್ನ ವಸ್ತ್ರಗಳನ್ನ ತೊಳ್ಕೊಂಬರಕ್ಕೆ ದೇವ್ರೇನ್ ಮಾಡ್ತಾರೆ ಮಹಾಹಿಂಸೆಗೆ ಆಗ್ತಾರೆ. ಅದರ ಇವಾಗ ಸಾಮಾನ್ಯ ಮನುಷ್ಯನ ಆಟಿಟ್ಯೂಡ್ ಏನ್ ಗೊತ್ತಾ, ಮನುಷ್ಯ ಒಳ್ಳೆ ಮಾತಲ್ಲಿ ಕೇಳಲ್ಲ, ಅದಕ್ಕೆ ದೇವ್ರೇನ್ ಮಾಡ್ತಾರೆ ಅವ್ನಿಗೆ ಕೆಲವೊಂದು ಅನುಭವಗಳನ್ನ ಕೊಡ್ತಾರೆ. ಅನುಭವಗಳು ಕೊಟ್ಟಾವಾಗ ಏನ್ ಮಾಡ್ತಾನೆ ದೇವ್ರ ಕಡೆಗೆ ಏನ್ ಮಾಡ್ತಾನೆ ತಿರ್ಗಾ ಓಡ್ ಬರ್ತಾನೆ ಹುಡ್ಕೊಂಡು ಅಲ್ದರ. ಆದಾಮ್ಗೆ ಈಡನ್ ದೊಡ್ಡದ ಚೆನ್ನಾಗಿರ್ಬೇಕ್ರೆ ದೇವ್ರ ಮಾತಕ್ಕಿಂತ ಏವಾಳನ ಒಂದು ಏನ್ರಿ ಒಂದು ಅನ್ಯನತೆ ಒಂದು ಪ್ರೀತಿ ತುಂಬಾ ಇಂಪಾರ್ಟೆಂಟ್ ಆಗಿತ್ತು. ಅದಕ್ಕೆ ಏನ್ ಮಾಡ್ತಾನೆ ಟಕ್ಕಂತ ಏವಾಳ ಜೊತೆಗೆ ಏನ್ತಾರೆ ದೇವ್ರ ಬದಕ್ಕೆ ಪಾಪ ಮಾಡಕ್ಕೆ ಡಿಸಿಷನ್ ತಗೊಂತಾನೆ. ಹೊರಗಡೆ ಬಂದ್ಮೇಲೆ ಏನ್ ರಿಲೀಸ್ ಮಾಡ್ಕೊಂತಾನೆ ತನ್ನ ತೋಣದ ನಿರ್ಧಾರ ಏನ್ರಿ ಅದು ಸರಿಯಾಗಿರ್ಲಿಲ್ಲ ಅಂತ ರಿಲೀಸ್ ಮಾಡ್ಕೊಂತಾನೆ. ಅದರ ಇಟ್ ವಾಸ್ ಟೂ ಲೇಟ್. ಅದರ ಅದೇ ತರ ನೋಡ್ಬೇಕು ಏಸಾವು. ಏಸಾವು ಏನ್ ಮಾಡ್ದಂತೆ ನನ್ಗಿರಂತ ಒಂದು ಚೊಚ್ಚಲು ತನದ ಅಧಿಕಾರನ ಸ್ವಲ್ಪ ಒಂದು ಕೂಳಗಾಗಿ ಏನ್ ಮಾಡ್ಬಿಡ್ತಾನೆ ಮಾರ್ಬಿಡ್ತಾನೆ ಬಿಟ್ಕೊಬಿಡ್ತಾನೆ. ಅದರ ಅವನು ಸುಮ್ನೆ ಏನೋ ನಂಗೆ ಕೂಳು ಕೊಡು ಅಂತ ಹೇಳಿದ್ರೆ ಗೊತ್ತಾಗಿರೋದು, ಆದ್ರೆ ಅದನ್ನ ಏನ್ ಮಾಡ್ತಾನೆ ಪ್ರಾಮಿಸ್ ಮಾಡಿ ವಾಗ್ದಾನ ಮಾಡಿ ಏನ್ ಮಾಡ್ತಾನೆ ಅವನು ಅವನು ಬಿಡ್ತಾನೆ. ಅಲ್ವರ ಪ್ರಾಮಿಸ್ ಮಾಡಿ ಹೇಳ್ತೀನಿ ತಗೋ ಇದು ನಿಂದೆ ಅಂತಂದ್ಬಿಟ್ಟು ಅಲ್ವರ ಕೇರ್ಲೆಸ್ ಆಗಿ ಅದರ ನಾವು ಕೇರ್ಲೆಸ್ ಆಗಿರ್ಬಾರ್ದು ದೇವ್ರ ವಿಚಾರದಲ್ಲಿ. ಅದ್ರ ಅವಾಗ ಏನಾಗ್ತಂದ್ರೆ ದೇ ಶಾಲ್ ಲೂಸ್ ದೇರ್ ಕ್ರೌನ್ ಅಲ್ವರ. ಅದಕ್ಕೆ ನಾವು ಇನ್ನೊಂದು ಕೂಡ ನೋಡ್ತೀರಿ ಏನ್ ಹೇಳ್ತಾರೆ ಕನ್ಯೆಯರು ಅದರ ರಾಜ ಮತ್ತೆ ರಾಣಿ ಮತ್ತೆ ಕನ್ಯೆಯರು. ಎಸ್ತರ್ ಪುಸ್ತಕ ಓದಿದಿರ ಎಲ್ಲ ಎಸ್ತರ್ ಪುಸ್ತಕ ಎಸ್ತರ್ ಪುಸ್ತಕ ಒಂದು ಬರ್ತಾರೆ ಸಬ್ಜೆಕ್ಟ್ ತೊಗೊಂಡಿದ್ರೆ ಕೇಳಿದಿರಲ್ಲ. ಫಸ್ಟ್ ಎಸ್ತರ್ನ ಆಯ್ಕೆ ಮಾಡ್ಬೇಕಾರೆ ಹೆಂಗ ಆಯ್ಕೆ ಮಾಡ್ತಾನೆ ರಾಜ
ಊರಲ್ಲಿರಂತ ಯಾರನ್ನ ಕರೆಸ್ತಾನೆ? ಮಂತ್ರಿ ಪ್ರಧಾನರು ಅಸುರಸ್ ರಾಜ ಯಾ ಏನ್ ಮಾಡ್ತಾನೆ? ಡಂಗುರ ಸಾರ್ತಾನೆ. ಹೆಂಗಸರನ್ನ ಕನ್ಯೆಯರನ್ನ ಕಲಿಸ್ತಾರೆ ಬ್ರದರ್. ಅವ್ರಿಗೆ ಒಂದು ವರ್ಷಗಳ ತನಕ ಅವ್ರಿಗೆ ಸಿದ್ಧತೆಗೋಸ್ಕರ ಸಮಯ ಕೊಟ್ಟಿರ್ತಾನೆ ರಾಜನ ಮುಂದೆ ಬರೋದಕ್ಕಿಂತ ಮುಂಚೆ. ನೋಡ್ರ ಏನ್ ಮಾಡ್ತಾನೆ, ಇಡೀ ದೇಶದಲ್ಲಿ ಹೋಗ್ತಂತೆ ಎಲ್ಲ ಒಂದ್ ಸ್ತ್ರೀಗಳನ್ನ ಬ್ಯೂಟಿಫುಲ್ ಸುಂದರವಾಗಿರಂತೆ ಕನ್ಯೆಗಳೇನ್ ಮಾಡ್ತಾರೆ, ಅವರು ಕರೆಸ್ತಾರೆ ರಾಜನ ಅರಮನೆ ಕರೆಸ್ತಾರೆ. ಕರೆಸ್ಬಿಟ್ಟು ಟೈಮ್ ಕೊಡ್ತಾರೆ ಪ್ರಿಪರೇಷನ್ ಆಗೋದಿಕ್ಕೆ, ಕ್ಲೀನ್ ಆಗಿ ರೆಡಿ ಆಗಿ ಚೆನ್ನಾಗಿ. ರಾಜ ನಿಮ್ ಏನ್ ಮಾಡ್ಬೇಕು, ರಾಜ ನಿಮ್ ನೋಡಿ ಇಷ್ಟಪಡೋ ರೀತಿಲಿ ಏನ್ ಮಾಡಿ, ನೀವು ಚೆನ್ನಾಗಿ ರೆಡಿ ಆಗಿ ಅಂತ ಹೇಳ್ತಾರೆ. ಎಷ್ಟೋ ಜನ ಕನ್ಯೆಗಳು ಹೋಗ್ಬರ್ತಾರೆ, ರಾಜಂಗ್ ಯಾರ ಮೇಲೆ ಏನಾಗಲ್ಲ ಮನ್ಸು ಅಲ್ಲ. ಎಸ್ತರ್ ಹೋಗ್ತಾಳೆ, ಎಸ್ತರು ರಾಜನ್ ಸನ್ನಿಧಾನಕ್ಕೆ ಹೋಗ್ಬೇಕಾದ್ರೆ ಎಷ್ಟು ಮೇಕಪ್ ಹಾಕೊಂಡಿದ್ಲು, ಫೇರ್ ಅಂಡ್ ಲವ್ಲಿ, ಟಿಕ್ 20, ಟಿಕ್ 20 ಏನಂತಾರ ಪದ, ಅದೇನೋ ಬರ್ತಲ್ಲ, ಐಟೆಕ್ಸ್, ಕ್ಯೂಟೆಕ್ಸ್, ಎಕ್ಸೆಟ್ರಾ ಎಕ್ಸೆಟ್ರಾ, ಅದರ ಇವೆಲ್ಲ ಹಾಕೊಂಡು ಹೋಗಿದ್ರ? ಇಲ್ಲ, ನ್ಯಾಚುರಲ್ ಬ್ಯೂಟಿ. ಬೈಬಲ್ ಓದಿ ಎಸ್ತರ್ ಯಾವ್ದೇ ರೀತಿ ಏನಾಕಿಲ್ವಂತೆ, ಮೇಕಪ್ ಐಟಮ್ಗಳು ಯಾವ್ದು ಹಾಕೊಂಡಿಲ್ವಂತೆ. ಅದರ ಏನ್ರಿ ಹೆಂಗ ಹೋದ್ರಂತೆ ಅವ್ರ ನ್ಯಾಚುರಲ್ ಬ್ಯೂಟಿ ಅಜ್ಜನ್ಗೆ ಏನಾಗೋಯ್ತು? ಅದೇ ತರ ಏನ್ರಿ ದೇವ್ರ ನಮ್ಮ ಹತ್ರ ನೋಡೋದ್ ಹೆಂಗತ್ತಾ, ನ್ಯಾಚುರಲ್ ಬ್ಯೂಟಿ. ನಮ್ಮಲ್ಲಿ ಯಾವ್ದೇ ರೀತಿ ಮೇಕಪ್, ಕವರ್, ಈ ಪ್ಯಾಚಪ್ ಮಾಡೋದು ಇವೆಲ್ಲ ಯಾವ್ದು ಇರ್ಬಾರ್ದು. ದೇವ್ರ ಮುಂದೆ ಏನಾಗಿರ್ಬೇಕಂದ್ರೆ ನಿಷ್ಠಾವಂತಿಕೆ ಆಗೇನೆ ಆಗ್ಬೇಕು, ನಾವು ಇರ್ಬೇಕು ಸಿನ್ಸಿಯರ್ ಆಗಿ ಇರ್ಬೇಕು. ಅಂದ್ರ ಇದನ್ನೇ ದೇವ್ರೇ ಮಾಡೋದು, ನಮ್ಮಲ್ಲಿ ಲೈಕ್ ಮಾಡೋದು. ಅಂದ್ರ ಅದಕ್ಕೆ ಇನ್ನೋಸೆಂಟ್ ಫೀಚರ್ಸ್ ಹೇಳ್ತಾರೆ ನನ್ನ ತಲೆ ನೋಡ್ಬಿಟ್ಟು. ನಿಜವಾಗ್ಲು ಏನ್ರಿ ಇಸ್ರೇಲನು ಅಲ್ರ ನಿಷ್ಕಳಂಕನು ಅಲ್ಲ, ಇಸ್ರೇಲೈಟ್ ಇಂಡಿ ಇನ್ ಹೂಮ್ ದೇರ್ ಇಸ್ ನೋ ಗೈಲ್ ಅಂತ ಹೇಳ್ತಾರೆ. ಏನಂತಾರೆ ಕನ್ನಡದಲ್ಲಿ ಅದಕ್ಕೆ, ಅವನ ಏನಿಲ್ಲಂತೆ. ಯಾರು ಗೊತ್ತಾ? ಸರಿ, ಕಪಟ ಇಲ್ಲ. ಕರೆಕ್ಟ್ ನೋಡ್ರಿ, ನಮ್ಗೆ ಏನ್ ಮಾಡೋಣ, ನಾವು ಕನ್ನಡ ಮೀಡಿಯಂ ಓದಿಲ್ಲ. ಅದರ ಏನಂದ್ರೆ ಕಪಟ ಇಲ್ದಿರಂತ ಒಬ್ಬ ಯಹೂದ್ಯನು ಅಂತ ಹೇಳ್ತಾರೆ. ಅದರ ಅದು ಏನ್ರಿ ದೇವ್ರಿಗೆ ಅದು ಏನ್ರಿ ಒಂದು ಕನ್ಯಾಗಿರಂತ ಒಂದು ಗುಣ. ಯೇಸು ಕ್ರಿಸ್ತನ ಮೊದಲಗಿತ್ತಿ ಅದಕ್ಕೆ ನೋಡ್ಬೇಕಾದ್ರೆ ಏನ್ ನೋಡ್ತೀರಿ, ಅವ್ರು ಏನ್ ಮಾಡಿದ್ರಂತೆ ತನ್ನ ವಸ್ತ್ರದ ಮೇಲೆ ಸರಿಯಾದ ರೀತಿಯ ಒಂದು ಎಂಬ್ರಾಯ್ಡ್ರು ಮಾಡಕ್ ಹೋಗ್ದಿರ ಕಾರಣ ರಾಜ ಏನ್ ಮಾಡ್ಲಿಲ್ವಂತೆ, ತನ್ನ ಲಾವಣೆ ನೋಡಿ ಮೆಚ್ಚಿದಿರ ಕಾರಣ ಅವ್ರ ಏನಾಗ್ತಾರೆ ಕನ್ಯೆಗಳಾಗಿ ಬರ್ತಾರೆ. ಅಂದ್ರೆ ರಾಣಿಗೆ ಬದಲಾಗಿ ಹಿಂದೆ ಏನ್ ಮಾಡ್ತಾರಂತೆ ಕಾಂಕಬೈಸ್ ಆಗಿ ಏನ್ ಮಾಡ್ತಾರೆ ಅವರು ಬರ್ತಾರೆ. ಅದ್ರ ಅದೇ ಯಾರು ಅಂತಂದ್ರೆ ದೊಡ್ಡ ಸುಮ ಅಂತ ಏನ್ ಮಾಡ್ತೀವಿ ನಾವು ನೋಡ್ತೀರಿ. ಅದ್ರ ಅದಕ್ಕೆ ನಾವು ಅಲ್ಲಿ ಕೀರ್ತನೆ 45ನೇ ಅಧ್ಯಾಯ 14 ಮತ್ತು 15 ವಚನದಲ್ಲಿ ನೋಡ್ತೀರಿ, ಪ್ರಕಟಣೆ 3ನೇ ಅಧ್ಯಾಯ 12ನೇ ವಚನ ನೋಡ್ತೀರಿ. ಅದರ ಆಮೇಲೆ ಪ್ರಕಟಣೆ 19:6 ಕೂಡ ನೋಡ್ತೀರಿ, ಮತ್ತೆ 7ನೇ ವಚನ. ಇವೆಲ್ಲ ವಚನ ನೋಡ್ಬೇಕಾದ್ರೆ ಏನ್ರಿ ನಮ್ಗೆ ಒಂದು ಕ್ಲಿಯರ್ ಡಿಫ್ರೆನ್ಸಿಯೇಷನ್ ಏನ್ ಮಾಡಿದಾರೆ ಬೈಬಲ್ ಅಲ್ಲಿ ನಮ್ಗೆ ಬ್ಯೂಟಿಫುಲ್ ಆಗಿ ಏನ್ ಮಾಡೋದು ದೇವ್ರು ನಮ್ಗೆ ನೋಡ್ತಾರೆ. ಅದ್ರ ಅದಕ್ಕೆ ನೀವೆಲ್ಲ ಫ್ರೀ ಇದ್ರೆ ಇದನ್ನ ಸ್ಟಡಿ ಮಾಡಿ. ಅದರ ಏನಂದ್ರೆ ಬೈಬಲ್ ನಲ್ಲಿ ಏನ್ರಿ ಏನೇನಪ್ಪ ಡಿಫ್ರೆನ್ಸ್ ಅಂತಂದ್ರೆ ಯಾರೋ ದೊಡ್ಡ ಸಮೂಹಗಳಿಗೆ ಎಕ್ಸಾಂಪಲ್ಸ್ ತೆಗೀರಿ ಬೈಬಲ್ ನಲ್ಲಿ, ಆಮೇಲೆ ಚಿಕ್ಕ ಹೆಂಡಿಗೆ ಏನ್ ಮಾಡಿ ಎಕ್ಸಾಂಪಲ್ಸ್ ತೆಗ್ದಿ ನೀವು ಬೈಬಲ್ ಏನ್ ಮಾಡಿ ಆದಿಕಾಂಡದಿಂದ ಹಿಡ್ದಿ ಪ್ರಕಟಣೆ ಪುಸ್ತಕ ಯಾರೆಲ್ಲ ಬರ್ತಾ ಅಂತ ಒಂದು ಕ್ಯಾಟಗರಿ ಹಾಕ್ಬಿಟ್ಟು ನೋಡಿದ್ದೇವಲ್ಲ. ಬ್ಯೂಟಿಫುಲ್ ಸ್ಟಡಿ, ನಿಮ್ ಮೈಂಡಲ್ಲಿ ಥಿಂಕ್ ಮಾಡ್ಬೇಕು ಕೂತ್ಕೊಂಡು ಅಲ್ಲ, ನೀವು ಜಸ್ಟ್ ಅದನ್ನ ಹಾಕ್ಬಿಟ್ಟು ನೀವು ಮೆಡಿಟೇಟ್ ಮಾಡಿ ಅಂತೀನಿ. ಎಷ್ಟೋ ವಿಚಾರಗಳು ನಮ್ಗೆ ಯಾವ್ಯಾವ ರೀತಿ ಇರಬೇಕು ಅಂತ ನಮ್ಗೆ ಏನ್ ಮಾಡ್ತಾರೆ ಸತ್ಯವಾದ ನಮ್ಗೆ ಕಳ್ಸಿಕೊಡ್ತಾರೆ. ಓಕೆನಾ? ಸರಿ, ಇವಾಗ ನೆಕ್ಸ್ಟ್ ಒಂದು ಪ್ಯಾರಾಗ್ರಾಫ್ ಓದೋಣ. ನಮ್ಮ ಮಧ್ಯದಲ್ಲಿ ನಿರ್ಮಲಾ ಸಿಸ್ಟರ್ ಓದ್ಬೇಕು ಅಂತ ಕೇಳ್ಕೊಂತೀನಿ. ನಿರ್ಮಲಾ ಸಿಸ್ಟರ್ ವಾಲ್ಯೂಮ್ ಸಿಕ್ತಲ್ಲ ನಿಮ್ಗೆ? ಇದೆ ಬ್ರದರ್. ಓಕೆ ಓಕೆ ಸಿಸ್ಟರ್ ಓದಿ. ಸಿಸ್ಟರ್ ಸ್ವಲ್ಪ ವಾಲ್ಯೂಮ್ ಕಮ್ಮಿ ಇದೆ ನಿಮ್ದು. ಓಕೆ ಬ್ರದರ್. ಓಕೆ. ಅದೇ ರೀತಿಯಲ್ಲಿ ಲೇವಿಯ ಮೂರು ಮಕ್ಕಳಾದ ಗೆರ್ಷೋನ್, ಕೆಹಾತ್ ಮತ್ತು ಮೆರಾರಿ ಇವರುಗಳು 4 ವರ್ಗಗಳನ್ನು ಪ್ರತಿನಿಧಿಸುವಂತೆ ತೋರಿ ಬರುತ್ತದೆ. ಮೋಶೆ ಆರೋನ ಮತ್ತು ಗುಡಾರದ ಮುಂದೆ ಪೂರ್ವ ದಿಕ್ಕಿನಲ್ಲಿ ವಾಸಿಸುತ್ತಿದ್ದ ಅಮ್ರಾನ್ ಕೆಹತ್ ನಮಗ ಎಲ್ಲಾ ಯಾಜಕ ಕುಟುಂಬಗಳು ಇವರುಗಳ ವಶದಲ್ಲಿ ಎಲ್ಲಾ ಧಾರ್ಮಿಕ ಸಂಗತಿಗಳು ಇದ್ದವು. ಅವರ ಸಹೋದರರುಗಳು ಎಲ್ಲಾ ಲೇವಿಯರು ಅವರ ಗೌರವ ಸಹಾಯಕರು ಅಥವಾ ಸೇವಕರಾಗಿದ್ದರು. ದಕ್ಷಿಣ ದಿಕ್ಕಿನಲ್ಲಿ ಕೆಹಾತ್ನ ಕುಟುಂಬದವರು ಮತ್ತು ಅವರ ಸಮೀಪ ಬಂಧುಗಳು ತಮ್ಮ ಡೇರಿಗಳನ್ನು ಹಾಕಿಕೊಂಡಿದ್ದರು. ಇವರುಗಳ ವಶದಲ್ಲಿ ಬಹಳ ಪವಿತ್ರ ವಸ್ತುಗಳಾದ ಬಲಿಪೀಠಗಳು, ದೀಪಸ್ತಂಭಗಳು, ಮೇಜುಗಳು ಮತ್ತು ಮಂಜೂಷ ಇದ್ದವು. ದೇವದರ್ಶನದ ಗುಡಾರದ ಉತ್ತರ ದಿಕ್ಕಿನಲ್ಲಿ ಮೆರಾರಿ ಕುಟುಂಬದ ಲೇವಿಯರು
ತಮ್ಮ ಡೇರೆಗಳನ್ನು ಹಾಕಿಕೊಂಡಿದ್ದರು. ಇವರು ಸೇವಾ ಕಾರ್ಯದಲ್ಲಿ ಎರಡನೆಯ ಗೌರವ ಸ್ಥಾನದಲ್ಲಿದ್ದರು. ಇವರ ವಶದಲ್ಲಿ ಚಿನ್ನದ ಹೊದಿಕೆಯಿದ್ದ ಹಲಗೆಗಳು, ಗುಡಾರದ ಚೌಕಟ್ಟುಗಳು, ಅಗುಳಿಗಳು ಮುಂತಾದವುಗಳು ಇದ್ದವು. ದೇವದರ್ಶನದ ಗುಡಾರದ ಹಿಂಭಾಗ ಪಶ್ಚಿಮ ಭಾಗದಲ್ಲಿ ಗೆರ್ಷೋನ್ ಕುಟುಂಬದ ಲೇವಿಯರು ತಮ್ಮ ಡೇರೆಗಳನ್ನು ಹಾಕಿಕೊಂಡಿದ್ದರು. ಇವರ ವಶದಲ್ಲಿ ಕನಿಷ್ಠ ಸೇವೆಗಳು ಅಂದರೆ ದೇವದರ್ಶನ ಗುಡಾರದ ಬಟ್ಟೆಗಳನ್ನು, ಗುಡಾರದ ಮೇಲಿನ ತೆರೆಗಳು, ಕಡಲು ಹಂದಿಯ ತೊಗಲಿನ ಹೊದಿಕೆ ಇತ್ಯಾದಿಗಳನ್ನು ಹೊರುವುದು. ಓಕೆ, ಥ್ಯಾಂಕ್ ಯು ಸರ್. ಸದ್ಯ ನೋಡ್ಬೇಕ್ರೆ ಇದನ್ನ ಒಂದು ಚಿತ್ರೀಕರಣ ಕೊಟ್ಟಿದ್ರಿ. ನಾನು ಹೇಳಿದ್ನಲ್ಲ ಹಾಗೆ ದೊಡ್ಡ ಸಮ ಮತ್ತೆ ಚಿಕ್ಕ ಇಂಡಿಗಿರ ಅಂತ ಬೈಬಲ್ ಉದಾಹರಣೆಗಳನ್ನ ತೆಗೆದಿದ್ದಾನೆ. ಬ್ರದರ್ ಅಸಲ್ ಒಂದ್ ಮಾಡ್ತಾರೆ, ಒಂದು ಉದಾಹರಣೆ ಕೊಡ್ತಾರೆ. ನೋಡಿ, ನಾವು ಬೈಬಲ್ ನ ಸ್ಟಡಿ ಮಾಡ್ಬೇಕಾದ್ರೆ ಈ ವಿಧದಲ್ಲಿ ನಾವೇನ್ ಮಾಡ್ಬೇಕು, ಸ್ಟಡಿ ಮಾಡ್ಬೇಕು ಅಂದ್ರೆ ಯಾವ ತರ ಇರ್ಬೇಕಪ್ಪ ನಮ್ಮ ಸ್ಟಡೀಸ್ ಅಂತಂದ್ರೆ, ನೋಡಿ ಬೈಬಲ್ ಅಲ್ಲಿ ನಮ್ಗೆ ಎಕ್ಸಾಂಪಲ್ಸ್ ಇದೆ. ಏನ್ ಎಕ್ಸಾಂಪಲ್ಸ್ ಅಂದ್ರೆ, ಯೇಸು ಕೃಷ್ಣ ಉಪದೇಶದೊಳಗೆ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ನಿಮ್ಗೆ ಒಂದು ಜಸ್ಟ್ ಕ್ಲೂ. ನೋಡಿ, ಯೇಸು ಕೃಷ್ಣ ಏನ್ ಮಾಡ್ತಾರೆ, ಎರಡನೇ ಬರೀಕೆ ಬಗ್ಗೆ ಏನ್ ಮಾಡ್ತಾರೆ, ಶಿಷ್ಯನ ಒಂದು ಪ್ರಶ್ನೆಗೆ ಏನ್ ಮಾಡ್ತಾರೆ ಉತ್ತರ ಕೊಡ್ತಾರೆ. ಮತ್ತೆ 24ನೇ ಅಧ್ಯಾಯಲ್ಲಿ ಬರ್ತಾರೆ. ನಾವು ಓದೋದ್ ಬೇಕಾಗಿಲ್ಲ, ಜಸ್ಟ್ ಒಂದು ಕಾನ್ಸೆಪ್ಟ್ ಹೇಳ್ತೀನಿ ನಿಮ್ಗೆ, ಅಂದ್ರೆ ನಿಮ್ಗೆಲ್ಲ ವಿಚಾರಗಳು ಗೊತ್ತಿರೋದ್ರಿಂದ. ಕೇಳಂತ ಪ್ರಶ್ನೆಗೆ ಏನ್ ಮಾಡ್ತಾರೆ, ಯೇಸು ಕೃಷ್ಣ ಬಿಟ್ಟು ಒಂದು ಬ್ಯೂಟಿಫುಲ್ ಆಗಿ ಏನ್ ಮಾಡ್ತಾರೆ, ಒಂದು ಕಾರಣಗಳು ಕೊಡ್ತಾರೆ. ಯೇಸು ಕೃಷ್ಣ ಎರಡನೇ ಬರೀಕೆ ಹಿಂಗಪ್ಪ ಇರ್ತಾರೆ ಅಂತ ಏನ್ ಮಾಡ್ತಾರೆ, ಎಲ್ಲ ಒಂದು ಸೈನ್ಸ್ ಅದರ ಏನ್ ಮಾಡ್ತಾರೆ ಎಲ್ಲ ಹೇಳ್ತಾರೆ. ಇವಾಗ ಅದಕ್ಕೆ ಸಪೋರ್ಟ್ ಬೇಕಲ್ಲ, ಅವ್ರು ಹೇಳ್ತಾರೆ ಹಿಂಗಾಗ್ತಾರೆ, ಹಂಗಾಗ್ತಾರೆ, ಹಂಗಾಗ್ಬೋದು, ಹಿಂಗಾಗ್ಬೋದು ಅಂತ ಏನ್ಬಿಟ್ಟು ಅನೇಕ ವಿಚಾರಗಳು ಹೇಳ್ತಾರೆ. ಸರಿ, ಹೇಳಿದಂತ ಒಂದು ವಿಚಾರಕ್ಕೆ ಏನ್ ಬೇಕು, ಒಂದ್ ಪಕ್ಕಾ ಪ್ರೂಫ್ ಏನ್ ಬೇಕು, ಒಂದ್ ಬೇಕು. ಅದಕ್ಕೆ ಏನ್ ಮಾಡ್ತಾರೆ ಯೇಸು ಕ್ರಿಸ್ತು, ಏನ್ರಿ ಅವರು ಒಂದ್ ಸಬ್ಜೆಕ್ಟ್ ಅಲ್ಲಿ ಏನ್ ಮಾಡ್ತಾರೆ, ನೋಡಪ್ಪ ಇದಕ್ಕೆ ಒಂದ್ ಸಾಮ್ಯ ಹೇಳ್ತೀನಿ ತಗೋ, ಇದನ್ನ ಇನ್ನ ಕ್ಲಿಯರ್ ಆಗಿ ನಿಮ್ಗೆ ಅರ್ಥ ಮಾಡತ್ತಲ್ಲ ಏನ್ ಮಾಡ್ತೀನಿ, ಒಂದು ಒಂದು ನಾನು ಏನ್ ಕೊಡ್ತೀನಿ ಇವಾಗ ನಿಮ್ಗೆ, ಒಂದು ಸಾಮ್ಯ ಅದರ ಏನ್ರಿ ಒಂದ್ ಕತೆ ತರ ಒಂದ್ ಹೇಳ್ತೀನಿ ತಿಳ್ಕೋ ಅಂತ ಹೇಳ್ತಾರೆ. ಏನದು ಅಂತ ನೋಡಿದ್ರೆ, ಮತ್ತೆ 24ನೇ ಅಧ್ಯಾಯದಲ್ಲಿ ಅಂಜುರದ ಮರದ ಒಂದು ದೃಷ್ಟಾಂತ ಎಕ್ಸಾಂಪಲ್ ಹೇಳ್ತೀನಿ ತಗೋ ಅಂತ ಹೇಳ್ತಾರೆ. ಇವಾಗ ನಾವು ಕೂಡ ಏನ್ ಮಾಡ್ಬೇಕಾರೆ, ಪಾಠ ಗಿಟ ಮಾಡ್ಬೇಕಾರೆ ಏನ್ ಮಾಡ್ತೀನಿ ನಿಮ್ಗೆ, ಇಲ್ಲೊಂದು ವಿಚಾರ ಹೇಳ್ತೀರಿ ಅದನ್ನ ಇನ್ನ ಕ್ಲಿಯರ್ ಆಗಿ ಅರ್ಥ ಮಾಡ್ಸ್ಬೇಕು ಅಂತ ಏನ್ ಮಾಡ್ತೀನಿ, ಒಂದು ಎಕ್ಸಾಂಪಲ್ ಕೊಡ್ತೀನಿ. ಅದೇ ತರ ಏನ್ ಮಾಡ್ತಾರೆ ಯೇಸು ಕ್ರಿಸ್ತ ಇವಾಗ ಒಂದು ಸಾಮಿ ಏನ್ ಮಾಡ್ತಾರೆ ಹೇಳ್ತಾರೆ, ಅದರ ಮತ್ತೆ 24ನೇ 32ನೇ ವಚನದಲ್ಲಿ ಬರ್ತಾರೆ. ಇದಾದ್ಮೇಲೆ ನೆಕ್ಸ್ಟ್ ಏನ್ ಹೇಳ್ತಾರೆ, ಇನ್ನೊಂದು ಪ್ರೂಫ್ ಕೊಡ್ತಾರೆ. ಇದು ಕೊಟ್ಟಿದ್ದೇನೋ ಒಂದು ಸಾಮ್ಯ, ಇನ್ನೊಂದು ಬೈಬಲ್ ಅಲ್ಲೇ ಪ್ರೂಫ್ ಕೊಡ್ತಾರೆ. ಏನ್ ಬೈಬಲ್ ಅಲ್ಲೇ ಪ್ರೂಫ್ ಕೊಡ್ತಾರೆ ಅಂತಂದ್ರೆ, ನಮ್ಮ ಓದಿದಂದ್ರೆ 37ನೇ ವಚನದಲ್ಲಿ ನೋವನ್ ಕಾಲದಲ್ಲಿ ಹೇಗಿತ್ತೋ ಅದೇ ತರ ಇರ್ತದೆ ಅಂತ. ಅಂದ್ರೆ ಏನು, ಯೇಸು ಕ್ರಿಸ್ತು ಒಂದು ಬೋಧನೆಗಳಲ್ಲಿ ಅವ್ರು ಮಾಡಿದಂತ ಉಪದೇಶಗಳಲ್ಲಿ ಫಸ್ಟ್ ಒಂದು ಡಾಕ್ಟ್ರಿನ್ ಏನ್ ಮಾಡ್ತಿದ್ರು ಹೇಳ್ತಾ ಇದ್ರು, ಆ ಡಾಕ್ಟ್ರಿನ್ ಗೆ ಸಪೋರ್ಟ್ ಆಗಿ ಏನ್ ಮಾಡ್ತಾ ಇದ್ರು, ನೆಕ್ಸ್ಟ್ ಏನಪ್ಪ ಒಂದು ಸಪೋರ್ಟ್ ಕೊಡ್ತಾ ಇದ್ದವ್ರು ಅಂತಂದ್ರೆ, ಏನ್ರಿ ಅಲ್ಲಿ ಎಕ್ಸಾಂಪಲ್ಸ್ ಯಾವ ಎಕ್ಸಾಂಪಲ್ಸು, ನ್ಯಾಚುರಲ್ ಎಕ್ಸಾಂಪಲ್, ನ್ಯಾಚುರಲ್ ಆಗಿ ಇಸ್ರೇಲ್ ನಡೆದಿರಂತ ವಿಚಾರಗಳು ತಗೊಂಡು ಏನ್ ಮಾಡೋ ಅಂತ ಅದನ್ನ ಪಾಠವಾಗಿ ನಮಗ್ ಕೊಡ್ತಾ ಇದ್ರು. ಮೂರನೇದ್ ಏನಪ್ಪ ಅಂದ್ರೆ, ಇನ್ನ ಕ್ಲಿಯರ್ ಆಗಿ ಅರ್ಥ ಆಗೋ ರೀತಿಯಲ್ಲಿ ಯೇಸು ಕ್ರಿಸ್ತು ಬೈಬಲ್ ಇರೋಂತ ಕಥೆಗಳು ಏನ್ ಮಾಡೋದು, ಇವಾಗ ಹೇಳೋರು ಟೈಪ್ ಆಂಟಿ ಟೈಪ್ ನೋಡ್ರಿ ಹಿಂಗಿದೆ ಹಂಗಿದೆ ಅಂತ ಬಿಟ್ಟಾರೆ. ಇವಾಗ ಇವಾಗ ಯೋಚನೆ ಮಾಡಿ, ಇವಾಗ ಶಿಷ್ಯನಿಗೆಲ್ಲ ಕೂತ್ಕೊಂಡಿರ್ತಾರೆ ಹೇಳ್ಬೇಕಾರೆ ಹೆಂಗಿರ್ತಾಯ್ತು, ಹೌದಾ ಓ ನೋವಿನ ಕಾಲದ ತರ ಹಂಗ ನೆನ್ಸ್ಕೊಳ್ಳಿ, ಅವಾಗೇನು ನೋವಿನ ಕಾಲದಲ್ಲಿ ಹೆಂಗಾಯ್ತು ಅಂದ್ರ, ಜಡಪಳೆ ಬರೋಕ್ಕಿಂತ ಮುಂಚೆ ಏನಾಗಿತ್ತು, ರಾಕ್ಷಸಿದ್ರು, ಏನಕ್ ಬಂತು, ಏನಕ್ ನಾಶ ಮಾಡಿದ್ರು, ಇವೆಲ್ಲ ಕಾನ್ಸೆಪ್ಟ್ ಹೇಳ್ಬೇಕಾರೆ ಅವ್ರ ಮೈಂಡ್ ಅಲ್ಲಿ ಏನಾಗ್ಬಿಡೋದು ಕ್ಲೀನ್ ಆಗಿ, ಓ ಅರ್ಥ ಆಗ್ಬಿಡೋದು ಓ ಅಲ್ಲರ. ಅದನ್ನೇ ಯೇಸು ಕ್ರಿಸ್ತು ಅವ್ರ ಟೀಚಿಂಗ್ ದು ಸ್ಪೆಷಾಲಿಟಿ. ನೆಕ್ಸ್ಟ್ ಏನ್ರಿ, ಆತನ ಬಂದಿದ್ಮೇಲೆ ಏನೆಲ್ಲ ಕೆಲಸ ಮಾಡ್ತಾನೆ ಅಂತಂದ್ಬಿಟ್ಟು ಮತ್ತೆ 25ನೇ ಅಧ್ಯಾಯದಲ್ಲಿ ಕೊಡ್ತಾರೆ. ಅಲ್ಲಿ ಏನ್ ಹೇಳ್ತಾರೆ, ಅಲ್ಲಿ ಒಂದು ಸಮಯಗಳು ಹೇಳ್ತಾರೆ, ಅದರ ಮೊದ್ಲು ಏನ್ ಹೇಳ್ತಾರೆ, ಕನ್ಯೆಗಳು ಎಲ್ಲರೂ ಮೊದಲಿಂಗನ ಎದ್ದು ನೋಡಕ್ ಹೋದ್ರು, ಮೊದಲಿಂಗನ ಬರದ್ನ ಬಂದ ಮೇಲೆ ಏನ್ ಮಾಡ್ತಾರಂತೆ, ಅಲ್ಲಿ ಮೂರು ಸಮಯ ಹೇಳ್ತಾರೆ. ಬರ್ಬೇಕಾರೆ ಏನ್ ಮಾಡ್ತಾರೆ ಅಂತ ಒಂದ್ ಸಮಯ ಹೇಳ್ತಾರೆ, 10 ಕನ್ಯೆಗಳು ಬಂದ ಮೇಲೆ ಏನ್ ಮಾಡ್ತಾರೆ ಅಂದ್ರೆ ತಲಾಂತಿನ ಒಂದು ಸಮಯ. ಯಾರ ಹತ್ರ ಲೆಕ್ಕ ಕೇಳ್ತಾರೆ, ಯಾರಿಗೆ ಫಸ್ಟ್ ಕೊಟ್ಟಿದ್ರು ಅವ್ರ ತರ ಏನ್ ಮಾಡೋದು ಲೆಕ್ಕ ಕೇಳೋದು, ನಿಮ್ಗೆ ಅಧಿಕವಾಗಿ ಕೊಟ್ಟಿದ್ರೆ ಏನ್ ಮಾಡ್ತಾರೆ ಅಧಿಕವಾಗಿ ಕೇಳ್ತಾರೆ. ಹಂಗಂತಂದ್ಬಿಟ್ಟು ಅಧಿಕ ತಗೊಂಡದೇ ಬೇಡಪ್ಪ ಅಂದ್ರೆ, ಎಷ್ಟೋ ಜನ ಏನ್ ಮಾಡ್ತಾರೆ, ಅಯ್ಯೋ ತಗೊಂಡ್ರೆ ತನ ಲೆಕ್ಕ ಕೊಡ್ಬೇಕು, ತಗೊಂಡ್ರೆ ಇದ್ರೆ ಲೆಕ್ಕನೇ ಕೊಡಂಗಿಲ್ಲ ಅಂತಂದ್ಬಿಟ್ಟು ಸುಮ್ಮನೆ ಆಗ್ಬಿಡ್ತಾರೆ. ಅದು ಯೇಸು ಕ್ರಿಸ್ತ ಸಾಮ್ಯದಲ್ಲಿ ಒಂದು ಬ್ಯೂಟಿಫುಲ್ ಆಗಿ ಹೇಳೋರೆ, ಒಂದು ತಲಾಂತಿರ ಒಂದು ಎಕ್ಸಾಂಪಲ್ ಕೊಡ್ತಾರೆ. ಅವ್ನು ಏನ್ ಮಾಡಂತಂತೆ, ನೋಡಿದ್ರ ಏನ್ ಏನ್ ಬುದ್ಧಿವಂತ ನೋಡ್ರಿ, ಏನ್ರಿ ಅಲ್ಲ ಏನ್ ಏನ್ ನೋಡಿ ಅಂತ, ಒಳ್ಳೆ ಮನುಷ್ಯ ಅಲ್ವಾ, ಪಾಪ ನಷ್ಟ ಅಂತ ಮಾಡಿಲ್ಲ ಬಿಡ್ರಿ, ಆದ್ರೆ ಏನ್ ಮಾಡದ್ನ ಇನ್ವೆಸ್ಟ್ ಮಾಡಕ್ ಹೋಗಿಲ್ಲಲ್ಲ, ಅದೇ ಪ್ರಾಬ್ಲಮ್. ಅದಕ್ಕೆ ತಣ್ಣಗೂ ಇಲ್ಲ ಬೆಚ್ಚಗೂ ಇಲ್ಲ ಅಲ್ವರ, ಕಾನ್ಸಿಕ್ರೇಷನ್ ಮಾಡಿ ಮೇಲೆ ಏನ್ ಮಾಡ್ಬೇಕು, ತಕ್ಕ ಕ್ರಿಯೆಗಳಾಕ್ಬೇಕು, ಮಾಡ್ಬೇಕು ಎಫರ್ಟ್ಸ್. ಇಲ್ಲ ನಾನು ಏನೂ ಮಾಡಲ್ಲ, ನಂಗೆ ಕೂತಿರ್ತೀನಿ ಅಂತಾರೆ, ಕೂತ್ಕೋಕಂಡ ತೊಂದರೆ ಇಲ್ಲ, ಬರ್ಬೇಕಾದ್ರೆ ಎರಡನೇ ಬರೀಕೆ ಬರ್ತಾರಲ್ಲ
ರಾಜಾಜಿ ರಾಜ ಕೂತ್ಕೊಂಡು ಕೇಳ್ಬೇಕು ಏನಪ್ಪ ಮಾಡಿದೆ ಅಂತಂದ್ರೆ, ಏನಿಲ್ಲ ಸ್ವಾಮಿ ನಾನು ಸುಮ್ನೆ ಕೂತ್ಕೊಂಡಿದ್ದೆ ಅಂತಂದ್ರೆ ಅವಾಗ ಏನ್ ಹೇಳ್ತಾರೆ, ಅಲ್ಲಲ್ಲ ಪರವಾಗಿಲ್ಲ ಕಣಪ್ಪ ನೀನ್ ಸುಮ್ನೆ ಕೂತಿದ್ರೆ ಸರಿ ಹೋಗ್ಲಿ, ನಾನು ಕೊಟ್ಟೆ ತಲಂತ ಹಾಕ್ಸಿಸೋ ಎಲ್ಲ ಒಂದ್ ಕಡೆ ಇನ್ವೆಸ್ಟ್ ಮಾಡಿದ ಸ್ವಲ್ಪ ಏನಾಗೋದು ಬರ್ತಿತ್ತಾಯ್ತು ಅಂತಂದ್ರೆ ಏನ್ರಿ ಹಂಗಾರೆ ಏನರ್ಥ ಅಂದ್ರೆ, ನಾವು ಇದನ್ನ ಕಾರ್ಯರೂಪಕ್ಕೆ ಏನ್ ಮಾಡ್ಬೇಕು ತರ್ಬೇಕು, ನಮಗ್ ಕೊಟ್ಟಂತ ಆಶೀರ್ವಾದಗಳನ್ನ ಏನ್ ಮಾಡ್ಬೇಕು ಕಾರ್ಯಕ್ಕೆ ಮಾಡ್ಬೇಕು ನಾವು ತರ್ಬೇಕು. ಇದನ್ನೇ ಹೇಳೋದು. ಇದೆಲ್ಲ ಆಗಿದ್ಮೇಲೆ ಇವ್ರತ್ತೆಲ್ಲ ಲೆಕ್ಕ ಕೇಳಿದ್ಮೇಲೆ ಇವ್ರಿಗೆಲ್ಲ ಪ್ರೈಸ್ ಕೊಟ್ಟಿದ್ಮೇಲೆ ನೆಕ್ಸ್ಟ್ ಏನ್ ನೋಡ್ತೀರಿ, ಆಡು ಕುರಿಗಳು ಲೋಕಕ್ಕೆ, ನೆಕ್ಸ್ಟ್ ಏನ್ರಿ ರಕ್ಷಣೆ ಲೋಕಕ್ಕೆ ಎಲ್ಲರಿಗೂ ಪುನರ್ತನ. ಈ ವಿಚಾರ ಈ ರೀತಿ ಬೈಬಲ್ ನ ಸ್ಟಡಿ ಮಾಡೋದು. ಅದ್ ನೋಡಿ ನಮ್ಮ ನಮ್ಮ ಹಿರಿಯ ಸೋದರ ಕೂಡ ನೋಡ್ಬೇಕ್ರಿ ವಾಲ್ಯೂಮ್ ನಲ್ಲಿ ಎಷ್ಟು ಚೆನ್ನಾಗಿ ಕೊಟ್ಟವ್ರೆ ಏನ್ ತ ನೋಡಿದ್ರಿ ನೋಡಪ್ಪ, ದೊಡ್ಡ ಸಮೂಹ ಮತ್ತೆ ಚಿಕ್ಕ ಹಿಂಡಿದಾರೆ ಇಬ್ರು ಏನೇನಿಗೆ ಸಪರೇಟ್ ಆಗ್ತಾರೆ ಅವ್ರಗ, ಅವ್ರಲ್ಲಿರಂತ ಎಷ್ಟೋ ಗುಣಗಳು, ಅವ್ರಲ್ಲಿರಂತ ಆಸಕ್ತಿ, ಅವ್ರ ಮೇಲೆ ದೇವ್ರ ಮೆಟ್ಟಿನಂತ ಒಂದು ಪ್ರೀತಿ, ನಂಬಿಕೆ, ವಿಶ್ವಾಸ ಎಲ್ಲ ಸೇರ್ತದೆ. ಅದರ ಬರೀ ಕ್ಯಾರೆಕ್ಟರ್ ಮಾತ್ರ ಅಲ್ಲ, ಕ್ಯಾರೆಕ್ಟರ್ ಇನ್ಕ್ಲೂಡ್ಸ್ ಎವ್ರಿಥಿಂಗ್. ಅದರ ಅದಕ್ಕೆ ನೋಡ್ಬೇಕ್ರೆ ಕ್ಯಾರೆಕ್ಟರ್ ಅಂದ ತಕ್ಷಣ ಯಾವ್ದೋ ಒಂದು ಆಂಗಲ್ ಅಲ್ಲಿ ಥಿಂಕ್ ಮಾಡೋದು ಕ್ಯಾರೆಕ್ಟರ್ ಅಲ್ಲ. ಅದರ ನಮ್ಮ ಬಿಬ್ಲಿಕಲ್ ಟರ್ಮ್ಸ್ ಅಲ್ಲಿ ಓದ್ಬೇಕು ಕ್ಯಾರೆಕ್ಟರ್ ಏನು ಅಂತಂದ್ಬಿಟ್ಟು. ಅದರ ಸುಮ್ನೆ ಯಾವ್ದೋ ಲೌಕಿಕ ಅಂತ ವಿಚಾರದಲ್ಲಿ ಅವೆಲ್ಲ ಕ್ಯಾರೆಕ್ಟರ್ ಆಗೋದಿಲ್ಲ. ಅದರ ಏನಾದ್ರೆ ಬಿಬ್ಲಿಕಲ್ ಟರ್ಮ್ಸ್ ಅಲ್ಲಿರುವಂತ ಕ್ಯಾರೆಕ್ಟರ್ ಕ್ಯಾರೆಕ್ಟರ್ ಫ್ರೂಟ್ಸ್ ಅಂತ ಹೋಲಿಸ್ಬಿಟ್ಟು, ಲವ್, ಜಾಯ್, ಪೀಸ್, ಲಾಂಗ್ ಸಫರಿಂಗ್, ಪೀಸ್, ವೀಕ್ನೆಸ್, ಟೆಂಪರೆನ್ಸ್, ಫೇತ್, ಅಗೇನ್ಸ್ಟ್ ವಿಚ್ ದೇರ್ ಇಸ್ ನೋ ಲಾ ಅಂತನ್ಬಿಟ್ಟು ಇನ್ನೇನಪ್ಪ ಬೇಕು. ಇದನ್ನ ಏನ್ ಮಾಡ್ಬೇಕು ನಾವು ಬೆಳ್ಸ್ಕೊಳಕ್ಕೆ ಪ್ರಯತ್ನ ಮಾಡ್ಬೇಕು. ಅದರ ಅದಕ್ಕೆ ಇದು ಹೇಳಿದ್ಮೇಲೆ ಏನ್ ಮಾಡ್ತಾರೆ ಇವಾಗ, ಇದೀಗ ಬೈಬಲ್ ನಲ್ಲಿ ಪ್ರೂಫ್ ಇದೆ. ಅದಕ್ಕೆ ಏನ್ ಕೊಟ್ರು ಅದರ, ಯಾರನ್ನ ಕೊಟ್ರ ಇದಕ್ಕಿಂತ ಮುಂಚೆ ನೋಡ್ಬೇಕಾರೆ, ಅದರ ಕನ್ಯೆಗಳು, ಅದರ ಕೀರ್ತನೆ 45ನೇ ಅಧ್ಯಾಯ ನೋಡಿದ್ರಿ, ದೇವಿಗಳ ಬಗ್ಗೆ ನೋಡಿದ್ರಿ, ಯಾಜಕರ ಬಗ್ಗೆ ನೋಡಿದ್ರಿ. ಇವಾಗ ಇನ್ನೊಂದು ಟೈಪ್ ಆಂಟಿ ಟೈಪ್ ಕೊಡ್ತಾರೆ. ಏನಂದ್ರೆ ಇಸ್ರೇಲ್ ಜನಗಳು ದೇವದರ್ಶನ ಗುಡಾರ ಹಾಕ್ಬೇಕಾರೆ ಆ ಗುಡಾರ ಸುತ್ತಲು, ಆ ಗುಡಾರಕ್ಕೆ, ಐ ಮೀನ್ ದೇವದರ್ಶನ ಗುಡಾರಕ್ಕೆ ಹತ್ರ ಯಾರು ವಾಸ ಮಾಡ್ತಾ ಇದ್ರು? ಲೇವಿಗಳು. ಅದರ ನಮ್ಮ ಕೃಷ್ಣ ಬಾಬುದವರು ಟ್ಯಾಬ್ನಾಕ್ನ ಕ್ಲಾಸ್ ತಗೊಂಬೇಕಾದ್ರೆ ನಿಮ್ಗೆ ಹೇಳಿದಾರಲ್ಲ, ಲೇವಿಗಳು ದೇವದರ್ಶನ ಗುಡಾರದ ಸುತ್ತಲೇ ಏನ್ ಮಾಡ್ತಾ ಇದ್ರು? ಒಬ್ಬೊಬ್ಬರು ಒಂದು ದಿಕ್ಕಲ್ಲಿ ಆಗ್ತಾ ಇದ್ರಂತೆ. ಅದಕ್ಕೆ ನೋಡ್ತೀರಿ ಅಂತಂದ್ರೆ ಆ ಒಂದು ದೇವಸ್ಥಾನ ಗುಡಾರದ ಗೇಟ್ ಹತ್ರ ಮುಂದಕ್ಕೆ ಯಾರಪ್ಪ ಇರ್ತಾ ಇದ್ರು ಅಂತ ನೋಡ್ತೀರಿ ಅಂತಂದ್ರೆ ಏನ್ರಿ, ಕೊಹತ್, ಮೋಸೆ ಮತ್ತೆ ಅಮ್ರಾನ್, ಅವ್ರ ಕೊಹತ್ ವಂಶದವ್ರೆ. ಅವ್ರ ಮುಖ್ಯವಾಗಿ ಮೋಸೆ ಮತ್ತೆ ಅಮ್ರಾನ್ ಅವ್ರು ಏನ್ ಮಾಡಿದ್ರಂತ ಅಲ್ಲಿ ಇರ್ತಾ ಇದ್ರು ಅಂತ ನೋಡ್ತಿದ್ರ. ಆಮೇಲೆ ಸೌತ್ ಕಡೆಗೆ ಅಂದ್ರೆ ಪಶ್ಚಿಮ ಕಡೆಗೆ, ಸಾರಿ ಪಶ್ಚಿಮ ಅಲ್ಲ, ದಕ್ಷಿಣಕ್ಕೆ, ದಕ್ಷಿಣ ಕಡೆಗೆ ಕೊಹತ್ ಅವ್ರ ಏನ್ ಮಾಡ್ತಿದ್ರಂತೆ, ಇರ್ತಾ ಇದ್ರಂತ ಕೆಹತ್ಯರು. ಆಮೇಲೆ ಮೆರೇರಿಯರು ಬಂದ್ಬಿಟ್ಟು ಯಾವ ಕಡೆಗಿದ್ರು, ಉತ್ತರ ಕಡೆಗಿದ್ರು. ಆಮೇಲೆ ಏನ್ರಿ ಗೆರ್ಶೋಮು ನೋಡ್ಬೇಕ್ರೆ ಪಶ್ಚಿಮ ಕಡೆಗೆ ಏನಾಗಿದ್ರು ಅಲ್ಲಿ ಇದ್ರು ಅಂತ ನಾವೇನ್ ಮಾಡ್ತೀರಿ ನೋಡ್ತೀರಿ. ಸೊ ಈ ತರ ನೋಡ್ಬೇಕ್ರೆ ಉತ್ತರ ಕಡೆಗೊಬ್ರು, ಅದರ ದಕ್ಷಿಣ ಕಡೆಗೊಬ್ರು, ಪೂರ್ವ ಕಡೆಗೊಬ್ರು, ಏನ್ರಿ ಪಶ್ಚಿಮ ಕಡೆಗೊಬ್ರು. ಅದರ ಸೊ ಪೂರ್ವ ಕಡೆಗೆ ಮೋಸೆ ಮತ್ತೆ ಅಬ್ರಹಾಮ್, ಅದರ ಆಮೇಲೆ ಏನ್ರಿ ಆ ಒಂದು ದಕ್ಷಿಣ ಕಡೆಗೆ ಕೊಹತ್ ಅವರು, ಆಮೇಲೆ ಉತ್ತರದ ಕಡೆಗೆ ಮೆರಾರಿ ಅವರು, ಆಮೇಲೆ ಗೆರ್ಶೋಮ್ ಅವರು ಏನ್ ಮಾಡೋರಂತೆ ಆ ಒಂದು ಪಶ್ಚಿಮಕ್ಕೆ ಹಿಂದಕ್ಕೆ ದೇವಸ್ಥಾನ ಕೂಡ ಹಿಂದಕ್ಕೆ ಇತ್ತಾ ಇದ್ರು ಅಂತ ಹೇಳ್ತಾರ. ಸೊ ಹಿಂದಕ್ಕೆ ಗೆರ್ಶೋಮ್ ಅವರು, ಮುಂದ್ಗಡೆ ಬಂದ್ಬಿಟ್ಟು ಮೋಸಸ್ ಮತ್ತೆ ಅಮ್ರಾನ್ ಅವರು, ಅದರ ಆಮೇಲೆ ಏನ್ರಿ ಲೆಫ್ಟ್ ಹ್ಯಾಂಡ್ ಸೈಡ್ ಬಲಭಾಗದಲ್ಲಿ ನೋಡ್ಬೇಕಾರೆ ಯಾರಿಂತೆ ನೋಡ್ಬೇಕಾರೆ ಯಾರಿತಾ ಇದ್ರೆ ಕೊಹತ್ ಅವರು, ರೈಟ್ ಸೈಡ್ ಬಂದ್ಬಿಟ್ಟು ಮೆರಾರಿ ಏನ್ ಮಾಡ್ತಾ ಇದ್ರು ಅಲ್ಲಿ ಇಡ್ತಾ ಇದ್ರು ಅಂತ ನೋಡ್ತಿದ್ರ. ಸೊ ಇದು ಏನ್ ಸಿಗ್ನಿಫೈ ಮಾಡ್ತಂದ್ರೆ ಏನ್ರಿ ನಾಲ್ಕು ಗುಂಪಿನ ಜನಾಂಗನ ದೇವರು ತನ್ನ ಸನ್ನಿಧಾನಕ್ಕೆ ಏನ್ ಮಾಡ್ತಾರ ಸೆಳಿತಾರ ಅಂತ ಗುಂಪನ್ನ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಸಿಗ್ನಿಫೈ ಮಾಡ್ತಾರೆ ಹೆಂಗೆ ಅದನ್ನ ನೋಡಂತೀವಿ ನೆಕ್ಸ್ಟ್ ಪ್ಯಾರಾಗ್ರಾಫ್ ಅಲ್ಲಿ ಕೊಡ್ತಾರೆ. ನೆಕ್ಸ್ಟ್ ಪ್ಯಾರಾಗ್ರಾಫು ನಮ್ಮ ಮಧ್ಯದಲ್ಲಿ ಸುಜಾತ ಸಿಸ್ಟರ್ ಓದ್ಬೇಕು ಅಂತ ಕೇಳ್ಕೊಂತೀನಿ. ಈ ಭಿನ್ನವಾದ ಲೇವಿಯ ಕುಟುಂಬಗಳು ಪಾಪ ಪ್ರಾಯಶ್ಚಿತ ಸಂಧಾನವು ಮುಗಿದ ಮೇಲೆ ನೀತಿ ನಿರ್ಣಯಗೊಂಡ ಮಾನವ ಕುಲದ ನಾಲ್ಕು ವೈಶಿಷ್ಟ್ಯಪೂರ್ಣ ವರ್ಗಗಳನ್ನು ಪ್ರತಿನಿಧಿಸುತ್ತವೆ. ಸಂತರು ಅಥವಾ ರಾಜವಂಶಸ್ಥರಾದ ಯಾಜಕರುಗಳು, ಪುರಾತನ ಪಿತೃಗಳು, ಮಹಾಸಮೂಹದವರು ಮತ್ತು ವಿಮೋಚನೆಗೊಂಡ ಲೋಕದವರು ಮಾದರಿಗಳಿಗೆ ಸಾಮಾನ್ಯವಲ್ಲದಂತೆ ಕಂಡುಬಂದರೂ ಹೆಸರುಗಳು ಅರ್ಥಗರ್ಭಿತವಾಗಿರುವಂತೆ ಕಂಡುಬರುತ್ತವೆ. ಅಮ್ರಾನನ ಕುಟುಂಬವು ಯಾಜಕರಾಗಲು ನೇಮಿಸಲ್ಪಟ್ಟವರು. ಅಮ್ರಾಮ್ ಎಂಬುದು ಶ್ರೇಷ್ಠ ಜನರು ಅಥವಾ ಘನತೆ ಹೊಂದಿದವರು ಎಂಬ ಅರ್ಥ ಕೊಡುತ್ತದೆ. ಕ್ರಿಸ್ತನೇ ಶಿರಸ್ಸಾಗಿರುವ ಚಿಕ್ಕ ಹಿಂಡಿಗೆ ಇದು ಎಷ್ಟೋ ಸೂಕ್ತವಾದ ಹೆಸರು. ಶ್ರೇಷ್ಠ ಮಟ್ಟಕ್ಕೆ ಏರಿಸಲ್ಪಟ್ಟವರು ಅಥವಾ ಬಹಳ ಮೇಲ್ಪಟ್ಟವರು ಎಂಬುದು ಈ ಯಾಜಕರುಗಳ ಬಗ್ಗೆ ಧರ್ಮಶಾಸ್ತ್ರದಲ್ಲಿ ಮಾಡಿರುವ ಘೋಷಣೆಗಳಾಗಿವೆ. ಎರಡು, ಕೆಹಾತ್ ಎಂಬುದು ಸಂಬಂಧ ಒಂದೊಂದಾಗಿ ನೋಡ್ಕೊಂಡೋಗೋಣ.
ಯಾಕಂದ್ರೆ ಇದನ್ನ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಂಡ್ರೆ ಬ್ಯೂಟಿಫುಲ್ ಆಗಿದೆ. ಒಂದು ಒಂದೇ ನಿಮಿಷ ಇರಿ, ಒಂದು ಇಮೇಜ್ ಹಾಕ್ತೀನಿ ನಿಮ್ಗೆ ನೋಡೋದಕ್ಕೆ. ಓಕೆ ಸರಿ, ಇಲ್ಲಿ ನೋಡ್ಬೇಕಾರೆ ನೋಡ್ರಿ, ಇಲ್ಲಿ ಮೊದಲನೇ ಗುಂಪು ಯಾವ್ದಪ್ಪ ನೋಡ್ತೇನೆ, ಅಂಬ್ರಾಮ್ ಅಂತ ನೋಡ್ತಿದಾರ. ಈ ಅಂಬ್ರಾಮ್ ಅವರು ಎಲ್ಲಿದ್ರು ಅಂತಂದ್ರೆ, ಓಕೆ ನೋಡಿ ಇಲ್ಲಿ ಇಲ್ಲಿ ದೇವದರ್ಶನ ಕೂಡ ಅದು ಎಂಟ್ರೆನ್ಸ್. ಇಲ್ಲಿ ನೋಡಿ ಇಲ್ಲಿ ಇಲ್ಲಿ ಪಿಂಕ್ ಕಲರ್ ಸ್ಕ್ರೀನ್ ಇದೆಲ್ಲ ಎಂಟ್ರೆನ್ಸ್. ಈ ಎಂಟ್ರೆನ್ಸ್ ಅಂತ ಏನ್ ಮಾಡ್ತಾರೆ ಅಂದ್ರೆ, ಹತ್ರ ಅಲ್ಲ ಸ್ವಲ್ಪ ದೂರದಲ್ಲಿ ನೋಡಿ, ಟೆಂಟ್ ಗಳಿದೆ ಗೊತ್ತಾ, ನಾಲ್ಕು ದರಿಕೆ ಈ ತರ ಇದ್ರಂತದ್ರ. ಇವರು ಈ ಅಂಬ್ರಾಮ್ ಅಂತಂದ್ರೆ ಈ ಪದದ ಅರ್ಥ ಏನಪ್ಪ ಅಂತಂದ್ರೆ, ತುಂಬಾ ಉನ್ನತವಾದವರು ಅಂತಂದ್ಬಿಟ್ಟು, ಹೈಲಿ ಎಕ್ಸಾಲ್ಟೆಡ್ ಅಂತಂದ್ ನೋಡ್ತಾ ಇದ್ರ. ಅಂದ್ರೆ ದೇವ್ರಿಗೆ ತುಂಬಾ ಏನ್ರಿ ಎಂಟ್ರೆನ್ಸ್ ಅಲ್ಲಿರೋರು ಅದರ, ದೇವ್ರ ಮುಂದ್ಗಡೆ ಇರೋರು ಯಾವಾಗ ಅದರ, ಅವ್ರು ಯಾರಪ್ಪ ಅಂತ ಸಿಗ್ನಿಫೈ ಮಾಡಿದ್ರೆ ಚಿಕ್ಕ ಇಂಡನ್ ಏನ್ ಮಾಡ್ತಾರೆ ಇದು ಇದು ಸಿಗ್ನಿಫೈ ಮಾಡ್ತಾರೆ ಅಂತ ಹೇಳ್ತಾರೆ. ಅದಕ್ಕೆ ನಾವು ಬೈಬಲ್ ಅನ್ನ ತೆಗೆದು ನೋಡಿದ್ರೆ ಇವ್ರಿಗಿರಂತ ಕ್ಯಾರೆಕ್ಟರ್ಗಳು, ಇವ್ರಿಗಂತ ಕ್ವಾಲಿಟೀಸ್ಗಳು, ಇವರು ಮಾಡಿದಂತ ವಿಚಾರಗಳೆಲ್ಲ ತೆಗೆದ್ರೆ ಇದೆಲ್ಲ ಲಿಟಲ್ ಫ್ಲಾಕ್ ಆಗಿ ಏನಾಗ್ತಾರೆ, ಚಿಕ್ಕ ಇಂಡಿಗೆ 144,000 ಜನ ಏನ್ ಮಾಡ್ತಾ ಇದ್ದವ ಇದು ಸೂಚನೆ ಮಾಡ್ತಾ ಇದ್ರ. ಎರಡನೇ ಗುಂಪಿಗೆ ಹೋದ ನೋಡಿ, ನೆಕ್ಸ್ಟ್ ಮುಂದಕ್ಕೆ ಓದಿ ಸರ್. ಇವಾಗ ಎರಡು ಕೆಹಾತ್ ಎಂಬುದು ಸಂಬಂಧ ಅಥವಾ ಮೈತ್ರಿಯನ್ನು ಸೂಚಿಸುತ್ತದೆ. ಈ ಕೆಹಾತ್ನ ಕುಟುಂಬದಿಂದಲೇ ಅಮ್ರಾಮನ ಮಕ್ಕಳು ನೂತನ ಗೃಹ ಯಾಜಕರಾಗಿ ಆರಿಸಲ್ಪಟ್ಟಿದ್ದಾರೆ. ಲೇವಿಯರ ಕೆಹಾತ್ ಕುಟುಂಬವು ಈ ಕಾರಣದಿಂದ ಯೋಗ್ಯವಾದ ರೀತಿಯಲ್ಲಿ ಪುರಾತನ ಪಿತೃಗಳನ್ನು ಪ್ರತಿನಿಧಿಸುತ್ತದೆ. ಅವರ ನಂಬಿಕೆ, ವಿಧೇಯತೆ, ದೇವರಿಗೆ ನಿಷ್ಠೆ ಮತ್ತು ನೀತಿಗಾಗಿ ಶ್ರಮ ಪಡುವ ಇಚ್ಛೆ, ಇವುಗಳು ಸಂಪೂರ್ಣವಾಗಿ ಪ್ರಮಾಣೀಕರಿಸಲ್ಪಟ್ಟಿವೆ ಮತ್ತು ಇವರೊಡನೆ ನಾವು ನಿಕಟ ಸಂಬಂಧವನ್ನು ಅನುಭವಿಸುತ್ತೇವೆ. ಅವರು ನಿಜವಾಗಿಯೂ ನಮ್ಮ ಮತ್ತು ದೇವರ ಸಂಬಂಧಿಗಳಾಗಿದ್ದಾರೆ. ಅವರು ಕೆಲವು ರೀತಿಯಲ್ಲಿ ಇತರರಿಗಿಂತ ಹೆಚ್ಚಾಗಿ ಕ್ರಿಸ್ತನಿಗೆ ಸಮೀಪವಾಗಿದ್ದಾರೆ. ಓಕೆ, ಸೊ ಅದಕ್ಕೆ ನೋಡಿ ನೋಡಿ ಎರಡನೇದು ಎಲ್ಲಪ್ಪ ಅಂದ್ರೆ ಈ ಕಡೆ ಲೆಫ್ಟ್ಗೆ ನೋಡಿ, ಯಾವ ಕಡೆ ಈ ಕಡೆ ಈ ಕಡೆ ನೋಡ್ತಿರ್ ಗೊತ್ತಾ, ಈ ಕಡೆ ಯಾರೋ ಕೊಹತ್ಯಾರ್ ಇದ್ದಿದ್ದು ಯಾವ ಕಡೆ ಅಂದ್ರೆ ಈ ಕಡೆ ಏನ್ರಿ ಒಂದು ದಕ್ಷಿಣ ಕಡೆಗೆ, ಸೌತ್ ಸೌತ್ಗೆ ಅಂತಾರೆ, ದಕ್ಷಿಣ ಕರೆಕ್ಟ್ ಅಲ್ವ, ಸೌತ್ ಅಂದ್ರೆ ದಕ್ಷಿಣ ಕಡೆಗೆ ಇರ್ತಾರೆ ಅಲ್ವ. ಸೊ ಇದು ಏನಪ್ಪ ಈ ಪದದ ಅರ್ಥ ಅಂತಂದ್ರೆ ಏನ್ರಿ ಜೊತೆಗಿರೋದು, ಕಾಮ್ರೇಡ್ ಅಂತಂದ್ಬಿಟ್ಟು ಏನ್ ಮಾಡ್ತಾರೆ ಸಂಗಾತಿ ಅಂತ ನೋಡಿಸ್ತಾರೆ. ಅಂದ್ರೆ ಇವ್ರಿಗೆ ಕೊಹತ್ ಅವ್ರಿಗೆ ಏನ್ ಮಾಡೋರು ಅಂದ್ರೆ, ದೇವರು ಈ ದೇವರಸಂ ಕೊಡಾರಿಂತ ಮುಖ್ಯವಾಗಿರುವಂತ ಐಟಮ್ಗಳು ಅಲ್ಲಿ ಕೊಟ್ಟಿದ್ರು ಅಂತ ಹೇಳ್ತಾರೆ. ನಾವು ಕಳೆದ ಒಂದ್ ಎರಡು ವಾರದಲ್ಲಿ ಮುಂಚೆ ನಮ್ಮ ಮೃದ ತೋಮಕ್ಕೆ ನೋಡಿರ್ಬೋದು, ಅಂದ್ರೆ ಈ ದೇವರಸಂ ಕೊಡಾದ್ರಿಂದ ಪರಿಶುದ್ಧ ಅಂತ ಸ್ಥಳದಲ್ಲಿ ಇದಂತ ಎಲ್ಲಾ ವಸ್ತುಗಳನ್ನ ಇವರು ತನ್ನ ಹೆಗಲ್ ಮೇಲೆ ಏನ್ ಮಾಡ್ಬೇಕಾಯ್ತು, ಎತ್ಕೊಂಡು ಹೋಗ್ಬೇಕಾಯ್ತು. ಅದು ಬಿಳಿ ಬ್ಲೂ ಬಟ್ಟೆ ಹಾಕ್ಬಿಟ್ಟು ಏನ್ ಮಾಡಕ್ ಎತ್ಕೊಂಡು ಹೋಗ್ಬೇಕಾಯ್ತು. ಇದೆಲ್ಲ ಏನ್ ನೋಡ್ಸ್ತಾರೆ ಅಂತಂದ್ರೆ ಏನ್ರಿ ದೇವ್ರಿಗೋಸ್ಕರ ಏನ್ರಿ ಅತಿ ಅಧಿಕವಾಗಿ ಹಳೆ ಕಾಲದಲ್ಲಿ ಜವಾಬ್ದಾರಿಗಳು ತಂದಂತ ಒಂದು ದೇವ್ರ ಮಕ್ಕಳು ಅಲ್ವರ. ನಮ್ಮ ಬೈಬಲ್ ನಲ್ಲಿ ಉತ್ತರ ಅಂತಂದ್ರೆ ಏನರ್ಥ, ನಾರ್ತ್ ಡೈರೆಕ್ಷನ್ ಅಂದ್ರೆ ಬೈಬಲ್ ಅಲ್ಲಿ ಏನ್ ಸೂಚನೆ ಮಾಡ್ತಾರೆ, ಉತ್ತರ ಅಂದ್ರೆ ಏನು ಬೈಬಲ್ ಅಲ್ಲಿ, ದಕ್ಷಿಣ ಅಂತ ಏನರ್ಥ ಬೈಬಲ್ ಅಲ್ಲಿ. ಸಾಮಾನ್ಯವಾಗಿ ನಾವು ಒಂದು ವರ್ಲ್ಡ್ ಮ್ಯಾಪ್ ನೋಡಿದ್ರೆ ನಾರ್ತ್ ಅಂದ್ರೆ ಯಾವ ಡೈರೆಕ್ಷನ್ ಇರ್ತದೆ, ಈ ಕಡೆಗೆ ಇರ್ತದ, ಉತ್ತರ ಈ ಕಡೆಗೆ ಇರ್ತದೆ, ಆ ಕಡೆ ಈ ಕಡೆಗೆ ಇರ್ತದ, ಮೇಲಿಕ ಕೆಳಗಡೆ ಮೇಲೆ ಇವಾಗ ಮೇಲೆ ಏನಿದೆ, ಮೇಲೆ ಏನಿದೆ, ಆಕಾಶ ಆಕಾಶ. ನಾವೆಲ್ಲ ಎಲ್ಲಿಗೆ ಹೋಗ್ಬೇಕು ಅಂತಿದ್ರಿ, ಸತ್ಮಲೆ ಪರಲೋಕ, ವೆರಿ ಗುಡ್ ಅಂದ್ರ ಅದಕ್ಕೆ ಉತ್ತರ ದಿಕ್ಕು ಅಂದ್ರೆ ಪರಲೋಕ ಏನ್ ಮಾಡ್ತಾರೆ ಸೂಚನೆ ಮಾಡ್ತಾರೆ, ನಮ್ ದೇವ್ರು ಎಲ್ಲಿರೋದ ಯಾವ ಡೈರೆಕ್ಷನ್ ಇರೋದ, ದಿಕ್ಕನ್ನು ಸೂಚಿಸ್ತದೆ ದೇವ್ರು ಯಾವ ಉತ್ತರ ದಿಕ್ಕಲ್ಲಿ, ಉತ್ತರ ದಿಕ್ಕಲ್ಲಿ ಎಲ್ಲಿದೆ ಬೈಬಲ್ ಅಲ್ಲಿ ಉತ್ತರ ದಿಕ್ಕಲ್ಲಿ ಅಂತ ನಿಮ್ಗೆ ಕೊಟ್ಟಿದಾರ, ಎಲ್ಲ ಇದೆ ಕರೆಕ್ಟ್ ಥಿಂಕ್ ಮಾಡ್ರಿ ಎಲ್ಲಿದೆ, ಏನ್ ಬರ್ತಾರೆ ಹೇಳ್ರಿ ಕರೆಕ್ಟ್ ಕೀರ್ತನೆ ಏನ್ ಬರ್ತಾರೆ ಹೇಳಿ ಬ್ರದರ್, ನಾವು ಇಷ್ಟು ಹೇಳಿದ್ದು ಗ್ರೇಟ್ ಹೇಳಿದ್ರೆ ಗ್ರೇಟ್ ಅಂತ ಸರಿ, 100 out of 100 ಸರಿ, ಇನ್ನೊಂದು ಕ್ಲೂ ಕೊಡ್ಲ ಸರಿ ನೋಡಿ, ಕೀರ್ತನೆ ನೋಡ್ರಿ ನೋಡೋಣ 91 ಬರ್ತದ ಅಲ್ಲ ಅನ್ಕೊಂಡೆ, ಬೈಬಲ್ ತೆಗೆದು ಉಳಿದ ಸಿಕ್ಬಿಡ್ತದೆ ಕೀರ್ತನೆ 75 ಅಧ್ಯಾಯ ಬರ್ತಾರೆ. ದೋಸೆ ಎಲ್ಲಿ ದೊಡ್ಡದು
ಶಭಾಷಿಷ್ಟ ನಿಮ್ ದೋಸೆ ಗೀಸೆ ಎಲ್ಲ ಸ್ವಲ್ಪ ಇಟ್ಬಿಡ್ರಿ. ಕೀರ್ತನೆ 75 ಓದಿ. ಕೀರ್ತನೆ 75. ದೇವರೇ ದೇವರೇ ಕೊಂಡಾಡುತ್ತೇನೆ ನಿನ್ನನ್ನು ಕೊಂಡಾಡುತ್ತೇನೆ. ಆರನೇ ವಚನ ಓದಿ ಸರ್, 75ರಲ್ಲಿ 6 ಓದಿ. ಯಾಕೆಂದರೆ ಉದ್ಧಾರವು ಮೂಡಲಿಂದಾಗಲಿ ಪಡುವಣದಿಂದಾಗಲಿ ಅರಣ್ಯದಿಂದಾಗಲಿ ಬರುವುದಿಲ್ಲ. ದೇವರೇ ನ್ಯಾಯಾಧೀಶನಾಗಿ ನೋಡಿ, ಇವಾಗ ಮೂರು ದಿಕ್ಕಲ್ಲಿ ಬರಲ್ವಂತೆ. ಅಲ್ಲಿ ಯಾವ ದಿಕ್ಕ ಬರ್ತದೆ ಪ್ರಮೋಷನ್ ಬಂದ್ರೆ? ಉದ್ಧಾರ ಯಾವ ದಿಕ್ಕಿನ ಬರ್ಬೇಕಂಗ್ರೆ ಬಂದ್ರೆ? ನೋಡ್ರ ಸೌತ್ ಮೂರಕ್ಕೆ ಹೋಗ್ಬಿಟ್ಟಿದಾರೆ. ನಾರ್ತ್ ಮಾಸ ಮಿಸ್ಸಿಂಗ್ ಅಂದ್ರೆ ಪ್ರಮೋಷನ್ ಬಂದ್ರೆ ಎಲ್ಲಿಂದ ಬರ್ಬೇಕು? ಟಾಮ್ಸ್ 48:2 ಓದಿ. ಕೀರ್ತನೆ 48:2. ರಾಜಾದಿರಾಜನು ಪಟ್ಟಣವಿರುವ ಚಿಯೋನ್ ಪರ್ವತವು ಉತ್ತರ ದಿಕ್ಕಿನಲ್ಲಿ ಉನ್ನತವಾಗಿಯೂ ರಮ್ಯವಾಗಿಯೂ ಭೂಲೋಕದಲ್ಲೆಲ್ಲ ಕಂಗೊಳಿಸುತ್ತಿರುವುದು. ವೆರಿ ಗುಡ್. ನೋಡ್ರ ನಾರ್ತ್ ಅಲ್ವರ ಸಿಟಿ, ಅದರ ರಾಜಾದಿರಾಜನ ನಗರ ಎಲ್ಲಿರಂತೆ? ಉತ್ತರ ದಿಕ್ಕಲ್ಲಿರೋದು. ಅದಕ್ಕೆ ಲೂಸಿಫರ್ ಯಾವ ಡೈರೆಕ್ಷನ್ ಹೋಗ್ಬೇಕು ಅಂತ ಆಸೆ ಪಟ್ಟ? ಲೂಸಿಫರ್ ಏನ್ ಆಸೆ ಪಟ್ಟ? ದಕ್ಷಿಣ ದಕ್ಷಿಣ ಅಲ್ಲಿ ಉನ್ನತೋನ್ನತನಿಗೆ ಸರಿ ಸಮಾನ ಆಗ್ಬೇಕು ಉತ್ತರ ದಿಕ್ಕು ಅಲ್ವರ. ಬೈಬಲ್ ನೀವು ಬೈಬಲ್ ಕಡೆ ಕಾನ್ಸಂಟ್ರೇಟ್ ಮಾಡಿದ್ರೆ ವಚನ ಕರೆಕ್ಟ್ ಆಗಿ ಹೇಳ್ತೀರಾ. ಏಷ್ಯ 14 ನೀವು ಕ್ಲಾಸ್ ಕೇಳ್ಬೇಕ್ರಿ. ಇಡ್ಲಿ ವಡೆ ದೋಸೆ ಅಂದ್ರೆ ಏನಾಯ್ತದೆ? ಬ್ರದರ್ ದೇವರ ವಿರುದ್ಧವಾದ ದಿಕ್ಕು. ಏಷ್ಯ 14:13 ಓದಿ. ನೀನು ನಿನ್ನ ಮನಸ್ಸಿನಲ್ಲಿ ನಾನು ಆಕಾಶಕ್ಕೆ ಹತ್ತಿ ಉತ್ತರ ದಿಕ್ಕಿನ ಕಟ್ಟ ಕಡೆ ಇರುವ ಸುರಗಣ ಪರ್ವತದಲ್ಲಿ ಯಾವ ದಿಕ್ಕಪ್ಪ? ಉತ್ತರ ದಿಕ್ಕು. ಯಾಕಂದ್ರೆ ದೇವ್ರಿರೋದೆ ನಾರ್ತ್ ಡೈರೆಕ್ಷನ್. ಅದಕ್ಕೆ ಬೈಬಲ್ ಸತ್ಯದಲ್ಲಿ ಉತ್ತರ ಅಂತಂದ್ರೆ ದೇವ್ರಿಗಿರಂತ ದಿಕ್ಕು ಅಂತ ಏನ್ ಮಾಡ್ತೀವಿ ನಾವು ನೋಡ್ತೀರಿ. ಅದ್ರ ಅಂದ್ರೆ ದೇವ್ರಿಗೆ ಒಬ್ರಿಂಟ್ ಆಗಿದ್ದವ್ರು ಒಂದ್ ಕಾಲದಲ್ಲಿ ಫಸ್ಟ್ ಗ್ರೂಪ್ ಯಾರಂತಂದ್ರೆ ಪಿತೃಗಳು. ಅದರ ಸರಿ, ಇವಾಗ ನೆಕ್ಸ್ಟ್ ಇನ್ನೊಂದು ಏನ್ ನೋಡ್ತೀರಿ? ಮೂರದೇ ಗ್ರೂಪ್ ಓದನ. ಅರ್ಥ ನೋಡಿ, ಬೈಬಲ್ ಹಿಂಗ್ ಓದ್ಬೇಕು ಅದ್ರ ಬೈಬಲ್ ಅಲ್ಲಿ ಹಿಂಗ್ ಓದ್ಬೇಕು. ಆಮೇಲೆ ಪೂರ್ವ ಅಂದ್ರೆ ಏನು ಬೈಬಲ್ ಅಲ್ಲಿ? ಪೂರ್ವ ಅಂದ್ರೆ ಏನಂತೆ ಅರ್ಥ ಹೇಳ್ರಿ. ಪೂರ್ವ ಏನಾಗಿರ್ಬೋದು ಬೈಬಲ್ ಅಲ್ಲಿ? ಪೂರ್ವ ಈಸ್ಟ್ ಅಂತ ನಾವು ಎಲ್ಲೆಲ್ಲಿ ಓದ್ತೀರಿ? ಪ್ರಕಟಣೆ. ಎಲ್ಲಿ ಏನಂತ ನೋಡ್ತೀರಿ ಹೇಳಿ? ಪ್ರಕಟಣೆ ನೋಡ್ತೀರಾ? ಏನಂತ ನೋಡ್ತೀರಾ? ಇವೆಲ್ಲ ಮನೆ ಕಟ್ಬೇಕಾದ್ರೆ ಯಾವ ಸೈಟ್ ನೋಡ್ತಾರೆ ಅಂದ್ರೆ ಎಲ್ಲ ಪೂರ್ವ ಸೈಟ್ ನೋಡ್ತಾರ. ಆ ಪೂರ್ವದಲ್ಲಿ ಬರ್ಲಿ, ಯಾಕೆ ಪೂರ್ವದಲ್ಲಿ ಏನ್ ಬರ್ತದೆ? ಸೂರ್ಯ ಬರ್ತಾರೆ. ಸೂರ್ಯ ಉದಯ ಆಗ ದಿಕ್ಕಲ್ಲಿ ಮನೆ ಏನಾಗಿರ್ಬೇಕು? ಅವಾಗ ಮನೆ ಚೆನ್ನಾಗಿ ಬೆಳಕ್ತದೆ. ಮುಳುಗೋಗ ದಿಕ್ಕಲ್ಲಿ ಮನೆ ಮುಳುಗೋಗ್ಬಿಡ್ತಾರ. ಸರಿ, ಓಕೆ ಹೇಳ್ರಿ. ಇವಾಗ ಬೈಬಲ್ ಅಲ್ಲಿ ಎಲ್ಲೆಲ್ಲಿ ಪೂರ್ವ ಅಂತ ಕೊಟ್ಟಿದ್ದಾರೆ? ಎಲ್ಲರೂ ಓದಿದ್ದೀರಾ ಬೈಬಲ್ ಅಲ್ಲಿ? ಪೂರ್ವ ಅಂತ ಎಲ್ಲಿ ಬರ್ತದೆ? ಯೂದನದಲ್ಲಿ ಬರ್ತದ? ಫಸ್ಟ್ ಫಸ್ಟ್ ಎಷ್ಟು ಪೂರ್ವ ದಿಕ್ಕಿನಲ್ಲಿ ಏದೇನ್ ತೋಟದ ಇದ್ರಲ್ಲಿ? ವೆರಿ ಗುಡ್. ನಾಲ್ಕು ಮೂರು ಮೂರು 24 ಅನ್ಸುತ್ತೆ ಮೂರು 24ರಲ್ಲಿ ಇದೆ ಬ್ರದರ್. ಅದಲ್ಲದೆ ಜೀವ ವೃಕ್ಷಕ್ಕೆ ಹೋಗುವ ದಾರಿಯನ್ನು ಕಾಯುವುದಕ್ಕೆ ಆತನ ಏದೇನ್ ಬಣ್ಣದ ಪೂರ್ವ ದಿಕ್ಕಿನಲ್ಲಿ ಕೆರೂಬಿಯರನ್ನು ಧಗಧಗಿಸುವ ಪ್ರಜ್ವಲಿಸುತ್ತ ಸುತ್ತುವ ಕತ್ತಿಯನ್ನು ಇರಿಸಿದನು. ದೇವರು ಈಡೇನ್ ತೋಟ ಸೃಷ್ಟಿ ಮಾಡಿದ್ದೆ ಈಸ್ಟ್ ಡೈರೆಕ್ಷನ್ ಅಲ್ಲಿ ಅಲ್ವರ. ಆಮೇಲೆ ಏನ್ರಿ ನೀವ್ ಹಂಗೆ ತಿಂಕ್ ಮಾಡ್ಕೊಂಡ್ ಬಂದ್ರೆ ಯೇಸು ಕ್ರಿಸ್ತು ಹುಟ್ಟಬೇಕಾದ್ರೆ ಆಮೇಲೆ ದೇವದರ್ಶನ ಗುಡಾರಕ್ಕೆ ಹೋಗ್ಬೇಕಾರೆ ಯಾವ ಡೈರೆಕ್ಷನ್ ಒಳಕ್ ಹೋಗ್ಬೇಕು? ಅದು ಮೂಡಣ. ಮೂಡಣ ಏನಕ್ಕೆ ಹಿಂಗ ಹೇಳ್ತಾರೆ ಅಂದ್ರೆ, ಮೂಡಣ ಅಂದ್ರೆ ದೇವ್ರಿಗೆ ವಿಧೇಯರಾಗಿರೋದು, ದೇವ್ರ ವಿಧೇಯಾಗಿ ಅಡಿಯಂತ ಒಂದ್ ಮಾರ್ಗ. ಅದಕ್ಕೆ ಅಧಿಕವಾಗಿ ದೇವ್ರಿಗೆ ವಿಧೇಯರಾಗಿರೋರು ಯಾರು ಲಿಟಲ್ ಫ್ಲಾಕ್ ನೋಡ್ತಾರೆ. ಅದ್ರ ನೆಕ್ಸ್ಟ್ ಇನ್ನೋಡಿ, ಇವಾಗ ಇದನ್ನ ಹಿಂಗೆ ವಾಲಿ ಮೋದನ ಮುಂದಕ್ಕೆ ನೋಡೋಣ ಅಂತೀರಿ. ಎಲ್ಲಿ ಅಂದ್ರೆ ಮೂರನೇ ಪಾಯಿಂಟ್ ಓದಿ ಸರ್. ಓಕೆ ಬರ್ತಾರೆ. ಮೂರು, ಮೆರಾರಿ ಎಂಬುದು ಕಹಿ ಅಥವಾ ತೀಕ್ಷ್ಣತೆಯನ್ನು ಸೂಚಿಸುತ್ತದೆ. ಆದುದರಿಂದ ಲೇವಿಯರ ಈ ಮೆರಾರಿ ಕುಟುಂಬವು ಆತ್ಮನಿಂದ ಹುಟ್ಟಿದ ಮಹಾ ಸಮೂಹವನ್ನು ಪ್ರತಿನಿಧಿಸುತ್ತದೆ. ಇವರು ರಾಜವಂಶಸ್ಥರಾದ ಯಾಜಕರ ಬಹುಮಾನವನ್ನು ಗೆದ್ದುಕೊಳ್ಳುವಲ್ಲಿ ವಿಫಲರಾಗಿದ್ದಾರೆ. ಆದರೆ ಮಹಾಹಿಂಸೆಯನ್ನು ಅನುಭವಿಸಿ ಬಂದವರು ಮತ್ತು ಬೆಂಕಿಯೊಳಗಿಂದ ರಕ್ಷಿಸಲ್ಪಟ್ಟವರು ಆಗಿದ್ದಾರೆ.
ಈ ರೀತಿಯಲ್ಲಿ ಅವರು ಗೌರವದ ಮತ್ತು ಸೇವಾ ಸ್ಥಾನವನ್ನು ಬಹು ಶ್ರಮೆ ಪಡುವುದರ ಮೂಲಕ ವಹಿಸಿಕೊಂಡಿದ್ದಾರೆ. ಓಕೆ ಥ್ಯಾಂಕ್ ಯು. ಅದಕ್ಕೆ ನಾರ್ತ್ಗೆ ಇವ್ರು ಇದ್ದವ್ರ ನಾರ್ತ್ ಹೋಗಂತ ಇನ್ನೊಂದು ಕ್ಲಾಸ್ ಆಫ್ ಪೀಪಲ್ ಯಾರಪ್ಪ ಅಂತಂದ್ರೆ, ಅಂದ್ರೆ ಪರ್ಲಕ್ ಹೋಗುವಂತ ಇನ್ನೊಂದು ಕ್ಲಾಸ್ ಆಫ್ ಪೀಪಲ್ ಯಾರು ಅಂತಂದ್ರೆ ಇದೇ ನೋಡ್ತೀರಿ, ಮೆರಾರಿ ತರ. ಮೆರಾರಿಂದ ಅಲ್ಲೇ ಹೇಳ್ಬಿಟ್ರು ಕಹಿ ಅಂದ್ರೆ ಕಹಿಯಾದ ಅನುಭವಗಳ ಮುಖಾಂತರ, ಹಿಂಸೆಗಳ ಮುಖಾಂತರ ಏನ್ ಮಾಡೋದಲ್ಲಿ ಹಿಂಸೆ ಬಂದಾವಾಗೆ ದೇವ್ರಿಗೇನ್ರಿ ವಿದ್ಯಾರಾಗಿರೋದನ್ನ ನೋಡ್ಸೋಂತದ್ದು ಒಂದು ಪೀಪಲ್ ಅಲ್ವರ. ಸೊ ಅದಕ್ಕೆ ಇವ್ರು ಏನಂದ್ರೆ ಆ ಗ್ರೇಟ್ ಪಾಯಿಂಟ್ ಏನ್ ಮಾಡ್ತಾರೆ ಸಿಗ್ನಿಫೈ ಮಾಡ್ತಾರೆ. ಕೊನೆಯದಾಗಿರೋದು ಯಾವ್ದು ಅಂದ್ರೆ ಗೆರ್ಷೋನ್. ಗೆರ್ಷೋನ್ ಅಂದ್ರೆ ಏನೋ ಓದಿ, ಹಂಗೆ ಮುಂದಕ್ಕೆ ಓದಿ ನೋಡೋಣ. ನಾಲ್ಕು, ಗೆರ್ಷೋನ್ ಎಂಬುದು ನಿರಾಶ್ರಿತರು ಅಥವಾ ಉದ್ಧರಿಸಲ್ಪಟ್ಟವರು ಎಂಬುದನ್ನು ಸೂಚಿಸುತ್ತದೆ. ಆದುದರಿಂದ ಲೇವಿಯರ ಗೆರ್ಷೋನ್ ಕುಟುಂಬದವರು ಮಾನವ ಕುಟುಂಬದ ರಕ್ಷಣೆ ಹೊಂದಿದ ಲೋಕದವರನ್ನು ಉತ್ತಮವಾಗಿ ಪ್ರತಿನಿಧಿಸುತ್ತಾರೆ. ಇವರೆಲ್ಲರೂ ಕುರುಡುತನ ಮತ್ತು ಸೈತಾನನ ದಾಸತ್ವದಿಂದ ಬಿಡಿಸಲ್ಪಟ್ಟವರು ರಕ್ಷಿಸಲ್ಪಟ್ಟವರೂ ಆಗಿದ್ದಾರೆ. ಓಕೆ, ಅದರ ನೋಡ್ಬೇಕಾದ್ರೆ ಕೊನೆಗೆ ಇದ್ದದ್ದು ಯಾರಂದ್ರೆ ಗೆರ್ಷೋನ್. ಗೆರ್ಷೋನ್ ಇದ್ದಾರೆ ದೇವಸ್ಥಾನ ಹಿಂದಲ್ಲಿ, ಅದೇನ್ ನೋಡ್ತಾರೆ ಅಂತಂದ್ರೆ ರೆಫ್ಯೂಜ್ ಅಂತ ನೋಡ್ತಾರೆ. ಅಂದ್ರೆ ದೇವರು ಇಡೀ ಒಂದು ಮನಕುಲಕ್ಕೆ ಏನ್ ಕೊಟ್ಟಿದ್ದಾರೆ ರೆಫ್ಯೂಜ್ ಯಾವಾಗ ಕ್ರಿಸ್ತನ್ ರಾಜ್ಯದಲ್ಲಿ. ಅದೇ ನೋಡ್ಬೇಕಾರೆ ಲಾಸ್ಟ್ ಅಲ್ಲಿ ಇರೋ ಕ್ಯಾಟಗರಿ ಆಫ್ ಪೀಪಲ್, ಉತ್ತರ ಅಂದ್ರೆ ಪರಲೋಕ, ಇದಕ್ಕೆ ಆಪೋಸಿಟ್ ಆಗಿರೋಂತ ದಕ್ಷಿಣ ಅಂತಂದ್ರೆ ಭೂಲೋಕ ಅದರ. ಸೊ ಈ ರೀತಿ ಬೈಬಲ್ ದಿಕ್ಕುಗಳನ್ನ ಅರ್ಥ ಇದೆ ಅಂದ್ರೆ ಆಮೇಲೆ ಆ ಪದಗಳಿಗೆ ಅರ್ಥ ಇಟ್ಕೊಂಡು ನಾವೇ ಮಾಡ್ಬೇಕು ಇದ ಬೈಬಲ್ ಡಿಕೋಡ್ ಮಾಡಿದ್ರೆ ನಮ್ಗೇನಾಗ್ತಾರೆ ಕೆಲವೊಂದು ಅರ್ಥ ಏನಾಗ್ತದೆ ಕ್ಲೀನ್ ಅರ್ಥ. ಅದಕ್ಕೆ ನೋಡ್ಬೇಕೆ ನಾಲ್ಕು ರಕ್ಷಣೆಗಳ ಬಗ್ಗೆ ದೇವದರ್ಶನ ಗುಡಾರದ ಸುತ್ತಲೂ ಇಟ್ಟಿರಂತ ಏನ್ರಿ ಆ ಲೇವಿಗಳ ಗುಡಾರದಲ್ಲಿ ಏನಾಗಿದೆ ನಮ್ಗೆ ಅರ್ಥಗಳು ಇದೆ ಅಲ್ವರ. ಅದ್ ಮಾತ್ರ ಅಲ್ಲ ಇನ್ನೊಂದಿದೆ ಏನ್ರಿ ಇಸ್ರೇಲ್ ಜನಗಳು ಟೆಂಟ್ ಹಾಕೊಂಬೇಕಾರೆ ಏನ್ರಿ 12 ಗೋತ್ರಗಳು ಇತ್ತು ಗೊತ್ತಾ, ಲೇವಿಗಳು ಇಲ್ಲಿ ಹತ್ರ ಇದ್ರು, ಮಿಕ್ಕಿದ 11 ಗೋತ್ರ ಅವ್ರು ಟೆಂಟ್ ಹಾಕೋರು. ಅವ್ರ ಹೆಂಗ್ ಟೆಂಟ್ ಹಾಕೋರು, ಎಲ್ಲಾರು ಎಷ್ಟೋ ಒಂದ್ ಜಾಗದಲ್ಲಿ ಟೆಂಟ್ ಹಾಕೊಂಡಂಗಿಲ್ಲ, ಅಂದ್ರೆ ನಮ್ಮ ಅಕ್ಕ ಅಲ್ಲವ್ರೆ, ನಮ್ಮ ತಂಗಿ ಅಲ್ಲವ್ರೆ, ನಮ್ ಚಿಕ್ಕಮ್ಮ ಅಲ್ಲವರಪ್ಪ, ನಾಲ್ಗ ಟೆಂಟ್ ಹಾಕೊಂಡ್ಬಿಡ್ತೀನಿ ಹಂಗೆಲ್ಲ ಇಲ್ಲ. ಅಂದ್ರೆ ಇವಾಗೆಲ್ಲ ನಾವು ಮೀಟಿಂಗ್ ಗೀಟಿಂಗ್ ಮಾಡಿದ್ರೆ ಹೆಂಗ್ ಎಲ್ಲಿ ಮಲ್ಕೊಂತೀರಿ, ನಮ್ಗೆ ಯಾರು ಕ್ಲೋಸ್ ಆಗಿದ್ರೆ ಜೊತೆಗೆ ಮಾಡೋದು ಹೋಗ್ಬಿಟ್ಟು ಮಲ್ಕೊಂಬಿಡೋದು ಅಲ್ವರ. ಏ ಬಟ್ ಬಿಡ ಇಲ್ಲಿ ಬರಪ್ಪ, ಏ ಇಲ್ಲ ಬರತ್ತ ಇಲ್ಲೇ ಮಲ್ಕೊಂತೀನಿ ಸರಿ ಓಕೆ. ಈ ತರ ಎಲ್ಲ ಇಸ್ರೇಲ್ ಅಲ್ಲಿ ಅನುಮತಿ ಇಲ್ಲ. ಅಂದ್ರ ಒಬ್ಬರೊಂದ್ ದಿಕ್ಕಲ್ಲಿ ಇರ್ತಾ ಇದ್ರು ಅಂತಂದ್ರೆ ಇದೆಲ್ಲ ಕ್ಯಾರೆಕ್ಟರ್ಗಳಿಗೆ ಕನಸಿದೆ. 12 ತರ ಗೋತ್ರಗಳು ಯಾವ ದಿಕ್ಕಲ್ಲಿ ಹೇಳ್ತಾರೋ ಅಲ್ಲೇ ಏನ್ ಮಾಡ್ಬೇಕು ಗುಡಾರ ಹಾಕ್ಬೇಕು. ಇವೆಲ್ಲ ಏನ್ರಿ ನಮಗೊಂದು ಸ್ಪಿರಿಚುವಲ್ ಕ್ಯಾರೆಕ್ಟರ್ ಲೆಸನ್ಸ್ಗಳು ಇವೆಲ್ಲ. ಓಕೆನ್ರ ಸರಿ, ಇವಾಗ ಏನ್ ಮಾಡೋಣ ನೆಕ್ಸ್ಟ್ ಪ್ಯಾರಾಗ್ರಾಫ್ ಅದನ್ನ. ನೆಕ್ಸ್ಟ್ ಪ್ಯಾರಾಗ್ರಾಫ್ ರವಿ ಬ್ರದರ್ ಓದ್ತೀರಾ? ಓದ್ತೀನಿ. ಆದ್ದರಿಂದ ಈ ಪ್ರತಿ ಛಾಯಾ ಲೇವಿಯರಲ್ಲಿ ಪ್ರಥಮ ಶ್ರೇಣಿಯಲ್ಲಿರುವವರು ಅಥವಾ ನೀತಿ ನಿರ್ಣಯ ಹೊಂದಿದವರು, ಅವರು ರಾಜವಂಶಸ್ಥ ಯಾಜಕರುಗಳು ಆಗಿದ್ದಾರೆ ಮತ್ತು ಧರ್ಮಯುಗದ ರಾಜ್ಯ ಮತ್ತು ಎಲ್ಲಾ ಹಿತಾಸಕ್ತಿಗಳು ಅವರ ಜವಾಬ್ದಾರಿಕೆಗೆ ಒಪ್ಪಿಸಲ್ಪಟ್ಟಿವೆ. ಅವರ ಬಲಗಡೆಯಲ್ಲಿ ಸಮೀಪ ಬಂಧುಗಳಾದ ಪುರಾತನ ಪಿತೃಗಳು ಇದ್ದು ಇವರುಗಳನ್ನು ಈ ಲೋಕದಲ್ಲೆಲ್ಲ ಪ್ರಭುಗಳನ್ನಾಗಿ ಮಾಡಲಾಗುವುದು. ಅವರ ಎಡಗಡೆಯಲ್ಲಿ ಪ್ರಾಮಾಣಿಕ ಸಹೋದರರ ಮಹಾ ಸಮೂಹವಿರುತ್ತದೆ. ಧರ್ಮಯುಗದಲ್ಲಿ ಪುರಾತನ ಯೋಗ್ಯರು ಮಹಾ ಸಮೂಹದವರಿಗಿಂತ ಮುಂಚಿನವರಾಗದೆ ಅವರಿಗಿಂತ ಕೆಳಗಿನವರಾಗುತ್ತಾರೆ. ಆದರೆ ಅದರ ಅಂತ್ಯದಲ್ಲಿ ಅವರನ್ನು ಆತ್ಮೀಕ ಸ್ವಭಾವಕ್ಕೆ ಮತ್ತು ಹೆಚ್ಚಿನ ಗೌರವಕ್ಕೆ ಸ್ವೀಕರಿಸಲಾಗುವುದೆಂದು ದೇವರ ವಾಕ್ಯಗಳಲ್ಲಿ ಕಂಡು ಬರುತ್ತವೆ ಎಂಬುದು ಲೇಖಕನ ನಂತರದ ಆಲೋಚನೆ ಆಗಿದೆ. ಎಲ್ಲರಿಗಿಂತ ಎಲ್ಲರಿಗಿಂತ ಕಡೆಯಲ್ಲಿ ಧರ್ಮಯುಗದಲ್ಲಿ ಪಾಪ ಮತ್ತು ಮರಣಗಳಿಂದ ಬಿಡುಗಡೆ ಹೊಂದಿ ರಕ್ಷಿಸಲ್ಪಟ್ಟವರು ಇದ್ದಾರೆ. ಇವರ ನಿಷ್ಠೆಯು ಧರ್ಮಯುಗದ ಅಂತ್ಯದಲ್ಲಿ ನಡೆಯುವ ಮಹಾಪರೀಕ್ಷೆಯಲ್ಲಿ ಪ್ರಮಾಣೀಕರಿಸಲ್ಪಡುತ್ತದೆ. ಪ್ರಕಟಣೆ 20:7-9. ಥ್ಯಾಂಕ್ ಯು ಥ್ಯಾಂಕ್ ಯು ಬ್ರದರ್. ಅಲ್ವರ ನೋಡಿ ಈ ತರ ಏನ್ ನೋಡ್ತೀರಿ ಅಂತಂದ್ರೆ ಲೆಫ್ಟ್ ಅಲ್ಲಿ ಒಬ್ರು ರೈಟ್ ಅಲ್ಲಿ ಒಬ್ರು, ಮೋಸೆಸ್ ಮತ್ತೆ ಅಮ್ರಾನ್ ಸೆಂಟರ್ ಇದ್ರು ಅಂದ್ರೆ ಅವ್ರ ಲೆಫ್ಟ್ ಅಲ್ಲಿ ಒಬ್ರು ಕ್ಯಾಟಗರಿ ಆಫ್ ಪೀಪಲ್ ಇದ್ರಂತೆ, ರೈಟ್ ಅಲ್ಲಿ ಒಬ್ರು ಕ್ಯಾಟಗರಿ ಆಫ್ ಪೀಪಲ್. ರೈಟ್ ಅಲ್ಲಿ ಯಾರಪ್ಪ ಇದ್ರು ಅಂತ ನೋಡ್ತೀರಿ ಅಂತಂದ್ರೆ ಯಾರಂತ ನೋಡ್ತೀರಿ ಅಲ್ಲಿ ಪಿತೃಗಳು ನಾವು ಸಿಗ್ನಿಫೈ ಮಾಡೋಂಥವ್ರು ಏನಾಗಿದ್ರಂತೆ ಅಲ್ಲಿ ಆ ಕೋಹತ್ ಅನ್ನೋರಿದ್ರು ಅದರ. ಆಮೇಲೆ ಲೆಫ್ಟ್ ಅಲ್ಲಿ ಯಾರ ಇದ್ರು ಅಂತಂದ್ರೆ ಏನ್ರಿ ಈ ಒಂದು ಮೆರಾರಿ ಅಂದ್ರೆ ದೊಡ್ಡ ಸಮೂಹನ ಸೂಚನೆ ಮಾಡೋರಾಗಿದ್ರು ಅಂತ ನೋಡ್ತಾ ಇದ್ರು. ಹಂಗ ಏನಪ್ಪಾ ಅಂತಂದ್ರೆ ಕ್ರಿಸ್ತನ ತನ್ನ ರಾಜ್ಯಾಡಳಿತ ಮಾಡ್ಬೇಕಾರೆ ಏನ್ರಿ ಅವ್ರ ಕ್ಯಾಬಿನೆಟ್ ಮಿನಿಸ್ಟರ್ಸ್ ಯಾರಪ್ಪ ಅಂತಂದ್ರೆ ಒಬ್ರು ಲೆಫ್ಟಿಗೆ ಇಡ್ತಾರೆ ಇನ್ನೊಬ್ರು ಏನಾಗಿರ್ತಾರೆ ರೈಟಿಗೆ.
ಈ ತರ ಎರಡು ಗುಂಪನ್ನು ಸೇರಿಸ್ಕೊಂಡು ಯೇಸು ಕ್ರಿಸ್ತ ತನ್ನ ಭೂಲೋಕದಲ್ಲಿ ಮಾಡೋದು ತನ್ನ ರಾಜ್ಯದಲ್ಲಿತನ ಮಾಡಿದವರು ಅವರು ಮಾಡ್ರ ಅದಕ್ಕೆ ಮೋಸ ಏನು ಬಂದ್ಬಿಟ್ಟು ಮತ್ತೆ ಎಲಿಯನ ಯೇಸು ಕ್ರಿಸ್ತನ ದರ್ಶನದಲ್ಲಿ ಕಾಣಿಸ್ಕೊಂತಾರಲ್ಲ ಮೋಸ ಎಲ್ಲಿದ್ರು ಸಾರಿ ಯೇಸು ಕ್ರಿಸ್ತಲ್ಲಿದ್ರು ಸೆಂಟ್ರಲ್ಲಿದ್ರು ಮೋಸ ಏನಾಗಿದ್ರು ಒಂದ್ ಕಡೆಗಿದ್ರು ಎಲಿಯ ಏನಾಗಿದ್ರು ಇನ್ನೊಂದ್ ಕಡೆಗೆ ಇದ್ರು ಇದನ್ನ ಯಾರನ್ನ ಸೂಚನೆ ಮಾಡ್ತಾರೆ ಯೇಸು ಕ್ರಿಸ್ತನ ರಾಜ್ಯದಲ್ಲಿ ಪಿತೃಗಳನ್ನ ಇಟ್ಕೊಂಡು ಸಭೆಯನ್ನು ಇಟ್ಕೊಂಡು ಏನ್ ಮಾಡೋದು ಭೂಲೋಕದಲ್ಲಿ ತನ್ನ ಆಡಳಿತ ಏನ್ ಮಾಡೋದವರು ಅವ್ರು ಮಾಡೋದು ಅಲ್ವರ ಯಾಕೆ ಸೈತಾನ ಇವತ್ತು ಭೂಲೋಕದಲ್ಲಿ ಹೆಂಗ ಆಡಳಿತ ಮಾಡ್ತಾ ಇದ್ದಾನೆ ಅವನೊಬ್ನೇ ಮಾಡ್ತಾ ಇದ್ದಾನೆ ಆಡಳಿತ ಅಂದ್ರೆ ಇಲ್ಲ ವಾಯುಮಂಡಲ ಅಧಿಕಾರ ನಡೆಸಂತ ಅಧಿಪತಿ ಅವನ ಜೊತೆಗೆ ಯಾರಿದ್ದಾರೆ ಪರ ಆಕಾಶದಲ್ಲಿ ದೂತರುಗಳು ಅಲ್ವರ ಎಲ್ಲ ನಮ್ಮ ಕಣ್ಣಿಗೆಲ್ಲ ಕ್ಲೀನ್ ಆಗಿ ಕಾಣಿಸ್ತಾರಲ್ಲ ಬೆಳಿಗ್ಗೆ ನೋಡ್ತಿದ್ರೆ ಎಲ್ಲಾರು ಯಾಕೆ ಯಾಕೆ ನೋಡಲ್ಲ ಅವರೇ ಕಣ್ಣು ಕಾಣಿಸಿದ ರೀತಿಯಲ್ಲಿ ಇಷ್ಟೆಲ್ಲ ಗೊಂದಲ ಮಾಡ್ಬಿಟ್ರು ನೋಡಿ ಮನುಷ್ಯರಿಗೆ ಸಾಕಾಗ್ ಸಾಕಾಗ್ಬಿಟ್ಟಪ್ಪ ಜೀವನ ಯಾಕಪ್ಪ ಬೇಕು ನಮ್ಗೆ ನಿಮ್ ದೊಡ್ಡ ನಮಸ್ಕಾರ ಅಂದ್ಬಿಟ್ಟು ಏನ್ ಮಾಡ್ತಾರೆ ಮನುಷ್ಯ ದೋಕಾನೇ ಬಿಟ್ಟು ಹೊಟ್ಟೋಗ್ಬಿಡ್ತಾನೆ ಆ ತರ ಒಂದ್ ಟಾರ್ಚ್ ಅದೇನ್ ಮಾಡ್ತಾನಂತ ಕೊಟ್ಟಾರ ನೋಡ್ರಿ ಇರ್ತೀನಿ ಅದರ ಎಷ್ಟು ಸಾವಿರ ವರ್ಷ ಆರ್ ಸಾವಿರ ವರ್ಷ ಇವಾಗ ಇದೇ ತರ ದೇವತರು ಇದಾರಲ್ಲ ಪರಲೋಕದಲ್ಲಿ ಪರಿಶುದ್ಧ ದೂತರುಗಳು ಕೂಡ ಇದಾರೆ ಅದರ ಬೈಬಲ್ ನಲ್ಲಿ ಗಬ್ರಿಯಲ್ ಏನಾಗಿದ್ದಾರೆ ಅದರ ಪ್ರಾರ್ಥನೆ ಮಾಡ್ಬೇಕಾದ್ರೆ ಅಂತ ಹಸುರಸುರಾಗಿ ಗಬ್ರಿಯಲ್ಲು ಆಕಾಶದಿಂದ ಪರಲೋಕದಿಂದ ಇಳಿದು ಬಂದ್ರು ಅಂತ ನಮ್ಮ ಬೈಬಲ್ ಓದ್ತೀರಿ ಇವಾಗ ದಾನಿಯಲ್ಲಿ ಪ್ರಾರ್ಥನೆ ಮಾಡ್ತಾ ಇರ್ಬೇಕಾರೆ ಗಬ್ರಿಯಲ್ ಆಕಾಶದಿಂದ ಹೆಂಗ ಇಳಿದು ಬಂದ್ರು ಹಂಗೆ ಜಟ್ ತರ ಸುಂದ ಟಕ್ ಅಂತ ಬಂದ್ಬಿಟ್ಟು ದಾನಿಯಲ್ಲಿ ಇದ್ದಂತ ಮನೇಲಿ ಬಂಟ್ ಲ್ಯಾಂಡ್ ಆಗ್ಬಿಟ್ರ ಎಲ್ಲಾರ್ಗೂ ಕಣ್ಣಿಗೆ ಕಾಣಿಸ್ಬಿಡ್ತಾ ಇಲ್ಲ ರೀ ಅವರು ಆತ್ಮಿಕವಾಗಿ ಇದ್ರು ಅಲ್ವರ ಕಣ್ಣು ಕಾಣಿಸಿ ರೀತಿಯಲ್ಲಿ ಏನಾಗಿದ್ರು ಆಲ್ರೆಡಿ ಇದ್ರು ದೇವ್ರ ಪರ್ಮಿಷನ್ ಗೋಸ್ಕರ ವೇಟ್ ಮಾಡ್ತಾ ಇದ್ರು ನೋಡಿದ್ದೀನಿ ಅಲ್ವರ ದೇವ್ರ ಪರ್ಮಿಷನ್ ಕೊಟ್ಟಿದ್ದ ಫಸ್ಟ್ ಅಂತ ಏನ್ ಮಾಡ್ತಾರೆ ಬಂದು ದಾನಿಯಲ್ಗೆ ರಿಪ್ಲೈ ಕೊಡ್ತಾರೆ ಅಲ್ಲಿ ಅಲ್ವರ ಅದಕ್ಕೆ ಸಿಂಪ್ಸನ್ ಅವ್ರ ತಂದೆ ತಾಯಿ ಅಲ್ವರ ಏನ್ ಮಾಡ್ತಾರೆ ಯಜ್ಞನ ಕೊಡ್ತಾರೆ ಬಲಿನ ಕೊಡ್ತಾರೆ ಬಲಿ ಜೊತೆಗೆ ಏನ್ ಮಾಡ್ತಾರೆ ದೇವತಾ ಹಂಗೆ ಆರೋಗ್ಬಿಟ್ರ ಹಂಗೆ ಹೂ ರಾಕೆಟ್ ಹಂಗೆ ಹೋಗಿ ನೋಡ್ತಾ ಇದ್ರ ಹಿಂಗ್ ನೀವೇ ಜಸ್ಟ್ ಇಮ್ಯಾಜಿನ್ ಮಾಡಿ ಇದೇ ತರ ಇದ್ದಿದ್ರೆ ಈ ದೇವದೂತ ಎಲ್ಲಾರ್ಗೂ ಏನಾಗಿರೋರು ಕಾಣಿಸಿರೋರು ಅದು ನೋಡಿ ನಮ್ಗೆಲ್ಲ ಬೈಬಲ್ ಚೆನ್ನಾಗಿ ಗೊತ್ತು ಏಂಜಲ್ಸ್ ಬಂದ್ರೆ ದೂತರುಗಳು ಬಂದ್ರೆ ಎಷ್ಟು ಪ್ರಕಾಶವಾಗಿರ್ತದೆ ಅಂತ ನಾವು ಬೈಬಲ್ ಓದಿದ್ವಿ ಯೇಸು ಕ್ರಿಸ್ತ ಒಂದು ಏನೇ ಪುನರ್ತನ ಆಗ ಸಂದರ್ಭದಲ್ಲಿ ಇಬ್ರು ದಿನ ದೂತರು ಇರ್ತಾರೆ ಪ್ರಕಾಶವಾಗಿರ್ತಾರೆ ಅಪೋಸ್ಟಲ್ ಪೀಟರ್ ಜೈಲಲ್ಲಿ ಇರ್ಬೇಕಾರೆ ದೂತರು ಏನ್ ಮಾಡ್ತಾರೆ ಬಂದು ಕಾಣಿಸ್ಕೊಂತಾರೆ ಅವ್ರಲ್ಲ ಏನ್ ಸುಮ್ಮನೆ ಏನೋ ಡಲ್ ಆಗಿರ್ತಾರೆ ದೂತರುಗಳೆಲ್ಲ ವೆರಿ ಬ್ರೈಟ್ ಅದರ ಹಂಗಿರ್ಬೇಕಾರೆ ಯೋಚನೆ ಮಾಡಿದ್ದೀನಿ ಇದನ್ನೆಲ್ಲ ಹಿಂಗೆ ನೋಡಿದ್ರೆ ಹಿಂಗೆ ಲಿಟ್ರಲ್ ಆಗಿ ಕಣ್ಣು ಕಾಣೋ ರೀತಿಯಲ್ಲೇ ನಾವೆಲ್ಲ ನೆನ್ಸ್ಕೊಂಡಂಗ ತರ ಇದ್ದಿದ್ದಂದ್ರೆ ಏನಾಗೋದು ಇದೆಲ್ಲ ಜನಗಳು ಗೊತ್ತಾಗ್ಬಿಟ್ಟಿರೋದು ಯಾಕೊಬ್ಬರು ರಾತ್ರಿ ಎಲ್ಲ ಫೈಟ್ ಮಾಡ್ಬೇಕಾರೆ ಏನ್ ಮಾಡಿದ್ರು ಎಲ್ಲರೂ ಒದ್ದು ಓಡ್ಬಂದ್ಬಿಟ್ಟಿರೋ ಅಯ್ಯೋ ಏನಾಯ್ತು ನೋಡಪ್ಪ ಜೇಕಬ್ಗೆ ಬ್ರೈಟ್ ಲೈಟ್ ಬರ್ತಾ ಇದೆ ಯಾರು ಚೆನ್ನಾಗಿ ಫೈಟಿಂಗ್ ಮಾಡ್ತಾರೆ ಎಲ್ಲ ತಗೊಂಬರಪ್ಪ ಕತ್ತಿ ಅಂತಂದ್ಬಿಟ್ಟು ಆಗಿರೋದು ಜೋಶ್ವನ್ ಪುಸ್ತಕದಲ್ಲಿ ಓದ್ರಲ್ಲ ಒಬ್ಬ ಕತ್ತಿ ಇಟ್ಕೊಂಡು ಏನ್ ಮಾಡ್ತಾರೆ ನಿಂತಿರ್ತಾರೆ ಅವ್ ದೇವದೂತ ಅಂತ ಕಾಣಿಸಿದ್ರೆ ಅಡ್ಡ ಬಿದ್ದು ನಮಸ್ಕಾರ ಮಾಡ್ಬಿಟ್ಟಿರೋ ಫಸ್ಟ್ ಕೆಳಕ್ಕಿಂತ ಮುಂಚೆನೆ ಅವ್ರು ಹೆಂಗಿದ್ರಂತೆ ಕತ್ತಿ ಇಟ್ಕೊಂಡು ನಾರ್ಮಲ್ ಸೋಲ್ಜರ್ ತರ ಇದ್ದಿತ್ತು ನಾರ್ಮಲ್ ಸೋಲ್ಜರ್ ಆಗಿರೋದನ್ನ ಏನ್ ಕೇಳ್ತಾರೆ ನೀನ್ ಯಾರ ಕಡೆಪ್ಪ ಇದೀಯಾ ಅಂತ ಕೇಳ್ತಾರೆ ಒಬ್ಬ ದೇವತಂತರ ಇದ್ರೆ ಕೇಳಿರೋರ ಇಲ್ಲ ಅಲ್ವಾ ಅದಕ್ಕೆ ನಾವು ಇದೇನು ಕೇಳ್ತೀನಿ ಅಂದ್ರೆ ನೋಡಿ ಸತ್ಯವೇದದಲ್ಲಿ ಏಂಜಲ್ಸ್ ಎಲ್ಲ ಇನ್ವಿಸಿಬಲ್ ಆಗಿದ್ರೆ ಅದಕ್ಕೆ ಬೈಬಲ್ ಹೇಳ್ತಾರಲ್ಲ ಅವೆಲ್ಲ ಹೆಂಗಿದ್ರಂತೆ ಒಂದು ವಚನ ಬರ್ತಾರೆ ಏನ್ ಹೇಳ್ತಾರೆ ದಿಸ್ ಆರ್ ಆಲ್ ಮಿನಿಸ್ಟ್ರಿಂಗ್ ಸ್ಪಿರಿಟ್ಸ್ ಅಂತ ಹೇಳ್ತಾರೆ ಅದಕ್ಕೆ ಕಣ ಹೇಳ್ತಾರೆ ಊಳಿಗಳ ಆತ್ಮಗಳು ಅಂತ ಹೇಳ್ತಾರೆ ಏನಂದ್ರೆ ಊಳಿಗಳ ಆತ್ಮಗಳು ಅಂದ್ರೆ ಏನ್ರಿ ಅವ್ರ ಕಣ್ಣು ಕಾಣಿಸೋಂತ ರೀತಿಯಲ್ಲಿ ಹೆಂಗಿದ್ರೆ ಅವರೆಲ್ಲ ಇದಾರೆ ಅಂತಂದ್ಬಿಟ್ಟು ಅಲ್ವರ ಅದಕ್ಕೆ ಏನ್ರಿ ಯೇಸು ಕ್ರಿಸ್ತನ ಒಂದು ರಾಜ್ಯದಲ್ಲಿ ಅವ್ರ ಸಂಗಡ ಹಿಂಗೆ ಇವಾಗ ಸೈತಾನ್ ಸಂಗಡ ಹಿಂಗೆ ಈ ಫಾಲನ್ ಏಂಜಲ್ಸ್ ಕಣ್ಣಿಗೆ ಕಾಣಿಸಲ್ವೋ ಅದೇ ತರ ಯೇಸು ಕ್ರಿಸ್ತನ ಜೊತೆಗೆ ಸಭೆ ಏನಾಗಿರ್ತಾರೆ ಏನ್ರಿ ಕಣ್ಣು ಕಾಣಿಸ್ತಾರೆ ಏನ್ ಮಾಡ್ತಾರೆ ಇರ್ತಾರೆ ಅದರ ಯೋಚನೆ ಮಾಡಿ ಯೇಸು ಕ್ರಿಸ್ತ ಎರಡನೇ ಬರೀಕೆಯಲ್ಲಿ ಹಿಂಗೆ ಬಂದು ಆಕಾಶ ಮಂಡಲದಲ್ಲಿ ಬತ್ತಾರಪ್ಪ ಸರಿ ಓಕೆ ಹೆಂಗ್ ಬರ್ತಾರೆ ಕುದುರೆ ಮೇಲೆ ಬರ್ತಾರೆ ಬಿಳಿ ಮೇಘದ ಮೇಲೆ ಬರ್ತಾರೆ ಸರಿ ಹಂಗೆ ಯೇಸು ಕ್ರಿಸ್ತ ಹಂಗೆ ಬಿಳಿ ಮೇಘದ ಮೇಲೆ ಹಂಗೆ ಕುದುರೆ ಮೇಲೆ ಹಂಗೆ ಕೂತ್ಕೊಂಡು ಹಂಗೆ ತುತ್ತುರಿ ಊದ್ಕೊಂಡು ಅಲ್ಲೇ ಕೂತಿರ್ತಾರ ಯೋಚನೆ ಮಾಡಿ ಹಿಂಗೆ ಕೂತಿದ್ರೆ ನೋಡಿದ್ರಲ್ಲ ಏನ್ ಮಾಡ್ತಾರೆ ನೋಡಿದವ್ರಿಗೆಲ್ಲ ಏನ್ ಅನ್ಸ್ತದೆ ಒಂದಿನ ಆದ್ರೆ ಪರವಾಗಿಲ್ಲ ಎರಡು ದಿನ ಆದ್ರೆ ಪರವಾಗಿಲ್ಲ ಸರ್ ಸಾವಿರ ವರ್ಷಕ್ಕೆ ಕೂತಿದ್ರಲ್ಲ ಸರ್ ಏನ್ ಸರ್ ಇದು ಯೋಚನೆ ಮಾಡಿ ಇದು ಇದು ಯಾರು ನೋಡಿದ್ರೆ ಹೆಂಗ ಅನ್ಸ್ತಾರ ಅಂತ ವಿಚಿತ್ರವಾಗಿ ಅನ್ಸಲ್ವಾ ಓಲಿ ಇಡೀ ಇಡೀ ಸೂರ್ಯನೇ ಅಟ್ ಎ ಟೈಮ್ ಇಡೀ ಲೋಕ ಒಂದೇ ಸತಿ ನೋಡಕ್ ಆಗ್ತಾರಲ್ಲ ಅಂತ ಹಂಗಿರ್ಬೇಕ್ರೆ ಕಣ್ಣೆತ್ಬಿಟ್ಟು ಏನಂತಾರೆ ಯೇಸು ಕ್ರಿಸ್ತನ ಅಟ್ ಎ ಟೈಮ್ ಇಡೀ ಲೋಕ ಜನ ನೋಡಕ್ ಆಯ್ತಾರ ನೋಡ್ಬಿಟ್ಟು ಬರ್ಕ್ ಗೊಡೋ ಅಂತ ಅಳ್ತಾ ಇರ್ತಾರ ಕಂಟಿನ್ಯೂಸ್ ಆಗಿ ಅಳ್ತಾನೆ ಇರ್ತಾರ ಹಂಗಾರೆ ಅಯ್ಯೋ ನಾವು ಯೇಸು ಕ್ರಿಸ್ತನ ಸಾಯ್ಸಾಕ್ಬಿಟ್ರಿ ಅಂದ್ಬಿಟ್ಟು ಈಗ ಬೈಬಲ್ ವಚನನ ಏನಂತಾರೆ ಕ್ಲೀನಾಗಿ ಅರ್ಥ ಮಾಡ್ಕೊಬೇಕು ನೋಡಿ ವಚನ ಬರ್ತಾರೆ ನೋಡ್ರಿ ಇರ್ತೀನಿ ಒಂದನೇ ಕೊರಿಂಥ ಸಾರಿ ಎರಡನೇ ಕೊರಿಂಥ
ಎರಡನೇ ಅಧ್ಯಾಯ ಫಸ್ಟ್ ಕೊರಿಂಥಿಯನ್ಸ್ ಸೆಕೆಂಡ್ ಚಾಪ್ಟರ್ ಪ್ರಾಕೃತ ಮನುಷ್ಯನು ದೇವರಾತ್ಮನ ವಿಷಯಗಳನ್ನು ಬೇಡವೆನ್ನುತ್ತಾನೆ, ಅವು ಅವನಿಗೆ ಹುಚ್ಚು ಮಾತಾಗಿ ತೋರುತ್ತವೆ. ಅವು ಆತ್ಮ ವಿಚಾರದಿಂದ ತಿಳಿಯತಕ್ಕವುಗಳಾಗಿರಲಾಗಿ ಅವನು ಅವುಗಳನ್ನು ಗ್ರಹಿಸಲಾರನು. ದೇವರಾತ್ಮನಿಂದ ನಡೆಸಿಕೊಳ್ಳುವವನು ಎಲ್ಲವನ್ನೂ ವಿಚಾರಿಸಿ ತಿಳಿದುಕೊಳ್ಳುತ್ತಾನೆ. ಆದರೆ ಇವನನ್ನು ಯಾವನಾದರೂ ವಿಚಾರಿಸಿ ತಿಳಿದುಕೊಳ್ಳುವ ವೆರಿ ಗುಡ್ ಅಂದ್ರೆ ಕರ್ತನ ಮನಸ್ಸನ್ನು ತಿಳ್ಕೊಂಡು ಆತನಿಗೆ ಉಪದೇಶಿಸು. ನೋಡ್ರ ಅದಿ ಹೇಳದ ಕರ್ತನ ಮನಸ್ಸನ್ನ ತಿಳ್ಕೊಂಡು ಉಪದೇಶ ಮಾಡೋದು ಯಾರು ಅಂತ. ಇವಾಗ 13ನೇ ವಚನ ಓದಿಂತೀನಿ. 13 ಇವುಗಳನ್ನು ಮನುಷ್ಯ ಜ್ಞಾನವು ಕಲಿಸಿದ ಮಾತುಗಳಿಂದ ಹೇಳದೆ ದೇವರಾತ್ಮನೇ ಕಳಿಸಿಕೊಟ್ಟ ಮಾತುಗಳಿಂದ ಹೇಳಿ ಆತ್ಮ ಸಂಬಂಧವಾದವುಗಳನ್ನು ಆತ್ಮನಿಗೆ ಯುಕ್ತವಾದ ರೀತಿಯಲ್ಲಿ ವಿವರಿಸುತ್ತೇವೆ. ಆತ್ಮಿಕ ಸಂಬಂಧವಾದಂತ ವಿಚಾರಗಳನ್ನ ಹೆಂಗ್ ವಿಚಾರಿಸ್ತವಂತೆ, ಆತ್ಮಿಕ ಸಂಬಂಧವಾಗಿ ವಿಚಾರಿಸ್ಬೇಕಂತ ಹೇಳ್ತಾರೆ. ಇಂಗ್ಲಿಷ್ ಹೇಳ್ತಾರೆ ಕಂಪೇರಿಂಗ್ ಸ್ಪಿರಿಚುವಲ್ ಥಿಂಗ್ಸ್ ವಿತ್ ಸ್ಪಿರಿಚುವಲ್. ಅದನ್ನ ಹಂಗ್ ಕಂಪೇರ್ ಮಾಡಿ ಓದೋದ್ರೆ ನಮ್ಗೆ ಏನಾಗುತ್ತೆ ಬೈಬಲ್ನಲ್ಲಿ ಇಲ್ಲ ಗೊತ್ತಾಗೋದು ಅಲ್ವರ. ಅದಕ್ಕೆ ಇನ್ ಹಿಂಗೆ ತಗೊಂಡ್ಬಿಟ್ಟ ಅಂದ್ರೆ ಬೈಬಲ್ನಲ್ಲಿ ಯೇಸು ಕ್ರಿಸ್ತ ಎರಡನೇ ಬರೀಕೆಲ್ಲ ಹೆಂಗ್ ಬರ್ತಾ ಅಂತ ಹೇಳೋರು ಗೊತ್ತಾ. ಒಂದು ಎಕ್ಸಾಂಪಲ್ ಹೇಳ್ಬೇಕು ಅಂದ್ರೆ ನೋಡಿರ್ತೀನಿ, ನಾನು ಥಿಂಕ್ ಮಾಡ್ತಾ ಇದ್ದೆ ಯಾವಾಗ ಏನ್ರಿ ಫಸ್ಟ್ ನಾನು ಥಿಂಕ್ ಮಾಡ್ತಾ ಇದ್ದೆ, ಇವಾಗ ಕೂಡ ತುಂಬಾ ಥಿಂಕ್ ಮಾಡ್ತಾ ಇದ್ದೆ. ಏನಪ್ಪ ಯೇಸು ಕ್ರಿಸ್ತ ಎರಡನೇ ಬರೀಕೆಲ್ಲ ಬತ್ತೀನಿ ಅಂತ ಹೇಳೋರೆ, ಕೈನಲ್ಲಿ ಕುಡ್ಕೊಳ್ ಇಟ್ಕೊಂತೀನಿ ಬತ್ತೀನಿ ಅಂತ ಹೇಳೋರೆ, ಇನ್ನೊಂದ್ ಕೈನಲ್ಲಿ ರಾಜದಂಡ ಇಟ್ಕೊಂಡ್ ಬತ್ತೀನಿ ಅಂತ ಹೇಳೋರೆ, ಇನ್ನೊಂದ್ ಕೈನಲ್ಲಿ ಕಬ್ಬನ ಕೋಲ್ ಇಟ್ಕೊಂಡ್ ಬತ್ತೀನಿ ಅಂತ ಹೇಳೋರೆ, ಆಮೇಲೆ ಏನಂತ ಕೊಟ್ಟಿದ್ದಾರೆ ವಸ್ತ್ರದ ಮೇಲೆ ರಕ್ತದಿಂದ ಬರ್ದಿತ್ತಂತೆ. ಏನಂತೆ ಇವರು ದೇವರ ವಾಕ್ಯ ಅಂತ ಅಂದ್ಬಿಟ್ಟು ತಲೆ ಮೇಲೆ ಎಸ್ತಿದ್ದೆ ಕಿರೀಟಗಳು, ಅನೇಕ ಮುಕ್ಕುಟಗಳಿತ್ತಂತೆ. ಇವ್ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ ಹಿಂಗೆ ಏನ್ರಿ ಯೇಸು ಕ್ರಿಸ್ತನ ತಲೆ ಮೇಲೆ ಹಿಂಗೆ ಕಿರೀಟಗಳಿತ್ತಂತೆ. ಒಂದ್ ಕೈನಲ್ಲಿ ಖಡ್ಗ ಇದಂತೆ, ಇನ್ನೊಂದ್ ಕೈನಲ್ಲಿ ಕುಡುಗೋಳು ಇದಂತೆ, ಇನ್ನೊಂದ್ ಕೈನಲ್ಲಿ ರಾಜದಂಡ ಇದೆ ಅಂತೆ. ಅದರ ಯೇಸು ಕ್ರಿಸ್ತನ ಕಣ್ಗಳು ಹಂಗೆ ಬೆಂಕಿ ತರ ಇದಂತೆ, ಇನ್ನೊಂದ್ ಕಡೆ ಇನ್ನೊಂದ್ ಬಾಯಿ ಬಿಟ್ರೆ ಏನಂತೆ ಜ್ವಾಲ ತರ ಬರ್ತಾ ಇದಂತೆ, ಕಾಲ್ಗಳಲ್ಲಿ ಹೆಂಗಿದಂತೆ ಕುಲುಮೆಗೆ ಹಾಕಿರೋಂತ ಒಂದು ಕಬ್ಬಣದ ತರ ಇದೆ ಅಂತಂತ ಹೇಳ್ತಾರೆ. ಆಮೇಲೆ ಬಿಳಿ ಮೇಘ ಮೇಲೆ ಬರ್ತಾರೆ ಅಂತ ಹೇಳ್ತಾರೆ, ಸಿಂಹದ ಮೇಲೆ ಸಿಂಹಾಸನ ಮೇಲೆ ಕೂತಿರ್ತಾರಂತೆ, ಕುದುರೆ ಮೇಲೆ ಬರ್ತಾರಂತೆ. ಇವೆಲ್ಲ ಮಿಕ್ಸ್ ಮಾಡ್ಕೊಂಡು ಚೌಚ ಮಾಡ್ಕೊಂಡು ಪಿಕ್ಚರ್ ಮಾಡಿ ನೋಡಿ ಅಂತೀನಿ ಹೆಂಗಿರ್ತೀರಿ ಅಂತ. ಈ ತರ ಯೇಸು ಕ್ರಿಸ್ತ ಆಕಾಶ ಮಂಡಲದಲ್ಲಿ 1000 ವರ್ಷ ಕೂತ್ಕೊಂಡು ಆಡಳಿತ ಮಾಡ್ದ ಅಂತಂದ್ರೆ ನೋಡಿದವರೆಲ್ಲ ಯೇಸು ಕ್ರಿಸ್ತನ ಕಡೆಗೆ ರಕ್ಷಣೆಗೆ ಬರ್ತಾರ ಇಲ್ಲ ಟೋಟಲ್ ಕನ್ಫ್ಯೂಷನ್ ಆಗಿ ಇವ್ರು ಯಾರಪ್ಪ ಅಂತ ತಿಳ್ಕೊಂಡು ಇದು ಯಾರಪ್ಪ ಹೊಸ್ತ ಮಾಂಕಳವ ಬಂದ್ಬಿಟ್ಟು ಅಂತ ತಿಳ್ಕೊಂತಾರ, ಯೋಚನೆ ಮಾಡ್ರಿ ನೀವೇಂತೀನಿ. ಅದಕ್ಕೆ ಬೈಬಲ್ ಹೇಳೋದು ಸ್ಪಿರಿಚುವಲ್ ಆಗಿರೋ ಥಿಂಗ್ಸ್ ನ ಸ್ಪಿರಿಚುವಲ್ ಆಗಿ ಮಾಡಕ್ ನಾವು ಅನಲೈಸ್ ಮಾಡ್ಬೇಕು, ಅನಲೈಸ್ ಮಾಡಿ ಥಿಂಕ್ ಮಾಡ್ಬೇಕು, ನಿಧಾನವಾಗಿ ಮಾಡಕ್ ವ್ಯವಸ್ಥೆ ಮಾಡ್ಬೇಕು ಅಲ್ವರ. ಅದಕ್ಕೆ ಯೇಸು ಕ್ರಿಸ್ತನ ಎಡಭಾಗದಲ್ಲಿ ಒಬ್ರು ಬಲಭಾಗದಲ್ಲಿ ಒಬ್ರು ಅಂತಂದ್ರೆ ಕ್ಯಾಬಿನೆಟ್ ಮಿನಿಸ್ಟರ್ಸ್ ರೆಡಿ ಮಾಡ್ತಾರೆ. ನೋಡಿ ಚೇತನ ಏನ ದೂತಗಳನ್ನ ಕಣ್ಣು ಕಾಣಿಸ್ಕೊಂಡು ಇಟ್ಕೊಳವನೆ, ಏನು ಇಲ್ಲ ಏನು ಇನ್ಫ್ಲೂಯೆನ್ಸ್ ಎಕ್ಸಸೈಸ್ ಮಾಡ್ತಾರೆ ಅಂತೀನಿ ಇವತ್ತು ಲೋಕದಲ್ಲಿ. ಅದರ ಲೋಕದಲ್ಲಿ ಇರೋಂತ ಒಂದು ಮಂತ್ರಿಗಳ ಮುಖಾಂತರ ಎಷ್ಟು ಅಳವೇಟ್ ಮಾಡ್ತಾನೆ. ಹಂಗಿರ್ಬೇಕಾದ್ರೆ ಯೇಸು ಕ್ರಿಸ್ತನಿಗೆ ಮಾಡೋಕ್ಕಾಗಲ್ವಾ? ಖಂಡಿತವಾಗ ಏನ್ ಮಾಡ್ತಾರೆ, ಇದಕ್ಕಿಂತ ಗ್ರ್ಯಾಂಡ್ ಆಗಿ ಮಾಡೇ ಮಾಡ್ತಾರೆ. ಅದಕ್ಕೆ ಅಂತ ಅಂದ್ಬಿಟ್ಟು ಸೆಲೆಕ್ಷನ್ ಮಾಡ್ತಾರೆ. ಅದು ಯಾರನ್ನ ಏನ್ಷನ್ ವದಿ ಸೆಲೆಕ್ಷನ್ ಆಗೋಯ್ತು. ಆ ಕಾಲದಲ್ಲಿ ಅಷ್ಟು ಫೇತ್ಫುಲ್ ಆಗಿದ್ರು, ಇವ್ರ ಬಗ್ಗೆ ಎಲ್ಲ ಬೈಬಲ್ ಅಲ್ಲಿ ಓದಿಂತೀನಿ. ದಾನಿಯಲ್ ಹೆಂಗಿದ್ರು, ಯೋಬ್ ಹೆಂಗಿದ್ರು, ಯೋಸೆಫ್ ಹೆಂಗಿದ್ರು ಅಲ್ವರ, ಏನ್ರಿ ಐಸಾಕ್ ಹೆಂಗಿದ್ರು, ಅಬ್ರಾಹಮ್ ಹೆಂಗಿದ್ರು, ಆಬೇಲ್ ಹೆಂಗಿದ್ರು ಅಂತೆ ದೇವ್ರಿಗೆ ಅದರ ಐಸಯಾ, ಜೆರೆಮಿಯಾ, ಎಜೇಕ್ಯಲ್ ಅಲ್ವರ, ಏನ್ರಿ ಬೈಬಲ್ ಒಂದೊಂದು ಪ್ರವಾದಿಗಳ ಬಗ್ಗೆ ಓದ್ರಿ ಇದ್ದೀನಿ ಟೆಸ್ಟಿಮೋನಿಗಳೆಲ್ಲ ಎಕ್ಸಲೆಂಟ್ ರೀ ಅಂತ ಅವ್ರಲ್ಲ ಅವರೆಲ್ಲ ಅವ್ರ ಮುಂದೆಗಳೆಲ್ಲ ನಾವೆಲ್ಲ ಏನಂದೇನು ಇಲ್ಲ ಅಂತ ಒಂದೇನ್ರಿ ದೇವ್ರು ಮಾಡಿರಂತ ಒಂದು ಕೆಲಸಗಳಂತೆ. ಎಲಿಯ, ಎಲಿಶಾ ಅದರ ಏನ್ರಿ, ಒಬಾದ್ಯ ಅದರ, ಮೀಕಾಯೋಹು ಇವರೆಲ್ಲ ಏನ್ರಿ, ಸಿಮಿಯೋನ್ ಇವರೆಲ್ಲ ಏನ್ರಿ ಒಳ್ಳೊಳ್ಳೆ ದೇವ್ರ ಮಕ್ಕಳು, ಸ್ಯಾಮಿಯಲು, ದಾವಿದು, ಜೋಶ್ವಾ, ಗಿಡಿಯೋನ್ ಇವರೆಲ್ಲ ಏನ್ರಿ ರಿಸರೆಕ್ಷನ್ ಎದ್ ಬಂದು ನಿಂತ್ಕೊಂಡ್ರೆ ಹೆಂಗಿರ್ತಾರೆ ಲೋಕದ ರಾಜ್ಯಗಳಲ್ಲಿ. ವ್ಯವಸ್ಥೆ ಮಾಡಿದ್ದೀನಿ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ಇವರೆಲ್ಲ ಬಂದು ಈ ಸೂಪರ್ ಹೀರೋಸ್ ನಿಂತ್ಕೊಂಡ ಅಂದ್ರೆ ಇವ್ರ ಮುಂದೆ ಯಾರು ನಿಲ್ಲಕ್ಕೆ ಯೋಗ್ಯರು ಒಬ್ರು ಇಲ್ಲ. ಬೈಬಲ್ ದೇವರೇ ಸರ್ಟಿಫಿಕೇಟ್ ಕೊಟ್ಬಿಟ್ಟಾರೆ ಅಲ್ವರ, ದ ವರ್ಲ್ಡ್ ವಾಸ್ ನಾಟ್ ಫಿಟ್ ಫಾರ್ ದೆಮ್ ಅಂತ ಅಂದ್ಬಿಟ್ಟು ಹೇಳ್ಬೇಕಾದ್ರೆ ದೇವ್ರೇ ಯಾರು, ಸರ್ವಶಕ್ತನಾಗಿರೋ ದೇವ್ರೇ ಅವ್ರು ಮಾಡ್ಬೇಕಾರೆ ಅವ್ರಿಗೆ ಎಕ್ಸ್ ಕೊಟ್ಟಿರ್ಬೇಕ್ರಿ ನಿಂಗಿರ್ಬೇಕು. ದೇವರು ಸೂರ್ಯ ಚಂದ್ರ ನಕ್ಷತ್ರಗಳೆಲ್ಲ ಸೃಷ್ಟಿ ಮಾಡಿ
ಒಂದೊಂದು ನಕ್ಷತ್ರಗಳಿಗೆ ಏನ್ ಮಾಡೋರಂತೆ, ಹೆಸರು ಕೊಟ್ಟವ್ರಂತೆ ಅಂದ್ರ ಏನ್ರಿ, ಒಂದು ಮಿಡತೆಗೆ ದೇವ್ರ ಏನ್ ಮಾಡ್ರಿ ಬುದ್ಧಿ ಕೊಟ್ಟಾರೆ. ಇರುವೆ ನೋಡಿ ಪಾಠ ಕಲಿ ಅಂತ ಹೇಳ್ಬೇಕಾದ್ರೆ ಇರುವೆ ದೇವ್ರ ಏನ್ ಮಾಡಂತೆ ಬುದ್ಧಿ ಕೊಟ್ಟಾರಂತೆ ಅಂದ್ರ ಏನ್ ಹೇಳ್ತಾರೆ. ಸ್ಪೈಡರ್ ನೋಡ್ಬಿಟ್ಟು ನೀವೇನ್ ಮಾಡಿ, ನೀವು ಪಾಠ ಕಲಿ ರೀ. ಸ್ಪೈಡರ್ ನೋಡಿದಿರಾ, ಸ್ಪೈಡರ್ ಏನ್ ಹೇಳ್ತಾರೆ ಕನ್ನಡದಲ್ಲಿ, ಕನ್ನಡದಲ್ಲಿ ಸ್ಪೈಡರ್ ಜೇಡ್ರು, ಜೇಡ ಅಂತನಾ, ಓಕೆ ಅಂದ್ರ ಸ್ಪೈಡರ್ ಅದೇ ಚೆನ್ನಾಗಿತ್ತು ಅದರ. ಅದ್ ಹೆಂಗಿರ್ತಾರೆ ಅಂತಂದ್ರೆ ಗೂಡ್ ಕಟ್ತಾರೆ ನೋಡಿರ್ತೀನಿ, ಹೆಂಗ್ ಕಟ್ತಾರೆ, ಯಾರಿಗೂ ಇಟ್ಟಿದ್ದಾರೆ ಅಂತ ಜಾಗದಲ್ಲಿ ಹೋಗ್ಬಿಟ್ಟು ಹೆಂಗ್ ಮಾಡ್ತಾರೆ ಅದು. ಅದ್ ಏನಪ್ಪ ಸಪೋರ್ಟ್, ಏನು ಇಲ್ಲ, ಅದು ತನ್ನ ಒಂದು ಸಲೈವದಿಂದ ಒಂದೇನ್ ಮಾಡ್ತಾರೆ, ಒಂದು ನೂಲ್ ತರ ಕಟ್ತಾರೆ. ಎಷ್ಟ್ ಸತಿ ನೀವು ಕಿತ್ತಾಕ್ರಿ ನೋಡಿದೀನಿ, ತಿರುಗೆದ್ದು ಹೋಗ್ತಲ್ಲ ಅಂತೀರಿ. ನಂಬಿಕೆಗೆ ಆಧಾರ ಇದು ಅದರ, ನಂಬಿಕೆಲ್ ಹಂಗ ಇರ್ಬೇಕು ದೇವ್ರ ಮಕ್ಳು. ಸರ್ಪ ಸರ್ಪ ನೋಡಿ ಪಾಠ ಕಲಿ ಅಂತ ಹೇಳ್ತಾರೆ, ಸರ್ಪ ಹೆಂಗ್ ಹೋಗ್ತಾರೆ, ಸರ್ಪ ನಡಿಯಕ್ಕೆ ಅಂತ ಸರ್ಪ ಹಿಡಿದು ಹಿಡಿಯಕ್ಕಾಗಲ್ಲ, ತಪ್ಪಿಸ್ಕೊಂಡೋಯ್ತಾರ ನೋಡ್ರಿ ಅಂತೀನಿ. ಇವೆಲ್ಲ ನಮಗೆಲ್ಲ ಎಕ್ಸಾಂಪಲ್ಸ್ ಇಟ್ಟಾರೆ ಬೈಬಲ್. ಸರ್ಪದಂತೆ ಜಾಣರು ನೋಡಿ, ದೇವ್ರು ಇಷ್ಟೆಲ್ಲ ನಮ್ನ ಸೃಷ್ಟಿ ಮಾಡಿ ಇವೆಲ್ಲ ಎಕ್ಸಾಂಪಲ್ ಕೊಟ್ಟಿರ್ಬೇಕಾದ್ರೆ ಇವೆಲ್ಲ ಏನಕ್ಕೆ ಕೊಟ್ಟಾರೆ ಅಂತಂದ್ರೆ, ನಾವೇನಾಗಿರ್ಬೇಕಂತೆ ಇದೆಲ್ಲ ನೋಡಿ ಪಾಠ ಕಲಿಬೇಕು ಅಂತ ನಮ್ಗೇನ್ ಮಾಡೋರೆ, ನಮಗ್ ಕೊಟ್ಟವ್ರೆ ಅದರ ಏನ್ತಾರೆ. ಅಲ್ಲಿ ಪುಷ್ಪಗಳನ್ನ ನೋಡಿ, ಅದೇನ್ ಮಾಡಲ್ಲ, ಅದು ಬಿತ್ತನೆ ಮಾಡೋದಿಲ್ಲ ಎಂತ ಇಲ್ಲ, ಎಷ್ಟು ಚೆನ್ನಾಗಿ ಬೆಳೆದವ್ ನೋಡ್ರಿ ಅಂತ ಹೇಳ್ತಾರೆ. ನಮ್ಗೆ ಇವಾಗ ನೋಡ್ಬೇಕ್ರೆ ನಾವೆಲ್ಲ ರಜಾ ಗೀಜ ಸಿಕ್ಕಿದ್ರೆ ಎಲ್ಗ ಹೋಗ್ತಿರ್ತೀವಿ, ಸೈಟ್ ಸೀಯಿಂಗೆ ಅದರ ಬೆಟ್ಟ ಗುಡ್ಡಕ್ಕೆ ಹೋಗ್ತೀರಿ ಹೊರತು ನಡೀರಪ್ಪ ಮೇಲ್ಗೆ ಹೋಗ್ಬಿಡಣ, ದೊಡ್ಡ ಬಿಲ್ಡಿಂಗ್ ಇದೆ ಮೇಲ್ಗಡೆ ಹೋಗ್ಬಿಟ್ಟು ಏನ್ ಮಾಡೋಣ ವಾಕಿಂಗ್ ಮಾಡ್ಕೊಂಡ್ಬರ ಅಂತ ಹೋಗ್ತೀರಾ ಅಂದ್ರೆ, ಇಲ್ಲ ಮನುಷ್ಯ ಹೋಗೋದೆ ಗಿಡ ಮರಗಳಿಗೆ. ಅದರ ತೋಟ ತೋಟ ಇರ್ಬೇಕು, ಈಡೇನ್ ತೋಟದಲ್ಲಿ ತಾನೆ ನಮ್ಮ ಅಪ್ಪನ್ನೆಲ್ಲ ಸೃಷ್ಟಿ ಮಾಡೋದಲ್ಲೇ ನಾವೆಲ್ಲ, ಅವ್ರ ಮಕ್ಳು ತಾನೆ. ಎಲ್ಗೆ ಹೋಗ್ಬೇಕು ಅಂತ ಆಸೆ ಪಡ್ತೀವಿ, ತೋಟಕ್ಕೆ ಹೋಗ್ಬೇಕು, ಚೆನ್ನಾಗಿರ್ಬೇಕು ವಾತಾವರಣ, ಈಡೇನ್ ತೋಟದ ತರ ಇರ್ಬೇಕು. ಅಲ್ಲಿಗೆ ಹೋಯ್ತಿರಿ ಸುಡುಗಾಡ್ಗೆ ಹೋಯ್ತಿರಿ ನಮ್ಮ, ಇಲ್ಲಾರೆ ಡೆಸರ್ಟ್ಗೆ ಹೋಯ್ತಿರಿ. ಅದು ನೋಡ್ರಿ, ಅದಕ್ಕೆ ನಮ್ಮಲ್ಲಿ ಕ್ಯಾರೆಕ್ಟರ್ ಇಟ್ಬಿಟ್ಟಿದ್ರೆ ದೇವ್ರ ಕ್ಯಾರೆಕ್ಟರ್ಗಳನ್ನ ಅದ್ರ ಆತರ ಇವೆಲ್ಲ ಮಾಡಿರೋ ದೇವ್ರು ಏನ್ರಿ ನಮ್ ಬಗ್ಗೆ ಲಕ್ಷ ಕೊಡೋದಿಲ್ವಾ, ಕೊಟ್ಟೇ ಕೊಡ್ತಾರೆ. ಅದಕ್ಕೆ ವಿಶ್ವಾಸ ವೀರರುಗಳನ್ನ ನಮಗೆ ಮುಂದೆ ಎಕ್ಸಾಂಪಲ್ ಆಗಿ ಏನ್ ಮಾಡವ್ರೆ ಇಟ್ಟವ್ರೆ, ಏನೂ ಇಲ್ದಿರ ಅವರೆಲ್ಲ ಅಷ್ಟು ಮಾಡಿರ್ಬೇಕಾರೆ. ಕಂದ ನಿನ್ಗೆಲ್ಲ ಕೊಡ್ತೀನಿ ಎಲ್ಲ ಮಾಡ್ತೀನಿ ಅಂತ ಹೇಳಿದ್ರೆ ನೀ ಏನಪ್ಪ ಮಾಡ್ತಾ ಇದೀಯಾ ಅಂತ ನಮಗೆ ಕೇಳ್ಬೇಕಾರೆ ನಾವ್ ಹೆಂಗಿರ್ಬೇಕು ಅವರ ದೇವರ ಸನ್ನಿಧಾನದಲ್ಲಿ ನಮಗೆ ಗೇಟ್ ಮುಂದೆ ವಾಸ ಮಾಡೋಕ್ಕೆ ನಮ್ಗೆ ಅವಕಾಶ ಕೊಟ್ಟಿರ್ಬೇಕಾರೆ ನಾವ್ ಹೆಂಗಿರ್ಬೇಕು. ದಾವಿದ್ ಏನ್ ಹೇಳ್ತಾನೆ, ದೇವ್ರೆ ಏನ್ ಮಾಡೋಣ, ನಿನ್ನ ಒಂದು ಆಲಯದಲ್ಲಿ ಏನ್ರಿ ನನ್ಗೆ ಏನ್ ಮಾಡು, ಒಂದ್ ಅಂಗಡದಲ್ಲಿ ಒಂದ್ ಕಲಿಯೋದು ಎಷ್ಟೋ ಶ್ರೇಷ್ಠ ಅದರ ಅದರ ಏನ್ ಹೇಳ್ತಾನೆ, ಎಷ್ಟೋ ಸುಖದಲ್ಲಿ ಬಾಳೋದಕ್ಕಿಂತ ನಿನ್ನ ಅಂಗಳದಲ್ಲಿ ವಾಚ್ಮ್ಯಾನ್ ಆಗಿರೋದು ಏನ್ರಿ ಬೆಟರ್ ಹೇಳ್ತಾರೆ ವಾಚ್ಮ್ಯಾನ್. ಅದು ದೇವ್ರ ಮಕ್ಕಳು ತಗ್ಗಿಸ್ಕೊಂಡಂಗೆ ಏನಾಗಿರ್ಬೇಕು ಅಲ್ಲಿ ಇರ್ಬೇಕು, ಸಿದ್ಧವಾಗಿರ್ಬೇಕು ಅಲ್ವಾ. ಅದಕ್ಕೆ ನೋಡ್ಬೇಕಾದ್ರೆ ಏನ್ರಿ ನಾಲ್ಕು ದಿಕ್ಕಲ್ಲಿ ನಾಲ್ಕು ಇದನ್ನ ನಾಲ್ಕು ಗುಣಲಕ್ಷಣಗಳ ತರ ಬೆಳೆಸ್ಕೊಂಡಂತ ಒಂದು ಕೂಟಗಳನ್ನ ಏನ್ ಮಾಡ್ತಾರೆ ನಮ್ಗೆ ನಮ್ಗೆಲ್ಲ ಸಿಗ್ನಿಫೈ ಮಾಡ್ತಾರೆ. ಓಕೆನ್ರಾ, ಅದಕ್ಕೆ ನಾವು ಇವತ್ತು ನಾವು ಇಲ್ಲಿ ಒಂದು ವಾಕ್ಯನ ದೇವ್ರ ವಾಕ್ಯನ ಇಲ್ಲಿ ನಿಲ್ಸ್ಬಿಡೋಣ. ನೆಕ್ಸ್ಟ್ ವೀಕ್ ಏನ್ ಮಾಡೋಣ, ನಾವು ಕಂಟಿನ್ಯೂ ಮಾಡೋಣ, ದೇವ್ರ ವಾಕ್ಯಗಳನ್ನ ಆಶೀರ್ವದಿಸ್ಲಿ.